Kriyapanam Nitya Siddhanta Dutvanta Vithvamshana Dakshana Dedita Gatani Pastam Nodumbre Pratikrata Vapoyam Pratikrata Kesari Vyasa Ditya Vulbhuya Asmishtata Siddhe Tapo Vidya Vilaktyadi Sabudhoga Karanam Vadiradu Vumundi Hei Kudashayan Ujjaya Raghu Indraya Sattinamartaya Zapratanka Prakshaya Namtam Kamadirve Durvajit Mantuvi Vishnami Divari Vishi Raghu Indruvi Nityayahame Ajnana Tilichetam Sampradayakam Vijnana Anam Shantam Vijayakshya Gurumbade Apadman Pariyantam Guru Namak Bhagavata da Mangala da Dina. So Tumba Vicharagalide, so Swalpa Ivattu Swalpa time agutte. So Adare Bhagavantana Mahime Kathayannu Kelidralli Kala Eshtu Nadedru Kuda Adu Kelabekannu Ondu Anandadinda Adannu Swalpa Navu Sahane Madkondu Swalpa Ivattu Nodona Ivattu. Eradu Ottige Eradu line nalli ondu rail garden nalli eradu line iddante ee vidhavagi naavu dinagalu shobhane padavannu bhagavatavannu eradannu maatta bandiddivi yenu eradu maadodralli yenu ondu vaishishtya ant helidre sari eradu devara bagge helutte andre devara bagge helodu anekavide ee eradannu maatra yaake devara bagge helta irbeku ante ee eradannu yaake aarisukobeku ante sari eradu kudanu ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ರು ವಿಷ್ಣು ಸರ್ವೋತ್ತಮ ಅಂತ ಹೇಳುವ ಅನೇಕ ಗ್ರಂಥಗಳಿವೆ ಅನೇಕ ಈ ಎರಡು ಮಾತು ವಿಷ್ಣು ಸರ್ವೋತ್ತಮದಲ್ಲಿ ಏನು ವೈಶಿಷ್ಟ್ಯ ಅಂದರೆ ಇಲ್ಲ ಭಗವಂತನ ಸರ್ವಗುಣ ಸಂಪೂರ್ಣತ್ವ ಸರ್ವದೋಷ ವಿವರ್ಜಿತ ಹೇಳುವಂಥದ್ದನ್ನು ಹಾಗಿರುವ ಅನೇಕ ಗ್ರಂಥಗಳಿವೆ ಈ ಎರಡನ್ನು ಯಾಕೆ ಜೋಡಿಸಬೇಕು ಅಂತೇಳಿ ಅವಾಗಲೂ ಪ್ರಶ್ನೆ ಬಂದರೆ ಸರಿ ಇದು ನೀವು ಒಂದು ನೋಟಿಸ್ ಮಾಡಿರಬಹುದು ಶೋಭಾಣೆ ಪದದಲ್ಲಿ ನಾವು ಹೇಳುವಾಗ ಎಲ್ಲಿ ಆ ದೇವತೆಗಳ ದೋಷವನ್ನು ಎಣಿಸುವಾಗ ಯಾವ ದೇವತೆಯ ಹೆಸರನ್ನು ಹೇಳಿಲ್ಲ ಮಾವನ ಕೊಂದೊಬ್ಬ ಒಬ್ಬ ಒಬ್ಬ ಅಂಥೇಳಿ ಹೀಗೆ ಯಾವ ದೇವತೆಯ ಹೆಸರು ಹೇಳದೆ ಅವರಲ್ಲಿರುವ ದೋಷಗಳನ್ನು ಲಕ್ಷ್ಮಿ ಹೇಳ್ತಾ ಬಂದಿದ್ದಾಳೆ. ಸೊ ಹಾಗೆ ಹೇಳುವುದರಲ್ಲಿ ಉದ್ದೇಶವೇನು ಅಂತೇಳಿ ಅಂದರೆ ಭಗವಂತನ ಸರ್ವಶಬ್ದ ವಾಚ್ಯತ್ವ ಈ ಎರಡು ಗ್ರಂಥಗಳಲ್ಲಿ ಎರಡು ಮುಖಗಳಿಂದ ಬಂದು ಒಂದೇ ನಾಣ್ಯದ ಎರಡು ಕಡೆ ಸೈಡ್ಸ್ ಇದ್ದಂತೆ ಒಂದು ಗ್ರಂಥದಲ್ಲಿ ಶೋಭಾನೆಯಲ್ಲಿ ಭಗವಂತನ ಹೆಸರುಗಳನ್ನು ಈ ಮೆನ್ಷನ್ ಆ ಭಗವಂತನ ಭಕ್ತರು ಅಂದರೆ ಪರಿಚಾರ ದೇವತೆಗಳು ಯಾರಿದ್ದಾರೋ ಅವರು ಯಾರ ಹೆಸರನ್ನು ಹೇಳದೆ ಲಕ್ಷ್ಮಿ ಅವರೆಲ್ಲ ದೋಷವನ್ನು ಹೇಳ್ತಾ ಬಂದಿದ್ದಾಳೆ. ಯಾಕೆ ಹಾಗೆ ಮಾಡಿದಳು ಅಂತ ಹೇಳಿದರೆ ಸರಿ ಯಾವುದೋ ಹೆಸರು ಹೇಳಿ ಹೇಳಿದರೆ ರುದ್ರನಲ್ಲಿ ಈ ದೋಷ ಇದೆ ಅಂದರೆ ರುದ್ರ ಅನ್ನೋದು ಭಗವಂತನ ಹೆಸರು. ಸರಿ ಯಮನಲ್ಲಿ ಈ ದೋಷ ಇದೆ ಯಮ ಭಗವಂತನ ಹೆಸರು. ಪ್ರತಿಯೊಂದು ಮೊದಲು ಭಗವಂತನಿಗೆ ಆ ಶಬ್ದ ಮೂಲತಃ ಭಗವಂತನಿಗೆ ಮಿಕ್ಕ ದೇವತೆಗಳಿಗೆ ಭಗವಂತ ಕೊಟ್ಟ ಹೆಸರು ಅವಾಗ ಆದ್ದರಿಂದ ಅವರಿಗೆ ಹೆಸರು ಬಂತು. ಆದ್ದರಿಂದ ಇದ ಇವನಲ್ಲಿ ದೋಷ ಇದೆ ರುದ್ರನಲ್ಲಿ ದೋಷ ಇದೆ ಭಗವಂತನಲ್ಲಿ ದೋಷ ಇದೆ ಅಂತ ಅನ್ನುವ ಅರ್ಥವು ಬರುವ ಪ್ರಮಾದವಿದೆ. ಆದ್ದರಿಂದ ಲಕ್ಷ್ಮಿ ಯಾರ ಹೆಸರು ಹೇಳಿಲ್ಲ ಭಗವಂತನ ಅಂದರೆ ಹೆಸರು ಹೇಳದೆ ಅವರಲ್ಲಿ ದೋಷ ಇದೆ ಅಂತ ಹೇಳುವುದರ ಮೂಲ ಕಾರಣ ಅದು ಭಗವಂತ ಸರ್ವಶಬ್ದ ವಾಚ್ಯ ಎಲ್ಲ ಹೆಸರುಗಳು ಅವನದಾಗಿದೆ ಆದ್ದರಿಂದ ಹೆಸರು ಹೇಳುವುದಿಲ್ಲ ಅಂತ ಹೇಳಿಲ್ಲ. ಆ ವಿಧವಾಗಿ ಶೋಭಾನೆ ಹಾಡು ಬಂದರೆ ಭಾಗವತದಲ್ಲಿ ದೇವತೆಗಳನ್ನು ಹೇಳುವಾಗ ರುದ್ರನನ್ನು ಸರ್ವೋತ್ತಮ ಅಂತ ಸ್ತೋತ್ರ ಮಾಡುದು ಬ್ರಹ್ಮನನ್ನು ಸರ್ವೋತ್ತಮ ಅಂತ ಸ್ತೋತ್ರ ಮಾಡುವ ಕೆಲವು ಸಂದರ್ಭಗಳೆಲ್ಲ ಬರುತ್ತೆ. ಬಂದರೆ ಅಲ್ಲೆಲ್ಲ ನಮಗೆ ಆಚಾರ್ಯರು ಸ್ನಾನ ಮಾಡಿ ಇಲ್ಲ ಅದು ಆ ಹೆಸರುಗಳೆಲ್ಲವೂ ಭಗವಂತನಿಗೆ ಇದೆ ಆದ್ದರಿಂದ ಅವರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಅಲ್ಲಿ ಯಾವ ಹೆಸರು ದೇವತೆಗಳಿಗೆ ಹೇಳದೇ ಇದ್ದರೆ ಇಲ್ಲಿ ಭಗವಂತನಿಗೆ ಎಲ್ಲ ಹೆಸರುಗಳನ್ನು ಹೇಳುವಂತಹ ಪ್ರಸಂಗ. ರುದ್ರ ಅಂತ ಹೇಳಿದಾಗ ರುದ್ರಾಂತರ್ಗತನಾದ ರುದ್ರನಾಮಕ ನಾರಾಯಣ, ಬ್ರಹ್ಮ ಅಂತ ಹೇಳಿದ ಬ್ರಹ್ಮಾಂತರ್ಗತ ಬ್ರಹ್ಮನಾಮ ನಾರಾಯಣ. ಹೀಗೆ ಇಲ್ಲಿ ಇನ್ನೊಂದು ಮುಖದಿಂದ ಎಲ್ಲ ಹೆಸರುಗಳು ದೇವತೆಗಳಿಗೆ ಹೆಸರುಗಳನ್ನು ದೇವರಿಗೆ ಹೇಳ್ತಾ ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಅಲ್ಲಿ ಎರಡರಲ್ಲಿ ಕೂಡ ಎರಡು ವಿಧವಾಗಿ ಭಗವಂತನ ಸರ್ವೋತ್ತಮತ್ವ ಸರ್ವಶಬ್ದ ವಾಚ್ಯತ್ವ ಸರ್ವನಾಮಕತ್ವ ಭಗವಂತನಿಗೆ ಮೂಲತಃ ಎಲ್ಲ ಹೆಸರುಗಳಿರುವುದು ಅವನ ಹೆಸರುಗಳನ್ನು ಮಿಕ್ಕವರಿಗೆ ಕೊಟ್ಟಿರುವುದು ಅವನಿಗೆ ಸರ್ವಗುಣ ಸಂಪೂರ್ಣತ್ವ ಸರ್ವದೋಷವಿರುತ್ತೆ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಮಾವನ ಕೊಂದೊಬ್ಬ ಮಾವನನ್ನು ಕೊಂದಿದ್ದಾರೆ ರುದ್ರದೇವರು ಆ ದೋಷ ಅಂತ ಹೇಳಿದರೆ ಮತ್ತೆ ಕೃಷ್ಣೇನು ಮಾಡಿದ ತನ್ನ ಮಾವ ಕಂಸನನ್ನು ಕೊಂದ. ಸರಿ ಅಲ್ಲಿ ಲಲನೆಯರ ಹಿಂದೆ ಹಾರಿದ ಇವರು ಹಿಂದೆ ಹಾರಿದ ಅಂಥೇಳಿ ಅಲ್ಲಿ ರುದ್ರದೇವರು ಸ್ತ್ರೀ ಹಿಂದೆ ಹೋದ ಅಂತ ಹೇಳಿದರೆ ಇಲ್ಲಿ ಕೃಷ್ಣ 16,108 ದನನ್ನು ಮದುವೆ ಮಾಡಿಕೊಂಡ ಮತ್ತೆ ಇಲ್ಲಿ ಕೃಷ್ಣನು ಸ್ತ್ರೀಲೋಲತ್ವ ಇದ್ದಂತೆ ಕಾಣುತ್ತಲ್ಲವಾ ಅಂತೇಳಿ ಅಂದರೆ ಅಲ್ಲಿ ಯಾವುದ್ಯಾವುದು ದೋಷಗಳಂತ ಹೇಳಿದ್ದಾರೋ ಅವೆಲ್ಲವೂ ಇಲ್ಲಿ ಕಾಣ್ತಾ ಇದೆ ಅನ್ನುವ ಸಂಶಯ ಮತ್ತು ಬರುತ್ತೆ.
ಅದಕ್ಕೆ ಸಮಾಧಾನ ಎಲ್ಲಿ ಬರಬೇಕಂತ ಭಾಗವತದಲ್ಲೇ ಸಮಾಧಾನ ಬರುತ್ತೆ. ಆದ್ದರಿಂದ ಒಂದೊಂದು ಕಾರ್ಯ ಕೃಷ್ಣ ಮಾಡಿದಾಗ ಯಾಕೆ ಮಾಡಿದ ಅನ್ನುವ ಸಮಾಚಾರವರು ಬರುತ್ತೆ. ಅಲ್ಲಿ ಸಿಟ್ಟು ಮಾಡಿದ ಅಂತ, ಅಲ್ಲಿ ಸಿಟ್ಟು ಮಾಡಿದ, ಅವರು ಸಿಟ್ಟು ಮಾಡಿದ್ರು, ಇವರು ಸಿಟ್ಟು ಮಾಡಿದರು ಅಂತ ಹೇಳಿದರೆ, ಇಲ್ಲಿ ದೇವರು ಪರಶುರಾಮ ಅವತಾರದಲ್ಲಿ ಅಷ್ಟು ಸಿಟ್ಟನ್ನು ತೋರಿಸಿದ, ನರಸಿಂಹ ಅವತಾರದಲ್ಲಿ ಅಷ್ಟು ಕೋಪವನ್ನು ತೋರಿಸಿದ, ಆ ವಿಧವಾಗಿ ಕೋಪೋದಿತ್ತವಾದ ರೂಪಗಳು ಇಲ್ಲಿ ಬಂತು ಅಂತ ಹೇಳಿದರೆ, ಅಲ್ಲಿ ಇಲ್ಲಿರುವ ವ್ಯತ್ಯಾಸವನ್ನು ಏನು ಅಂತೇಳಿ, ಭಗವಂತ ಮಾಡುವ ಪ್ರತಿಯೊಂದು ಕಾರ್ಯವು ಲೋಕ ಕಲ್ಯಾಣಕ್ಕಾಗಿದೆ. ಅಲ್ಲಿ ರುದ್ರದೇವರು ದಕ್ಷಿಣ ಸಂಹಾರ ಮಾಡಿದರು ಅಂತ ಹೇಳಿದ್ರೆ, ಸತೀದೇವಿಯ ಒಂದು ಆತ್ಮಾಹುತಿ ಮಾಡಿಕೊಂಡಂತ ಆ ಕಾರಣದಿಂದ ಮಾಡಿದ ಅಂತೇಳಿ, ಅಲ್ಲಿ ಸ್ವಲ್ಪ ತನ್ನದೇ ಆದದ್ದು ಅನ್ನುವ ಒಂದು ಕಾರಣ ಇತ್ತು. ಸಿಟ್ಟು ಮಾಡಿದ ಅಂದರೆ ತನ್ನವರಿಗೆ ಏನೋ ಆಯಿತು, ಸಿಟ್ಟು ಮಾಡಿದ. ಇಲ್ಲಿ ಭಗವಂತ ಏನು ಮಾಡಿದ, ತನ್ನ ಭಕ್ತರು ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಪ್ರಮಾದವನ್ನು ತರಬೇಕಂತ ಪ್ರಯತ್ನ ಮಾಡಿದ, ಆದ್ದರಿಂದ ಸಿಟ್ಟು ಮಾಡಿದ. ಇಲ್ಲಿ ಎಲ್ಲವೂ ಕೂಡ ಭಗವಂತನಿಗೆ ನಿರ್ಲಿಪ್ತತೆ ಅಂದರೆ ಅವನಿಗೆ ಯಾವುದರಲ್ಲಿಯೂ ಅಂಟುವಿಕೆ ಇಲ್ಲ, ಅಲ್ಲಿ ಎಲ್ಲರಿಗೂ ಅಂಟುವಿಕೆ ಇದೆ, ಮಾಡ್ತಾ ಇದ್ದಾರೆ. ಇಲ್ಲಿ ಭಗವಂತ ಅಂತಹ ಕೆಲಸಗಳು ಮಾಡಿದರೂ ಅವನಿಗೆ ಅಂಟುವಿಕೆ ಇಲ್ಲ ಒಂದು, ಅಷ್ಟೇ ಅಲ್ಲದೆ ಅವನ ದೋಷಗಳು ಯಾವುದೂ ಇಲ್ಲ. ಯಾಕೆಂದರೆ ಕೋಪ ಪ್ರದರ್ಶನೆ ಮಾಡಿದೆ ಹೊರತು ನಿಜವಾಗಿ ಅವನಿಗೆ ಕೋಪ ಬಂದಿಲ್ಲ. ಶಕ್ತಿಹೀನತ್ವ ಇದ್ದರೆ ಕೋಪ ಬರುತ್ತೆ, ಶಕ್ತಿ ಎಲ್ಲವೂ ಇರುವಂತೆ ಕೋಪ ಬರುವುದಿಲ್ಲ. ಹೀಗೆ ಭಗವಂತ ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಅವನಿಗೆ ದೋಷಗಳೇ ಇಲ್ಲ ಅನ್ನೋದು. ಮತ್ತೆ ಇಷ್ಟು ಜನ ಹೆಣ್ಣಂದಿರನ್ನು ಹೇಗೆ ಮದುವೆ ಮಾಡಿಕೊಂಡ ಕೃಷ್ಣ ಅಂದರೆ, ಕೃಷ್ಣ ತಾನಾಗಿ ಯಾರ ಹತ್ರ ಹೋಗಲಿಲ್ಲ, ಎಲ್ಲರೂ ಅವರಾಗಿ ಕೃಷ್ಣನ ಹತ್ರ ಬಂದರು. ಅವರಿಗೆ ಕೊಟ್ಟ ವರಗಳನ್ನು ಪೂರೈಸುವುದಕ್ಕೆ ತಾನು ಅವರಲ್ಲಿ ಲಕ್ಷ್ಮಿಯನ್ನಿಟ್ಟು ಲಕ್ಷ್ಮಿ ಒಳಗದಲ್ಲೇ ಭಗವಂತ ಸಂಘ ಮಾಡಿದ. ಎಲ್ಲರ ಒಳಗೆ ಲಕ್ಷ್ಮಿ ಆವೇಶವಿತ್ತು, ಲಕ್ಷ್ಮಿಯ ಆವೇಶವಿದ್ದರೆ ಲಕ್ಷ್ಮಿಯ ಸಂಘವೇ ಭಗವಂತನಿಗೆ ಸಂಘವೇ ಹೊರತು ಯಾರಿದ್ದರೂ ಭಗವಂತನಿಗೆ ಸಂಘವಿಲ್ಲ. ಹೀಗೆ ಭಗವಂತ ಮಾಡಿದ ಲೋಕೋತ್ತರ ರೀತಿಯಲ್ಲಿ ಮಾಡಿದಂತಹ ಕಾರ್ಯಗಳು ಅವನ ದೋಷರಾಹಿತ್ಯವು ಶೋಭಾನೆಯಲ್ಲಿಯೂ ಭಾಗವತದಲ್ಲಿಯೂ ಎರಡು ಮುಖಗಳಿಂದ ತೋರಿಸಿಕೊಟ್ಟಿದ್ದಾರೆ. ಆ ಎರಡು ಮುಖಗಳನ್ನು ನೋಡಬಹುದು ಅನ್ನುವ ರೀತಿಯಲ್ಲಿ ನಾವು ಎರಡನ್ನು ಮಾಡಿದ್ದೀವಿ. ಈಗ ಇವತ್ತಿನ ದಿನ ಆ ಕೃಷ್ಣನ ಪ್ರಸಂಗಗಳು, ನಾವು ಬರೇ ಕತೆ ಕೇಳಿದ್ರೆ ಅಯ್ಯೋ ನಮಗೆಲ್ಲ ಕತೆ ಗೊತ್ತಾಗಿದೆ, ಯಾಕೆ ಕತೆ ಕೇಳಬೇಕು? ಸರಿ ಸರಿ ತತ್ವಗಳನ್ನು ಹೋಗಿ ಕೇಳೋಣ, ಅಯ್ಯೋ ಈ ತತ್ವಗಳು ನಮ್ದು ಅರ್ಥ ಆಗ್ತಾ ಇಲ್ಲ, ತತ್ವಗಳು ಯಾಕೆ ಬೇಕು ಅನ್ಸುತ್ತೆ. ಸೊ ಎರಡೂ ಒಂದು ವಿಧವಾದಂತಹ ಬ್ಯಾಲೆನ್ಸಿಂಗ್ ಮಾಡ್ತಾ ಹೋಗಬೇಕು. ಆದ್ದರಿಂದ ಒಂದು ವಿಧವಾಗಿ ಕಥೆಯನ್ನು ಒಂದು ದಾರದಂತೆ ನೋಡ್ತಾ ಅಲ್ಲಿಯಲ್ಲಿ ವಿಶೇಷ ಅಂಶಗಳನ್ನುವ ಹೂವುಗಳನ್ನಿಟ್ಟು ನಾವು ಆ ಮಾಲಿಕೆಯನ್ನು ಕೃಷ್ಣನಿಗೆ ಏರಿಸುತ್ತಾ ಇವತ್ತು ಸ್ವಲ್ಪ ಆ ಕೃಷ್ಣನ ಕಥೆಯನ್ನು ನೋಡ್ತೀವಿ. ಆದರೆ ಅಲ್ಲಿಯಲ್ಲಿ ವಿಶೇಷ ಅಂಶಗಳನ್ನು ನಾನು ನೋಡೋಕ್ಕೆ ಪ್ರಯತ್ನ ಮಾಡೋಣ. ಪರೀಕ್ಷಿತ ಅದೇ ಕೇಳ್ತಾನೆ ಶುಕಮಹರ್ಷಿಗಳಿಗೆ, ನೀವೆಲ್ಲ ಹೇಳಿದ್ರೆ ಅಲ್ಲೆಲ್ಲ ಕೃಷ್ಣ ಪ್ರಸಂಗಗಳು ಬರ್ತಾ ಇವೆ, ಆದರೆ ಆ ಕೃಷ್ಣ ಪ್ರಸಂಗಗಳು ಇನ್ನೂ ನನಗೆ ವಿಸ್ತಾರವಾಗಿ ಹೇಳ್ರಿ, ಯಾಕಂದರೆ ಎಷ್ಟು ಕೇಳಿದರೂ ನಮಗೆ ತೃಪ್ತಿ ಆಗ್ತಾ ಇಲ್ಲ, ನನಗೆ ಇನ್ನೂ ಮತ್ತು ಕೇಳಬೇಕನ್ಸುತ್ತೆ ಹೇಳ್ರಿ ಅಂತ ಹೇಳಿದಾಗ ಶುಕಮಹರ್ಷಿಗಳು ಸರಿ ಅಂತೇಳಿ ಕೃಷ್ಣನ ಪ್ರಸಂಗವನ್ನು ಹೇಳಲಿಕ್ಕೆ ಹೊರಡ್ತಾರೆ. ಅಲ್ಲಿ ನಿಮಗೆಲ್ಲರಿಗೂ ಗೊತ್ತಾದಂತೆ ಆ ಕಥೆಯಲ್ಲಿ ದೇವಕಿ ವಸುದೇವರ ಮದುವೆ ಆಗತ್ತೆ. ಕಂಸ ದೇವಕಿಯನ್ನು ಅಷ್ಟೊಂದು ಪ್ರೀತಿಯಿಂದ ನನ್ನ ತಂಗಿ ಅಂಥೇಳಿ ತಾನೇ ಸಾರಥ್ಯ ಮಾಡ್ತೀನಿ ಅಂಥೇಳಿ ಆ ಸಂತೋಷದಿಂದ ನಾನಾ ವಿಧವಾದಂಥ ಸಂಹಾರಗಳನ್ನೆಲ್ಲ ಮಾಡಿ ಉತ್ಸವ ರೀತಿಯಲ್ಲಿ ಮಾಡ್ತಾ ತಾನೇ ಸಾರಥ್ಯ ಮಾಡ್ತಂತ ಹೋಗ್ತಾನೆ. ಅಷ್ಟು ಸಂತೋಷ ಆಗುತ್ತೆ ಅವನಿಗೆ, ಅಷ್ಟು ತಂಗಿಯ ಮೇಲೆ ಪ್ರೀತಿ ಎಲ್ಲ ಇರುತ್ತೆ. ಆವಾಗ ಅಶರೀರವಾಣಿ ಬಂದು ಹೇಳಿದ ಮಾತು, ಇವಳ ಅಷ್ಟಮ ಗರ್ಭ ಶಿಶುವು ನಿನ್ನನ್ನು ಸಂಹಾರ ಮಾಡುತ್ತೆ ಅಂತೇಳಿ ಹೇಳುವುದರ ಮೂಲಕವಾಗಿ ಯಾಕೆ ಹೀಗೆ ಹೇಳದೇ ಇದ್ದರೆ ಸುಮ್ಮನೆ ಯಾವಾಗ ನಡೆಯುತ್ತೆ? ಸರಿ, ಅಷ್ಟಮ ಶಿಶು ಗರ್ಭದ ಶಿಶು ಬಂದು ಕಂಸನ ಸಂಹಾರ ಮಾಡಬಹುದಾಗಿತ್ತು, ಏನು ಆ ಶರೀರವಾಣಿ ಯಾಕೆ ಹೇಳಿತ್ತು? ಅದು ಹೇಳುವುದರ ಮೂಲಕವಾಗಿಯೇ ಆ ಕಂಸನಿಗೆ ಆ ದುಷ್ಟಭಾವನೆಗಳು ಬಂತಲ್ಲವಾ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ಅವನಲ್ಲಿರುವ ದುಷ್ಟಭಾವನೆಗಳು ಮುಚ್ಚಿತ್ತು. ಅದನ್ನು ಅವನು ಸಾಧನೆ ಅವನು ಮುಂದುವರಿಸಬೇಕು. ಅವನ ನಿಜವಾದ ಸಾಧನೆ ಯಾವುದು ಅವನೇ ಮಾಡಬೇಕಾದ್ದರಿಂದ ಅದನ್ನು ಅವನಿಂದ ಮಾಡಿಸಬೇಕಂತೇಳಿ ಆಶ್ಚರ್ಯವಾಣಿ ಹೇಳಿತ್ತು ಆ ಮಾತು. ಸೊ ಆವಾಗ ಕಂಸ ತಾನು ಸಿಟ್ಟು ಮಾಡಿದ, ದೇವಿಕೆಯನ್ನೇ ಕೊಂದು ಬಿಡ್ತೀನಿ, ಅಷ್ಟು ಪ್ರೀತಿ ತೋರಿಸಿದ, ತಕ್ಷಣವೇ ಮರುಕ್ಷಣ ದೇವಿಕೆಯನ್ನೇ ಕೊಡ್ತೀನಿ ಅಂತ ಹೊರಟ. ವಸುದೇವ ತಡಿತಾನೆ, ಇಲ್ಲ ಇಲ್ಲ ಹೀಗೆ ಮಾಡಬೇಡ, ನಿನ್ನ ತಂಗಿಯಾಗಿದ್ದಾಳೆ, ಅಸಹಾಯಳು, ಅವಳನ್ನು ಕೊಂದಿದರೆ ನಿನಗೆ ಅಪಕೀರ್ತಿ ಬರುತ್ತೆ, ನಿನಗೆ ಅವಳ ಎಂಟನೇ ಗರ್ಭದ ಶಿಶು ತಾನೇ ನಿನಗೆ ಬರುತ್ತೆ ಅಂತ ನಿನಗೆ ಭಯ ಆಗಿದೆ, ನಾನು ಪ್ರತಿಯೊಂದು ಶಿಶುವನ್ನು ತಂದು ನಿನ್ನ ಕೊಡ್ತೀನಿ, ನೀನೇ ಏನು ಮಾಡ್ತೀಯೋ ಮಾಡು ಅಂತ ಹೇಳಿ ಹೇಳ್ತಾನೆ. ಹೇಳಿದಾಗ ಸರಿ ಅಂಥೇಳಿ ದೇವಿಕೆಯನ್ನು ಕೊಂದದೆ ತಾನು ಸರಿ ಅಂತ ಅವನು ಬಿಟ್ಟುಬಿಡ್ತಾನೆ. ಆವಾಗ ವಸುದೇವ ಬಂದು ತಾನು ಮೊದಲನೇ ಶಿಶುವು ಹುಟ್ಟತ್ತೆ ದೇವಕಿಗೆ ಗರ್ಭದಲ್ಲಿ ತಗೊಂಡು ಬಂದು ಕಂಸನಿಗೆ ಕೊಡ್ತಾನೆ. ಕಂಸನಿಗೆ ತುಂಬ ಖುಷಿಯಾಗುತ್ತೆ, ಆಹಾ ನಿಮಗೆ ಎಷ್ಟು ಸತ್ಯಂತನಾಗಿದ್ದಿ, ನನಗೆ ಎಂಟನೇ ಶಿಶು ಗರ್ಭದ ಶಿಶು ತಾನೇ ನನಗೆ ಪ್ರಮಾದ ಇರೋದು, ಆದ್ದರಿಂದ ತಗೊಂಡೋಗಿ ಶಿಶುನ ತಗೊಂಡೋಗಿ ಏನು ಮಾಡಬೇಡ ಅಂತೇಳಿ ತನ್ನ ಮತ್ತು ತನ್ನ ಸಾತ್ವಿಕ ಭಾವವನ್ನು ತೋರಿಸಿಕೊಡ್ತಾನೆ. ಸಾತ್ವಿಕ ಭಾವ ಅಂದರೆ ಮೇಲ್ನೋಟದ ಸಾತ್ವಿಕ ಭಾವ. ಆವಾಗ ನಾರದರು ಬಂದು ಹೇಳ್ತಾರೆ,
ನೀನು ಏನೋ ಅನ್ಕೊಂಡಿದ್ದೀಯಾ ನೋಡ್ರಿ. ಮತ್ತು ಅಲ್ಲಿ ಆಶೀರ್ವಾಣಿ ಮಾಡಿದ್ದು ಅವ್ನು ಕೆಳಕಿತ್ತು. ಮತ್ತು ನಾರದರು ಬಂದು ಅವರು ಕೇಳ್ತಾರೆ, ಹೇಳ್ತಾನೆ ನಾರದರು, ಹೇಳ್ತಾರೆ ಕಂಸನಿಗೆ, ನೀನು ಅಸುರ ಕಾಲನಿಮಿ ಅನ್ನುವ ಅಸುರ ನೀನು, ನೀನು ಹೀಗೆ ಮಾಡಿದ್ದೀಯಾ, ನಿನಗೆ ಪ್ರೀತಿಯುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡುವವರು ನಿನ್ನವರು ಅಂತ ನೀನು ಯಾರ್ಯಾರು ತಿಳ್ಕೊಂಡಿದ್ದೀಯೋ ಅವರೆಲ್ಲರೂ ಕೂಡ ಅಸುರ ಯೋನಿಯವರು ಬಂದವರು, ದೇವತೆಗಳೆಲ್ಲ ಯಾದವರಾಗಿ ಹುಟ್ಟಿದ್ದಾರೆ, ಆದ್ದರಿಂದ ಯದುಕುಲದಲ್ಲಿರುವವರು ಯಾದವರೆಲ್ಲರೂ ದೇವತಾಂಶದಿಂದ ಹುಟ್ಟಿದವರು. ಭಗವಂತ ಸಾಕ್ಷಾತ್ ಭಗವಂತ ಅವನ ಅವತಾರ ಮಾಡಿ ನಿನ್ನನ್ನು ಸಂಹಾರ ಮಾಡಲಿಕ್ಕಿದ್ದಾನೆ. ನಾರಾಯಣ ಸ್ವಯಂ ಬಂದು ನಿನ್ನ ಸಂಹಾರ ಮಾಡ್ತಾನೆ, ಕಾಲನೇಮಿ ರೂಪದಲ್ಲಿ ನಿನ್ನ ಸಂಹಾರ ಮಾಡಿದ, ಈಗ ನಿನ್ನನ್ನು ಮತ್ತೂ ಸಂಹಾರ ಮಾಡ್ತಾನೆ ಅಂತ ಹೇಳಿದಾಗ ಅವನು ತುಂಬ ಸಿಟ್ಟುಕೊಳ್ಳುತ್ತಾನೆ. ಸರಿ ಅಂಥೇಳಿ ಮತ್ತು ದೇವಕಿ ವಸುದೇವ ಮತ್ತು ಕಾರಾಗೃಹದಲ್ಲಿ ಹಾಕಿ ಅವನ ಮೊದಲನೇ ಶಿಶುವನ್ನು ಕೂಡ ಸಂಹಾರ ಮಾಡ್ತಾನೆ. ಪ್ರತಿಯೊಂದು ಹಾಗೆ ಹುಟ್ಟಿದ ಮೊದಲು ಆರು ಶಿಶುಗಳನ್ನು ಆರು ಜನ ಮಕ್ಕಳನ್ನು ಕೂಡ ಸಂಹಾರ ಮಾಡ್ತಾನೆ. ಆಮೇಲೆ ಏಳನೇ ಗರ್ಭ ಬಂದಾಗ ಭಗವಂತ ದುರ್ಗಾದೇವಿಗೆ ಆಜ್ಞೆ ಮಾಡ್ತಾನೆ, ನೀನು ಈ ಶಿಶು ಗರ್ಭದಿಂದ ಆ ಶಿಶುವನ್ನು ತಗೊಂಡೋಗಿ ವಿಶೇಷಾಂಶದಲ್ಲಿ ಬರುವಂಥ ಅವರು ನನ್ನ ಶುಕ್ಲಕೇಶಾವೇಶದಿಂದ ಹುಟ್ಟುವಂತಹ ಬಲರಾಮನು, ಆದ್ದರಿಂದ ಇವನೆಲ್ಲರಿಗೂ ರಮಣತ್ವ ಸುಖವನ್ನು ಕೊಡ್ತಾನೆ, ಆದ್ದರಿಂದ ಅವನಿಗೆ ರಾಮ ಅಂತ ಹೆಸರು ಬರುತ್ತೆ, ಬಲಾಢ್ಯನಾದ್ದರಿಂದ ಬಲ ಅಂತ ಹೆಸರು ಬರುತ್ತೆ. ಇವನನ್ನು ನೀನು ಈ ಗರ್ಭದಿಂದ ಆ ವಸುದೇವನ ಹೆಂಡತಿ ಅಲ್ಲಿ ವ್ರತದಲ್ಲಿ ಇರ್ತಾಳೆ ರೋಹಿಣಿ ದೇವಿ, ರೋಹಿಣಿ ಗರ್ಭಕ್ಕೆ ಶಿಶುವನ್ನು ತಗೊಂಡು ಹೋಗು ಅಂತ ಹೇಳಿದಾಗ ಆ ಸಂಕರ್ಷಣ ಗರ್ಭವನ್ನು ಈ ವಿಧವಾಗಿ ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಆ ಶಿಶುವನ್ನು ಕೊಂಡು ಹೋಗಿದ್ದರಿಂದ ದುರ್ಗಾದೇವಿ ಅವನಿಗೆ ಸಂಕರ್ಷಣ ಅನ್ನೋ ಹೆಸರು ಬರುತ್ತೆ ಅಂಥೇಳಿ ಹೀಗೆ ಭಗವಂತ ಆಜ್ಞೆ ಮಾಡ್ತಾನೆ. ದುರ್ಗಾದೇವಿ ಹಾಗೆ ಮಾಡ್ತಾಳೆ. ಆವಾಗ ಆ ಗರ್ಭಶ್ರಾವ ಆಯಿತು, ಏಳನೇ ಗರ್ಭ ಅಂಥೇಳಿ ಎಲ್ಲರೂ ಅಂದ್ಕೊಳ್ತಾರೆ. ಆದರೆ ಅಲ್ಲಿ ಬಲರಾಮ ಅಲ್ಲಿ ಹುಟ್ಟುತ್ತಾನೆ, ಬಲರಾಮ ಅಲ್ಲಿ ಹುಟ್ಟು ಬೆಳೀತಾ ಇರ್ತಾನೆ. ಇಲ್ಲಿ ಕೃಷ್ಣ ಬಂದು ಗರ್ಭದಲ್ಲಿ ತಾನು ಜ್ಯೋತಿರು ಕೃಷ್ಣನಿಗೆ ಭಗವಂತನಿಗೆ ಗರ್ಭವಾಸವಿಲ್ಲ, ಆದರೆ ಅವರಿಗೆ ಕೊಟ್ಟ ವರವನ್ನು ಪೂರೈಸಬೇಕಂಥೇಳಿ ಜ್ಯೋತಿ ರೂಪದಿಂದ ಪ್ರಕಾಶ ರೂಪದಿಂದ ತಾನು ವಸುದೇವನ ಒಳಗೆ ಪ್ರವೇಶ ಮಾಡಿ ಮತ್ತು ದೇವಕಿ ಒಳಗೆ ಪ್ರವೇಶ ಮಾಡ್ತಾನೆ. ಆ ಜ್ಯೋತಿ ರೂಪದಿಂದ ಇರುವ ಭಗವಂತನನ್ನು ಬ್ರಹ್ಮಾದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾರೆ. ಅವರು ಏನು ಪ್ರಾರ್ಥನೆ ಮಾಡ್ತಾರೆ ಅನ್ನೋದನ್ನು ಜಸ್ಟ್ ಆ ಶ್ಲೋಕಗಳನ್ನು ಮಾತು ಒಂದೆರಡು ಶ್ಲೋಕಗಳನ್ನು ನಾವು ನೋಡೋಣ. ಅಲ್ಲಿ ಹೇಳ್ತಾರೆ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಸ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತೇಳಿ, ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಎಲ್ಲ ಸತ್ಯಶಬ್ದಗಳು, ಸತ್ಯಶಬ್ದದಲ್ಲಿ ಅನೇಕ ಅರ್ಥಗಳನ್ನು ಒಳಗೊಂಡಂತಹ ಸತ್ಯ ಅಂದರೆ ಸತ್ಯ ನಿಜ ಅಂಥೇಳಿ ಸುಳ್ಳಾಗದೆ ಇರುವಂತಹದ್ದು ಅಂತ ಒಂದು ಅರ್ಥ ಇದೆ ಅಷ್ಟೇ ಅಲ್ಲ. ಸತ್ಯಂ ಅನ್ನುವ ಶಬ್ದಕ್ಕೆ ಸತ್ಯಂ ಅಂಥೇಳಿ, ಸತ್ಯಂ ಅಂತ ಹೇಳಿದರೆ ಸ ಅನ್ನುವುದು ಉತ್ತಮತ್ವವನ್ನು ಹೇಳುತ್ತೆ, ತ್ಯ ಅನ್ನುವುದು ಆನಂದವನ್ನು ಹೇಳುತ್ತೆ, ಸತ್ ಯಂ ಯಾಪಯತಿ ಜ್ಞಾನವನ್ನು. ಸೊ ಈ ವಿಧವಾದ ಸರ್ವೋತ್ತಮವಾದ ಅಂದರೆ ಸರ್ವೋತ್ಕೃಷ್ಟವಾದಂತಹ ಪೂರ್ಣವಾದಂತಹ ಆನಂದ ಜ್ಞಾನಗಳನ್ನು ಕೂಡಿರುವಂತಹ ರೂಪ ಅನ್ನೋದು ಸತ್ ಯಂ ಅನ್ನುವುದು. ಅದೇ ವಿಧವಾಗಿ ಸತ್ ತ್ಯಂ ಅಂತ ಹೇಳಿದರೆ, ಸತ್ ಅಂತ ಹೇಳಿದರೆ ನಮಗೆ ಅಭಿವ್ಯಕ್ತವಾಗುವಂತಹ ಮೂರು ಪಂಚಭೂತಗಳಿರುವಂತಹದ್ದು ಪೃಥ್ವಿ ಆಪಸ್ ತೇಜಗಳಿಗೆ ಸತ್ ಅಂತ ಹೇಳ್ತಾರೆ. ತ್ಯಂ ಅಂತ ಹೇಳಿದರೆ ಮಿಕ್ಕ ಎರಡು ವಾಯು ಆಕಾಶಗಳು ಈ ವಿಧವಾಗಿರುವ ಪಂಚಭೂತಗಳನ್ನು ನೇಮನ ಮಾಡುವಂತಹ ಪರಮಾತ್ಮನ ರೂಪ ಅಂತೇಳಿ ಸತ್ಯಂ ಅಂತೇಳಿ ಈಗ ಅನೇಕ ಅರ್ಥಗಳು ಒಂದೊಂದು ಸತ್ಯ ಶಬ್ದದ ಅರ್ಥವನ್ನು ಹೇಳ್ತಾ ಇಂತಹ ಸತ್ಯಶಬ್ದ ವಾಚ್ಯನಾದಂತಹ ಸತ್ಯರೂಪನಾದಂತಹ ಸತ್ಯಾತ್ಮಕನಾದಂತಹ ಆ ಭಗವಂತ ನಿನ್ನಷನು ಹೊಂತೀವಿ ಅಂತೇಳಿ ಬ್ರಹ್ಮದೇವತೆಗಳು ಆ ಗರ್ಭದಲ್ಲಿರುವಂತಹ ಆ ನಾರಾಯಣನ ಸ್ತೋತ್ರ ಮಾಡಲಿಕ್ಕೆ ಬರ್ತಾರೆ. ಅದಕ್ಕೆ ಗರ್ಭಸ್ತುತಿ ಅಂತೇಳಿ ಪ್ರಸಿದ್ಧವಾಗಿರುವಂತಹದ್ದು. ಈ ವಿಧವಾಗಿ ಗರ್ಭಸ್ತುತಿಯಲ್ಲಿ ಹೇಳುವಾಗ ಒಂದು ಹೇಳ್ತಾರೆ, ಏಕಾಯನೋಸೌ ತ್ರಿಫಲಸ್ ತ್ರಿಮೂಲಸ್ ಚತುರಸಃ ಪಂಚಶಿಪಃ ಷಡಾತ್ಮ ಸಪ್ತತ್ವ ಅಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖ ಗೋಹ್ಯಾದಿ ವ್ಯಕ್ತ ವ್ಯಕ್ಷ ವೃಕ್ಷ ಅಂಥೇಳಿ ಆ ವೃಕ್ಷ ಒಂದು ಮರ ಇದ್ದಂತೆ ಅಂಥೇಳಿ ಆ ಮರದ ಅದಕ್ಕೆ ಪರಮಾತ್ಮ ಸರ್ವಾತ್ಮನಾದವನು ಅವನ ಮರದಲ್ಲಿ ಇದ್ದು ಅವನು ಅದನ್ನು ಮಾಡ್ತಾ ಇದ್ದಾನೆ, ನೇಮನ ಮಾಡ್ತಾ ಇದ್ದಾನೆ. ಅವನಿಗೆ ದ್ವಿಫಲ ಈ ಮರಕ್ಕೆ ಏನಂದರೆ ಮೂರು ಫಲಗಳು, ಪಾಪ ಪುಣ್ಯಗಳನ್ನುವ ಎರಡು ಎರಡು ಫಲಗಳಿರುತ್ತೆ, ಮೂರು ಮೂಲಗಳು ಮೂರು ಬೇರುಗಳು, ಮೂರು ಬೇರುಗಳಲ್ಲಿ ಸತ್ವರಸ ತಮೋಗುಣಗಳಿರುತ್ತೆ, ಮೂರು ಬೇರುಗಳಾಗಿರುತ್ತೆ. ಚತುರಸಃ ಚತುರ್ವಿಧ ಪುರುಷಾರ್ಥಗಳು, ಧರ್ಮಾರ್ಥ ಕಾಮಮೋಕ್ಷ ಅನ್ನುವ ಪುರುಷಾರ್ಥಗಳಿದೆ. ಪಂಚಶಿಖ ಅಂದರೆ ಆ ಮರದಿಂದ ಬನ್ಯಂಟಿನಲ್ಲಿರುವಂಥದ್ದು ಮರ ಬ್ರ್ಯಾಂಚಸ್ಸೇ ಬಂದು ಶಾಖೆಗಳು ಆ ಭೂಮಿಯಲ್ಲಿ ಹೋಗಿ ಆ ವಿಟಪಗಳಂತ ಇರುತ್ತದ್ದು ಅವುಗಳು ಅದಕ್ಕೆ ಶಫ ಅಂತ ಕರೀತಾರೆ. ಸೊ ಅದು ಆ ವಿಧವಾಗಿರುವಂಥ ಪಂಚಶಿಫ ಅಂತೇಳಿ ಐದು ಶಿಫಗಳಿರುತ್ತೆ ಅಂತ ಹೇಳಿದ ಅದರ ಪಂಚಭೂತಗಳು
ಅದೇ ವಿಧವಾಗಿ ಪಂಚತನ್ಮಾತ್ರೆಗಳು ಈ ವಿಭಾಗ ಇರುತ್ತೆ ಅಂಥೇಳಿ ಬಹಳ ಸಿಂಬಾಲಿಕ್ ಆಗಿ ಆ ವೃಕ್ಷದ ವರ್ಣನೆ ಹೇಳ್ತಾರೆ. ಸಂಕ್ಷೇಪವಾಗಿ ಜಸ್ಟ್ ಅದನ್ನು ಮೆನ್ಷನ್ ಮಾಡಿ, ಹೀಗೆ ಅವರು ಬ್ರಹ್ಮಾದಿ ದೇವತೆಗಳು ಗರ್ಭದಲ್ಲಿರುವಂತಹ ನಾರಾಯಣನ್ನು ಸುಂದರವಾದಂತಹ ಸ್ತೋತ್ರಗಳಿಂದ ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಿದಾಗ ಆ ಭಗವಂತ ಆ ತಾನು ಅಲ್ಲಿ ಆವಿರ್ಭಾವ ಆಗ್ತಾನೆ. ಅವನು ಮಿಕ್ಕ ಜೀವಗಳಂತೆ ಅವನು ಗರ್ಭ ವಾಸ ಇಲ್ಲ ಅವನಿಗೆ, ಅವನು ಜನ್ಮ ತಾಳಿದಾಗ ಮಿಕ್ಕವರಂತೆ ಜನ್ಮ ಬರಲಿಲ್ಲ, ಅದೇ ಜ್ಯೋತಿ ರೂಪದಿಂದ ಹಾಗೆ ಹೊರಗೆ ಬರ್ತಾನೆ. ಆದ್ದರಿಂದ ಅವನು ಹುಟ್ಟಿದಾಗ ಅವನಿಗೆ ಹೇಗಿತ್ತು ಅಂತ ಹೇಳಿದರೆ ಅವನು ಕಿರೀಟಾದಿಗಳಿಂದ ಎಲ್ಲ ಆಭರಣಗಳಿಂದ ಹುಡ್ತಾನೆ. ಸೊ ಸಾಮಾನ್ಯವಾದ ಜನ್ಮ ಆದರೆ ಹಾಗೆ ಹುಟ್ಟೋದು ಸಾಧ್ಯವೇ ಆಗಲ್ಲ. ಚತುರ್ಭುಜಗಳಿಂದ ಶಂಖಚಕ್ರಗಳನ್ನು ಧಾರಣೆ ಮಾಡಿ ಸುಂದರವಾದ ರೂಪದಿಂದ ಶಿಶು ರೂಪದಲ್ಲಿ ಹಾಗೆ ಹುಟ್ಟುತ್ತಾನೆ. ಹುಟ್ಟಿದರೆ ವಸುದೇವ ಸ್ತೋತ್ರ ಮಾಡ್ತಾನೆ, ಯಪ್ಪ ಹೀಗಿದ್ದರೆ ನಾನು ಏನು ಮಾಡೋಕ್ಕಾಗತ್ತೆ, ನೀನು ನಿನ್ನ ಸಾಮಾನ್ಯ ಶಿಶು ರೂಪವನ್ನು ನೀನು ತಾಳು ಅಂತ ಹೇಳಿದ್ರೆ ಸರಿ ಅಂಥೇಳಿ ಭಗವಂತ ಸಾಮಾನ್ಯ ಶಿಶು ರೂಪವನ್ನು ಧಾರಣೆ ಮಾಡ್ತಾನೆ. ಆವಾಗ ನಿಮಗೆಲ್ಲರಿಗೂ ಗೊತ್ತಾದಂತೆ ವಸುದೇವ ಶಿಕ್ಷಣವನ್ನು ತಗೊಂಡು ಯಮುನಾ ನದಿಯನ್ನು ದಾಟಿಬಿಟ್ಟು ನಂದವೃದಕ್ಕೆ ತಗೊಂಡೋಗಿ ಕೃಷ್ಣನಲ್ಲಿಟ್ಟುಬಿಟ್ಟು ಅಲ್ಲಿ ಯಶೋಧ ಗರ್ಭದಲ್ಲಿ ದುರ್ಗಾದೇವಿ ಜನ್ಮ ತಾಳಿದಾಗ ಆ ಶಿಶುವನ್ನು ಹೆಣ್ಣು ಮಗುವನ್ನು ತಗೊಂಡು ಬರುವುದು, ಕಂಸನಿಗೆ ಬರಲು ಅಲ್ಲಿ ಕಾರಾಗೃಹಕ್ಕೆ ತಗೊಂಡು ಬಂದಾಗ ಎಲ್ಲರೂ ಎಚ್ಚೆತ್ತಾರೆ. ಮೊದಲು ಕೃಷ್ಣ ಹೋಗುವಾಗ ಎಲ್ಲರೂ ಹೆಣ್ಣು ಕೃಷ್ಣ ಮಲಗುವಂತೆ ಮಾಡ್ತಾನೆ. ಆದ್ದರಿಂದ ಎಲ್ಲರೂ ಎಚ್ಚೆತ್ತಾಗ ಎಚ್ಚರಿಕೆ ಬಂದಾಗ ಕಂಸನಿಗೆ ತಗೊಂಡು ಹೋಗಿ ಕಂಸನಿಗೆ ಆ ವಿಷಯವನ್ನು ಹೇಳ್ತಾರೆ. ಕಂಸ ಬಂದು ಆ ಶಿಶುವನ್ನು ಅಯ್ಯೋ ಇದು ಹೆಣ್ಣು ಮಗು ಅಂತ ಹೇಳಿದ್ರು ಕೇಳದೆ ಆ ಶಿಶುವನ್ನು ತಗೊಂಡು ಕೊಳ್ಳಲಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಶಿಶು ಆಕಾಶಕ್ಕೆ ಹಾರಿ ಹೋಗಿ ದುರ್ಗಾ ರೂಪವನ್ನು ತಾಳ್ತಾಳೆ, ಹೇಳ್ತಾಳೆ ನೀನು ಮಹಾಪಾಪಿಷ್ಠ ಆಗಿದ್ದಿ, ನಿನಗೆ ಸಂಹಾರ ಮಾಡುವಂತಹ ಶಿಶು ಇನ್ನೊಂದು ಹುಟ್ಟಿದೆ, ಅಲ್ಲಿ ಅವನು ಬೆಳೀತಾ ಇದ್ದಾನೆ ನಾರಾಯಣ, ಅವನು ನಿನ್ನನ್ನು ಖಂಡಿತವಾಗಿ ಸಂಹಾರ ಮಾಡ್ತಾನೆ ಅಂಥೇಳಿ ದುರ್ಗಾದೇವಿ ಆಕಾಶದಲ್ಲಿ ಹಾರಿ ಹೇಳ್ತಾಳೆ. ಈ ವಿಷಯವೆಲ್ಲ ಆದಮೇಲೆ ಅಲ್ಲಿ ವ್ರತದಲ್ಲಿ ಶ್ರೀಕೃಷ್ಣನ ಲೀಲೆಗಳು ಹೇಗೆ ಹೇಗಿರುತ್ತೆ ಅನ್ನೋದನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ. ನಂದ ವ್ರತದಲ್ಲಿ ಶ್ರೀಕೃಷ್ಣ ಲೀಲಕ್ಕೆ ಶುರುವಾಗುತ್ತೆ. ಶ್ರೀಕೃಷ್ಣ ತಾನು ಚಿಕ್ಕ ಶಿಶು ರೂಪದಿಂದ ಇದ್ದಾಗಲೇ ಪೂತನ ರೂಪದಲ್ಲಿ ಪೂತನ ಬಂದು ವಿಷಪಾನವನ್ನು ಮಾಡಬೇಕಂತೆ, ವಿಷಸ್ತನ್ಯವನ್ನು ಕೊಡ್ತಾಳೆ ಶ್ರೀಕೃಷ್ಣನಿಗೆ. ಶ್ರೀಕೃಷ್ಣ ಆ ವಿಧವಾಗಿ ಬಂದಂತಹ ತಾಟಕಿಯನ್ನು ವಿಷದ ಜೊತೆಯಲ್ಲಿ ಅವಳ ಪ್ರಾಣವನ್ನು ಕೂಡ ಹೀರಿಬಿಟ್ಟು ಅವಳು ಸಾಯುವಂತೆ ಮಾಡ್ತಾನೆ. ಮಾಡಿದಾಗ ಅಲ್ಲಿ ಆಚಾರ್ಯರು ಒಂದು ವಿಶೇಷವಾದ ಅಂಶವನ್ನು ಹೇಳ್ತಾರೆ. ಆ ತಾಟಕೆಯಲ್ಲಿ ಎರಡು ಜೀವಗಳಿತ್ತು, ಒಂದು ಊರ್ವಶಿಯೂ ಇದ್ದಳು. ಆ ಊರ್ವಶಿಗೆ ಭಗವಂತನ ಸ್ಪರ್ಶ ಆಗಬೇಕು, ಭಗವಂತನಿಗೆ ಹಾಲನ್ನು ಕುಡಿಸಬೇಕನ್ನುವ ಆನಂದ ಇರುತ್ತೆ, ಭಕ್ತಿಭಾವದಿಂದ ಕೂಡಿದ ಜೀವವೂ ಅಲ್ಲಿರುತ್ತೆ. ಅವಳ ಅದೇ ದೇಹದಲ್ಲಿ ತಾಟಕೀಯ ಅಂಶ ರಾಕ್ಷಸೀಯ ಅಂಶವೂ ಇರುತ್ತೆ. ಈ ವಿಧವಾಗಿ ಎರಡು ಜೀವಗಳು ಇರುವಂತಹದ್ದು, ಆ ಎರಡು ಜೀವಗಳೇ ಇರುವಂತಹ ದೇಹ ಬಿದ್ದಾಗ ತಾಟಕೀಯ ಅಂಶ ಅಂಧಂತಮಸ್ಸಿಗೆ ಹೋಗುತ್ತೆ, ಊರ್ವಶಿ ಮೋಕ್ಷದ ಕಡೆ ಹೋಗ್ತಾಳೆ ಅಂಥೇಳಿ ಅಲ್ಲಿ ಆ ವಿಷಯವನ್ನು ಹೇಳ್ತಾರೆ. ಆ ವಿಧವಾಗಿ ತಾಟಕಿ ಸಂಹಾರವಾದ ಪೂತನೆಯ ಸಂಹಾರವಾದಾಗ ಆ ಗೋಪಾಂಗನರೆಲ್ಲ ಕೂಡ ಅವರಿಗೆ ಭಗವಂತ ಒಂದು ವಿಧವಾಗಿ ಅವರು ಕೊಟ್ಟ ವರಗೆ ತಕ್ಕಂತೆ ಅವರಿಗೆ ತನ್ನನ್ನು ಸಾಮಾನ್ಯ ಶಿಶುವಂತನೇ ನೋಡುವಂತಹ ಒಂದು ಮೋಹವನ್ನು ಉಂಟು ಮಾಡ್ತಾನೆ. ಯಾಕಂದರೆ ಅವರಿಗೆ ಆನಂದ ಸಿಗಬೇಕು, ಎಲ್ಲರಿಗೆ ಭಗವಂತನ ನಿಜಸ್ವರೂಪ ಕಾಣಿಸಿಕೊಟ್ಟರೆ ಎಲ್ಲರೂ ಭಕ್ತಿಭಾವವನ್ನು ತೋರಿಸ್ತಾ ಇದ್ದರೆ ಅವರಿಗೆ ಆ ಸಿಗಬೇಕಾಗಿದ್ದ ಆನಂದ ಸಿಗುವುದಿಲ್ಲ. ಅವರಿಗೆ ಕೊಟ್ಟ ವರಗಳಿಗೆ ತಕ್ಕಂತೆ ಭಗವಂತ ಅವರೆಲ್ಲರೂ ಕೂಡ ತನ್ನನ್ನು ಸಾಮಾನ್ಯ ಶಿಶುವಂತೆ ನೋಡುವಂತೆ ಮಾಡ್ತಾನೆ. ಆದ್ದರಿಂದ ಈ ದೊಡ್ಡದಾದ ಪೂತನೆಯ ದೇಹ ಬಿದ್ದು ಅದರ ಮೇಲೆ ಕೃಷ್ಣ ಆಡ್ಕೊಳ್ತಾ ಇರುವುದು ನೋಡಿದಾಗ ಅವರಿಗೆಲ್ಲ ಹೆದರಿಕೆ ಆಗಿಬಿಡುತ್ತೆ. ಅಯ್ಯೋ ಕೃಷ್ಣನಿಗೆ ಏನಾಯ್ತು ಏನಾಯಿತು ಅಂತೇಳಿ ತಗೊಂಡು ಬಂದು ಕೃಷ್ಣನ ಹಿಟ್ಟು ಅಲ್ಲಿ ಕೃಷ್ಣನಿಗೆ ರಕ್ಷವನ್ನು ಹೇಳುವಂತಹ ಮಾತುಗಳನ್ನು ಹೇಳಿ ಅದಕ್ಕೆ ಅದೇ ಬಾಲರಕ್ಷಾ ಸ್ತೋತ್ರ ಅಂತ ಪ್ರಸಿದ್ಧವಾಗಿರುವಂತಹದ್ದು. ಬಾಲರಕ್ಷಾ ಸ್ತೋತ್ರದಲ್ಲಿ ಆ ಶಿಶುವನ್ನು ಕೃಷ್ಣನ ಇಟ್ಕೊಂಡು ಆ ಕೃಷ್ಣನ ಮುಂದಿನ ಭಾಗ ಹಿಂದಿನ ಭಾಗ ಕೈಗಳನ್ನು ಕಾಲುಗಳನ್ನು ಭಗವಂತನ ರೂಪಗಳು ಈ ರೂಪಗಳು ಅಷ್ಟೇ ಅದೇ ಈ ದೇವತೆಗಳು ರಕ್ಷಣೆ ಮಾಡಬೇಕು ಅಂತ ಸ್ತೋತ್ರ ಮಾಡ್ತಾರೆ. ಆದರೆ ವಿಚಿತ್ರ ಏನಂತ ಹೇಳಿದರೆ ಆ ಎಲ್ಲ ದೇವತೆಗಳನ್ನು ರಕ್ಷಣೆ ಮಾಡುವವನೇ ಅವನೇ, ಅವನ ರೂಪಗಳು ಹೆಸರು ಹೇಳುವಾಗ ಅವನಿಗೆ ಅವನದೇ ಆದಂತಹ ರೂಪಗಳದು. ಸೊ ಎಲ್ಲೆಲ್ಲಿ ಭಗವಂತನ ರೂಪಗಳನ್ನು ಹೇಳ್ತಾರೋ ಅದು ತನ್ನದೇ ಆದ ರೂಪಗಳು, ಎಲ್ಲೆಲ್ಲಿ ಬೇರೆ ದೇವತೆಗಳ ರೂಪಗಳನ್ನು ಹೇಳ್ತಾರೋ ಅವರು ಕೃಷ್ಣನ ರಕ್ಷಣೆ ಮಾಡುವುದಲ್ಲ, ಕೃಷ್ಣನೇ ಅವರ ರಕ್ಷಣೆಯನ್ನು ಮಾಡ್ತಾನೆ. ಆದರೆ ಈ ವಿಧವಾದಂತಹ ಒಂದು ಚಮತ್ಕಾರ ಮಾಡ್ತಾನೆ ಕೃಷ್ಣ. ಅವರೆಲ್ಲರೂ ಕೂಡ ಸಾಮಾನ್ಯ ಶಿಶು ಅಂತ ಭಾವನೆ ಮಾಡ್ತಾ ಕೃಷ್ಣನಿಗೆ ಈ ವಿಧವಾಗಿ ಸ್ತೋತ್ರ ಮಾಡ್ತಾರೆ. ಆ ವಿಧವಾದಂತಹ ಪೂತನ ಸಂಹಾರ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಶಕ್ಟಾಸುರ ಅಂದರೆ ಒಂದು
ಬಂಡಿಯ ರೂಪದಲ್ಲಿ ರಾಕ್ಷಸ ಬರ್ತಾನೆ. ಈ ಶಕಟಾಸುರನಲ್ಲಿ ಎರಡು ಜೀವಗಳಿಲ್ಲ, ಒಂದೇ ದುಷ್ಟಜೀವ. ಆ ಶಕಟಾಸುರ ಬಂದು ಕೃಷ್ಣನನ್ನು ಕೊಲ್ಲಬೇಕಂತ ಒಂದು ಶಕಟ ರೂಪದಲ್ಲಿ ಅಲ್ಲಿ ನಿಂತಾಗ ಚಿಕ್ಕ ಮಗು ಕೃಷ್ಣ ತಾನು ಹೋಗಿ ಅವನ ಒದ್ದಾಗ ಅವನು ಪುಡಿ ಪುಡಿ ಆಗಿಬಿಡ್ತಾನೆ. ಸೊ ದೊಡ್ಡ ಶಬ್ದ ಬಂದು ಅಲ್ಲಿ ರಾಕ್ಷಸ ಬಂದು ಬಿಡ್ತಾನೆ. ಸೊ ಅದು ಕೂಡ ನೋಡಿ ಎಲ್ಲರೂ ಹೆದರ್ಕೊಳ್ತಾರೆ. ಸೊ ಈ ವಿಧವಾಗಿ ಒಬ್ಬೊಬ್ಬ ಕಂಸ ಒಬ್ಬೊಬ್ಬ ರಾಕ್ಷಸರನ್ನು ಕಳಿಸುವುದರಲ್ಲಿ ಕೃಷ್ಣ ಅವರೆಲ್ಲರೂ ಸಂಹಾರ ಮಾಡುವುದು, ಹೀಗೆ ಆ ಕೃಷ್ಣ ಲೀಲೆಗಳೆಲ್ಲ ನಡ್ತಾ ಇರುತ್ತೆ. ಆಮೇಲೆ ಶಕ್ರಾಸುರ ಸಂಹಾರ ಆದ ಮೇಲೆ ತೃಣಾವರ್ತನ ಸಂಹಾರ. ಸೊ ಒಂದು ಸುಡಿಗಾಳಿಯಂತೆ ರಾಕ್ಷಸ ಬಂದು ಕೃಷ್ಣನನ್ನು, ಚಿಕ್ಕ ಮಗುವಾಗಿರ್ತಾನೆ, ಕೃಷ್ಣನನ್ನು ಆಕಾಶಕ್ಕೆ ಮಾರ್ಗಕ್ಕೆ ಕರ್ಕೊಂಡೋಗ್ತಾನೆ. ಕೃಷ್ಣ ಅವನನ್ನು ಸಂಹಾರವನ್ನು ಅವನು ಮಾಡಿಬಿಡ್ತಾನೆ. ಸೊ ಕೃಷ್ಣ ಮತ್ತು ಸಂಹಾರ ಮಾಡಿದಾಗ ತೃಣಾವರ್ತ ರಾಕ್ಷಸ ಭೀಕರವಾದ ಧ್ವನಿಯನ್ನು ಮಾಡ್ತಾ ಕಳೆಗೆ ಬಿದ್ದು ಸತ್ತು ಹೋಗ್ತಾನೆ. ಇದೆಲ್ಲ ಆದ ಮೇಲೆ ಅಲ್ಲಿ ವಸುದೇವ ತಾನು ನಾಮ ಸಂಸ್ಕೃತ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಬೇಕು ಅಂಥೇಳಿ ಗರ್ಗಾಚಾರ್ಯರನ್ನು ಕಳಿಸ್ತಾರೆ. ಸೊ ಗರ್ಗಾಚಾರ್ಯರು ಬಂದು ನಂದನ ಮನೆಗೆ ಬಂದಾಗ ನಂದ ಗರ್ಗಾಚಾರ್ಯರಿಗೆ ಆಹ್ವಾನ ಮಾಡಿ, ನೀವು ಮಹಾಜ್ಞಾನಿಗಳು, ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರವೀಣರು, ಸೊ ಇವರಿಗೆ ನಾಮಕರಣಾದಿಗಳನ್ನು ಮಾಡಬೇಕು ಅಂತ ಹೇಳಿದಾಗ ಗರ್ಗಾಚಾರ್ಯ ಹೇಳ್ತಾರೆ, ನನಗೆ ಅದು ದೊಡ್ಡ ಭಾಗ್ಯ ಮಾಡ್ತೀನಿ, ಆದರೆ ನನಗೆ ಒಂದೇ ಹೆದರಿಕೆ, ಈ ವಿಧವಾಗಿ ನಾನು ಮಾಡೋದ್ರ ಮೂಲಕವಾಗಿ ಗೊತ್ತಾಗುತ್ತೆ ಇದು ಭಗವಂತನ ರೂಪಗಳಂತ ನನಗೆ ಗೊತ್ತು, ಇವು ಸಾಕ್ಷಾತ್ ಕೃಷ್ಣ ಇಲ್ಲಿ ಅವತಾರ ಮಾಡಿದಾನೆ ಅಂತ ನನಗೆ ಗೊತ್ತು. ಈ ನಾಮಕರಣ ನಾನು ಇದು ಮಾಡಿದರೆ ಇನ್ನಿಷ್ಟು ಕಂಸ ಉದ್ಧತಗಳನ್ನು ಮಾಡ್ತಾನೆ, ಅಫ್ಕೋರ್ಸ್ ಅದರಿಂದ ದೇವರಿಗೇನು ಪ್ರಮಾದವಿಲ್ಲ, ಆದರೆ ಮಿಕ್ಕವರಿಗೆಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಎಲ್ಲರಿಗೂ ತೊಂದರೆ ಉಂಟು ಮಾಡಿದಂತ ಆಗುತ್ತೆ ಅಲ್ವಾ ನಾನು ಅಂತ ಹೇಳಿದರೆ, ನಂದ ಹೇಳ್ತಾನೆ ಇಲ್ಲ ಇಲ್ಲ ನಾನು ಏಕಾಂತದಲ್ಲಿ ಮಾಡ್ರಿ, ಸೊ ನಾನು ಇದನ್ನು ಎಲ್ಲರಿಗೆ ಪ್ರಕಟ ಮಾಡೋದಿಲ್ಲ, ವೋಂಟ್ ಅನೌನ್ಸ್ ಇಟ್, ಸೊ ಏಕಾಂತವಾಗಿ ರಹಸ್ಯವಾಗಿ ಮಾಡ್ರಿ ಅಂತ ಹೇಳಿದರೆ ಸರಿ ಅಂತೇಳಿ ಗರ್ಗಾಚಾರ್ಯರು ನಾಮಕರಣಾದಿಗಳನ್ನು ಮಾಡ್ತಾರೆ. ಅವರು ಹೇಳ್ತಾರೆ ಬಲರಾಮ ಇವನು ರಾಮ ಬಲ, ಸೊ ಯಾವ ಮಾತುಗಳನ್ನು ಕೃಷ್ಣ ಭಗವಂತ ಹೇಳ್ತಾನೋ ಅವುಗಳನ್ನೇ ಹೇಳ್ತಾರೆ. ಇವನಲ್ಲಿ ಭಗವಂತನ ಒಂದು ವಿಶೇಷವಾದ ಶಕ್ತಿ ಇದೆ, ಸೊ ಇವನಿಗೆ ಎಲ್ಲರಿಗೂ ಏಕತ್ರ ಸೇರಿಸ್ತಾನೆ, ಆದ್ದರಿಂದ ಐಕಮತ್ಯ ಬರುವಂತೆ ರಮಣತ್ವ ಆನಂದ ಸಿಗುವಂತೆ ಮಾಡ್ತಾನೆ, ಆದ್ದರಿಂದ ರಾಮ ಅಂತ ಹೆಸರು. ಬಲ ಉದ್ಧತವಾದ ಬಲ ಇರುತ್ತೆ ಆದ್ದರಿಂದ ಬಲ ಅಂತ ಹೆಸರು. ಎಲ್ಲರಿಗಳಲ್ಲಿ ಒಟ್ಟಿಗೆ ಸೇರಿಸುವ ಅಂದರೆ ಯಾದವ ಕುಲವನ್ನು ಒಟ್ಟಿಗೆ ಸೇರಿಸುವಂತಹ ಒಂದು ಮಹತ್ಕಾರ್ಯವನ್ನು ಮಾಡ್ತಾನೆ, ಆದರೆ ಸಂಕರ್ಷಣ ಅಂತ ಹೆಸರು ಅಂಥೇಳಿ ಇವನ್ನವಾಗಿ ಹೆಸರನ್ನು ಇಟ್ಬಿಟ್ಟು ಶ್ರೀಕೃಷ್ಣನಿಗೆ ಇವನು ಮೊದಲು ಕೆಂಪು ಬಿಳಿ ಆಮೇಲೆ ಹಸಿರು ಬಣ್ಣಗಳಲ್ಲಿ ಮುಂದಿರು ಬಂದ, ಈಗ ಅವನು ಕಪ್ಪು ಬಣ್ಣದಲ್ಲಿ ಬಂದಿದ್ದಾದ್ದರಿಂದ ಅವನಿಗೆ ಕೃಷ್ಣ ಅಂತ ಹೆಸರು ಅಂಥೇಳಿ ಶ್ರೀಕೃಷ್ಣ ಎಲ್ಲರನ್ನು ಆಕರ್ಷಿಸುತ್ತಾನೆ, ಆದ್ದರಿಂದಲೂ ಕೃಷ್ಣ ಅಂತ ಹೆಸರು ಅಂಥೇಳಿ ನಾಮಕರಣ ಮಾಡ್ತಾರೆ. ಮಾಡಿದಾಗ ನಂದನಿಗೆ ಸಂತೃಪ್ತಿ ಆಗುತ್ತೆ, ಸೊ ಗರ್ಗಾಚಾರ್ಯ ಹೊರಟೋಗ್ತಾರೆ. ಆಮೇಲೆ ಇವರೆಲ್ಲರೂ ಕೂಡ ಅಲ್ಲಿ ಕೃಷ್ಣ ಆಡುವಾಗ ಕೃಷ್ಣ ಮಾಡುವಂತಹ ಕೆಲವು ಚೇಷ್ಟೆಗಳನ್ನು ಭಾಗವತದಲ್ಲಿ ಕೃಷ್ಣನ ಲೀಲೆಗಳನ್ನು ವರ್ಣನೆ ಮಾಡುವ ಎಲ್ಲರೂ ಬಂದು ಹೇಳ್ತಾರೆ. ಗೋಪಿಕರೆಲ್ಲ ಬಂದು ಯಶೋಧೆ ಹತ್ರ ಕೃಷ್ಣ ಹೀಗೆ ಮಾಡಿದ ಹಾಗೆ ಮಾಡಿದ ಅಂತೇಳಿ ಕೃಷ್ಣ ಮಾಡುವ ವಿಚಾರಗಳನ್ನು ಹೇಳ್ತಾರೆ. ಭಾಗವತದಲ್ಲಿ ಒಂದು 4-5 ಶ್ಲೋಕಗಳಲ್ಲಿ ಮಾತ್ರ ಅಷ್ಟೇ ವರ್ಣನೆ ಮಾಡಿ ಹೇಳಿದ್ದಾರೆ, ಆದರೆ ಕಥೆ ಕಥೆಗಳಾಗಿ ನಾವು ಬೇರೆ ಬೇರೆ ಗ್ರಂಥಗಳ ಮೂಲಕ, ಸೊ ಆದರೆ ಈ 4-5 ಶ್ಲೋಕಗಳಿಂದ ನಾವು ಆ ಕೃಷ್ಣ ಮಾಡುವಂತಹ ಅನೇಕ ವಿಧವಾದ ಚೇಷ್ಟೆಗಳನ್ನೆಲ್ಲ ನಾವು ನೋಡ್ಬೋದು. ಸೊ ಅಲ್ಲಿ ಕೃಷ್ಣ ಕರುಗಳನ್ನೆಲ್ಲ ಬಿಟ್ಟುಬಿಡುವಂತಹದ್ದು, ಆಮೇಲೆ ಅಂದರೆ ಆಕಳನ್ನು ಹಾಲು ಕೊಳ್ಳಕ್ಕೆ ಮುಂಚೆ ಅವರೆಲ್ಲ ಹಾಲು ಕೆರೆಯಬೇಕು ಆ ಆಕಳಗಳಿಂದ ಹಸುಗಳಿಂದ, ಆದರೆ ಕೃಷ್ಣ ಕರುಗಳನ್ನೆಲ್ಲ ಬಿಚ್ಚಿಬಿಡ್ತಾ ಇದ್ದ, ಅವು ಹೋಗಿ ಹಾಲನ್ನು ಪೂರ್ತಿಯಾಗಿ ಕುಡಿದು ಬಿಡ್ತಾ ಇತ್ತು. ಸೊ ಇವರು ನಮಗೆ ಹಾಲು ಇಲ್ಲದೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾನೆ ಕೃಷ್ಣ ಅಂತೇಳಿ. ಆದರೆ ಕೃಷ್ಣ ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಕರುಗಳಿಗೆ ಆ ಹಾಲು ಬರುವುದೇ ಮುಖ್ಯವಾದ ಅಂಶ ಆಗಿದೆ ಅಂಥೇಳಿ ಅದು ಲೋಕಕ್ಕೆ ತೋರಿಸ್ಕೊಡುವುದಕ್ಕಾಗಿ ಹಾಗೆಲ್ಲ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಎಲ್ಲೆ ಕಡೆ ಹೋಗಿ ಬೆಣ್ಣೆಯನ್ನು ಕದಿಯುವುದು, ಆಮೇಲೆ ನಾನಾ ವಿಧವಾದಂತಹ ತುಂಟರಿತನಗಳು ಚೇಷ್ಟೆಗಳು ತುಂಬ ಮಾಡ್ತಾ ಇದ್ದ. ಸೊ ಇವೆಲ್ಲವೂ ಸಹನೆ ಮಾಡಲಾರದೆ ಅವರೆಲ್ಲರೂ ಬಂದು ಯಶೋಧೆ ಹತ್ರ ಹೇಳಿಕೊಳ್ತಾರೆ ಹೀಗೆ ಮಾಡಿದ ಹಾಗೆ ಮಾಡಿದ ಅಂತ ಹೇಳಿ. ಯಶೋಧೆ ದಂಡನ ಮಾಡಲಿಕ್ಕೆ ಬಂದರೆ ಕೃಷ್ಣನ ಮುಗ್ಧ ಮೋಹನವಾದ ರೂಪವನ್ನು ಕಂಡಾಗ ಯಶೋಧೆ ಏನು ಮಾಡಲಿಕ್ಕೂ ಅವ್ರಿಗೆ ಮನಸ್ಸು ಬರುವುದಿಲ್ಲ, ಸುಮ್ಮನೆ ಆಗಿಬಿಡ್ತಾ ಇದ್ದಳು. ಸೊ ಅವರು ಎಷ್ಟೆಷ್ಟು ಮಾಡಿದರೂ ಕೂಡ ಅವೆಲ್ಲವನ್ನು ಕೂಡ ಕೃಷ್ಣ ತುಂಬ ಚೇಷ್ಟೆಗಳನ್ನು ಮಾಡ್ತಾ ಇದ್ದರೆ ಅವರು ಎಷ್ಟು ಕಂಪ್ಲೇಂಟ್ ಮಾಡಿದರೂ ಕೂಡ ಯಶೋಧೆಗೆ ಕೃಷ್ಣನಿಗೆ ಶಿಕ್ಷೆ ಮಾಡಬೇಕನ್ನುವ ಮನಸ್ಸೇ ಬರ್ತಾ ಇದ್ದಿಲ್ಲ.
ಅಂದು ಕೆಲವು ಸಂದರ್ಭಗಳಲ್ಲಿ ಕೃಷ್ಣ ಅವರೆಲ್ಲರನ್ನು ಹೀಗೆ ಮಾಡಿದ ಹಾಗೆ ಮಾಡಿದ ಅಂತ ಹೇಳಿ ಅವರು ಕಟ್ಟಿ ಹಾಕುವ ಹಾಕಿದ್ದೀವಿ ಅಂತ ಹೇಳಿದ ಕಟ್ಟಿ ಅಲ್ಲಿ ಹೋಗಿ ನೋಡಿದ ಅಲ್ಲಿ ಕೃಷ್ಣ ಇರೋದಿಲ್ಲ, ಯಾರನ್ನು ಕಟ್ಟಿ ಹಾಕುವಂತಹ ಪ್ರಸಂಗ, ಹೀಗೆ ನಾನಾ ವಿಧವಾದ ಮಾಯಗಳನ್ನು ಮಾಡ್ತಾ ಇದ್ದ ಕೃಷ್ಣ. ಸೊ ಆದರೆ ಕೃಷ್ಣ ಬೆಣ್ಣೆಯನ್ನು ಕರೀತಾ ಇದ್ದ ಅಂದರೆ ದೇವರು ಅವರಿಗೆ ಬೆಣ್ಣೆ, ಪರಮಾತ್ಮನಿಗೆ ಬೆಣ್ಣೆ ಬೇಕಾಗಿತ್ತ? ಯಾಕೆ ಬೆಣ್ಣೆಯನ್ನು ಕರಿತಾ ಇದ್ದ ಶ್ರೀಕೃಷ್ಣ ಅನ್ನುವ ಒಂದು ಸಂಶಯ ಬರುತ್ತೆ. ಅಷ್ಟು ಕೃಷ್ಣನ ಹತ್ತರನ್ನು ಇಟ್ಟುಕೊಂಡು ಕೃಷ್ಣನನ್ನು ಅಷ್ಟು ಲಾಲನೆ ಮಾಡ್ತಾ ಇದ್ದರು, ಅಷ್ಟು ಲಾಲನೆ ಮಾಡಿದ ಕಾರಣದಿಂದ ಅವರಿಗೆ ಭಗವಂತನನ್ನೇ ಲಾಲನೆ ಮಾಡುವ ಆ ಒಂದು ಪುಣ್ಯ, ಅತ್ಯಧಿಕವಾದ ಪುಣ್ಯ ಅವರಿಗೆ ಬರ್ತಾ ಇತ್ತು. ಎಕ್ಸೆಸಿವ್ ಪುಣ್ಯ, ಅವರು ಒತ್ತಲಕ್ಕೂ ಸಾಧ್ಯವಾಗದೇ ಇರುವಷ್ಟು ಪುಣ್ಯ ಬಂದರೆ ಆ ಪುಣ್ಯವನ್ನು ಸ್ವಲ್ಪ ಕಡಿಮೆ, ಆ ಪುಣ್ಯದ ಭಾರವನ್ನು ಕಡಿಮೆ, ಯಾಕಂದರೆ ಅವರು ಪರಿಸರ ಅಷ್ಟು ಪುಣ್ಯವನ್ನು, ಆ ಪುಣ್ಯದ ಭಾರವನ್ನು ಕಡಿಮೆ ಮಾಡಬೇಕಂತ ಹೇಳಿ ಬೆಣ್ಣೆ ಕದಿಯುವುದರ ಮೂಲಕವಾಗಿ ಅವರ ಪುಣ್ಯವನ್ನು ಕದಿತಾ ಇದ್ದ ಭಗವಂತ. ಅಂದರೆ ಅವರ ಪುಣ್ಯವನ್ನು ಕಮ್ಮಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದ ಶ್ರೀಕೃಷ್ಣ ಅನ್ನುವ ಆ ಕಾರಣವನ್ನು ಹೇಳ್ತಾರೆ. ಅದೇ ವಿಧವಾಗಿ ಒಂದು ಸಂದರ್ಭದಲ್ಲಿ ತಾಯಿ ಯಶೋದೆ ಕೃಷ್ಣನಿಗೆ ಸ್ತನ್ಯಪಾನ ಮಾಡ್ತಾ ಇರ್ತಾಳೆ, ಸೊ ಹಾಲು ಕುಡಿಸ್ತಾ ಇರ್ತಾಳೆ. ಆವಾಗ ಹಾಲು ಉಕ್ಕೋಗುತ್ತೆ ಒಲೆ ಮೇಲೆ. ಸರಿ ಅಂತ ಕೃಷ್ಣನನ್ನು ಕಡೆಗೆ ಇಳಿಸಿಬಿಟ್ಟು ಹಾಲು ಅಟ್ಟಿ ಮಾಡಲಿಕ್ಕೆ ಹೋಗ್ತಾಳೆ. ಕೃಷ್ಣನಿಗೆ ನಟನೆ, ಯಾಕಂದರೆ ಕೃಷ್ಣ ಒಂದು ಕೆಲಸ ಮಾಡಬೇಕಾಗಿದೆ. ಕೋಪ ಬಂದಂತೆ ನಟನೆ ಮಾಡಿ ಆ ಬೆಣ್ಣೆಯ ಘಟವನ್ನು ಮುರಿದು ಅದರಲ್ಲಿರುವ ಬೆಣ್ಣೆಯನ್ನು ತಾಣಿತಿರ್ತಾನೆ. ಯಶೋದೆ ವಾಪಸ್ ತಿರುಗಿ ಬರ್ತಾಳೆ, ನೋಡಿದರೆ ಎಲ್ಲ ಧ್ವಂಸವಾಗಿರುತ್ತೆ, ಘಟವನ್ನು ಮುರಿದು ಬಿಟ್ಟಿರ್ತಾನೆ. ಕೃಷ್ಣನ ಮೇಲೆ ಸಿಟ್ಟು ಮಾಡಿಕೊಳ್ತಾಳೆ, ಮಾಡಿಕೊಂಡು ಆ ಕೃಷ್ಣನನ್ನು ಕಟ್ಟಿ ಹಾಕಬೇಕಂತ ಹೇಳಿ ತಾನು ಆ ಮನೆಯಲ್ಲಿರುವ ಹಗ್ಗಗಳನ್ನು ತಂದು ಕೃಷ್ಣನ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಸೊ ಎಷ್ಟು ಹಗ್ಗಗಳನ್ನು ಮನೆಯಲ್ಲಿರುವ ಹಗ್ಗ ಎಲ್ಲ ತಗೊಂಡು ಬಂದರೂ ಕೃಷ್ಣನಿಗೆ ಸಾಕಾಗದ, ಅವನ ವೇಸ್ಟ್ ಸೈಜು ಅದರ ಸುತ್ತ ಹಗ್ಗ ಹಾಕಲಿಕ್ಕೆ ಹೋದರೆ ಸಾಕಾಗ್ತಾ ಇಲ್ಲ. ಆಶ್ಚರ್ಯವಾಗುತ್ತೆ ಅವಳಿಗೆ, ಮನೆಯಲ್ಲಿರುವ ಎಲ್ಲ ಹಗ್ಗಗಳು ತಗೊಂಡು ಬರ್ತಾಳೆ, ಕೃಷ್ಣನು ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ. ಆವಾಗ ಅವಳು ನಿಸ್ಸಹಾಯದಿಂದ ಅಯ್ಯೋ ಏನು ಕೈಲಾಗ್ತಾ, ಹೇಗೆ ಕೃಷ್ಣನ ಕಟ್ಟಾಗೋದು ಅಂತೇಳಿ ನಿಸ್ಸಹಾಯದ ಪ್ರದರ್ಶನ ಮಾಡ್ತಾಳೆ. ತಾನು ನಿಟ್ಟುಸಿರು ಬಿಟ್ಟಾಗ ಆವಾಗ ಕೃಷ್ಣ ಆಯಿತು, ಅಯ್ಯೋ ಇವಳಿಗೆ ಭಕ್ತಿಗೆ ನಾನು ಉಳಿಬೇಕು ಅಂಥೇಳಿ ತಾನು ಅವಳನ್ನು ಕೃಷ್ಣನನ್ನು ತನ್ನನ್ನು ತಾನು ಕಟ್ಟಲಿಕ್ಕೆ ಅವಳನ್ನು ಬಿಡ್ತಾಳೆ. ಆದ್ದರಿಂದ ಯಶೋಧಾದೇವಿ ಕೃಷ್ಣನಿಗೆ ಹಗ್ಗ ಹಾಕಿ ಕಟ್ತಾಳೆ. ಅದಕ್ಕೆ ದಾಮೋದರ ಉದರ, ದಾಮ ಅಂದರೆ ಕಟ್ಟಿ ಹಾಕಲ್ಪಟ್ಟವನು, ಉದರ ಅವನ ಉದರದಲ್ಲಿ ಭಕ್ತಿಯನ್ನು ಪಾಶದಿಂದ ಕಟ್ಟಿ ಹಾಕಿದಳು ಯಶೋದೆ. ಬರೇ ಹಗ್ಗದಿಂದ ಕಟ್ಟಿ ಹಾಕಲಿಕ್ಕೆ ನಾವು ಪ್ರಯತ್ನ ಮಾಡಿದರೆ ಯಾವತ್ತೂ ಕಟ್ಟಲಾರು, ಭಕ್ತಿಯನ್ನು ಹಗ್ಗ ಹಾಕಿದರೆ ಕಟ್ಟಲಿಕ್ಕಾಗತ್ತೆ. ಆದ್ದರಿಂದ ಆ ಭಕ್ತಿಗೆ ಒಳಿದು ಕೃಷ್ಣ ಅವನು ಒಳಪಟ್ಟ ಯಶೋದೆಗೆ ಸಿಕ್ಕಿದ. ಸರಿ ಅವನನ್ನು ಕಟ್ಟಿ ಹಾಕಿ ಉಲೂಖಲ, ಅದು ಉಲೂಖಲ ಅಂದರೆ ರೋಲ್ ಅಂತೀವಲ್ವ, ಅದು ಗ್ರೈಂಡ್ ಮಾಡು, ಗ್ರೈಂಡಿಂಗ್ ಸ್ಟೋನ್, ಅದಕ್ಕೆ ಕಟ್ಟಿ ಹಾಕ್ತಾಳೆ. ಆ ಉಲೂಖಲಕ್ಕೆ ಕಟ್ಟಿ ಹಾಕಿದಾಗ ಕೃಷ್ಣ ಅದನ್ನು ಎಳ್ಕೊಂಡು ಹೋಗ್ತಾನೆ. ಹೋಗಿ ಎರಡು ವೃಕ್ಷಗಳು, ನಿಮಗೆ ಗೊತ್ತಾದಂತೆ ಯಮಳ ಎರಡು ವೃಕ್ಷಗಳು ನಿಂತಿರುತ್ತೆ, ಅದರ ಮಧ್ಯೆ ಅದನ್ನು ತಗೊಂಡು ಹೋಗಿ ಎರಡು ವೃಕ್ಷಗಳು ಕಳೆಗೆ ಬೀಳುವಂತೆ ಮಾಡ್ತಾನೆ. ನಲಕೂಬರ ಮಣಿಗ್ರೀವರು, ಅವರು ಶಾಪ, ಯಾಕೆ ಶಾಪ ಬಂತು ಅಂತ ಹೇಳಿದರೆ ಇವರು ನಲಕೂಬರ ಮಣಿಗ್ರೀವರು ಗಂಧರ್ವರು, ಅವರು ತಮ್ಮ ತರುಣಿಯರ ಜೊತೆಯಲ್ಲಿ ವಿಹಾರ ಮಾಡ್ತಾ ಒಂದು ಸರೋವರದಲ್ಲಿ ನಗ್ನರಾಗಿರ್ತಾರೆ. ಆವಾಗ ಆ ಮಾರ್ಗದಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ. ಬಂದಾಗ ಅಲ್ಲಿರುವ ತನಿಯೆಲ್ಲ ಅವರು ವೃಕ್ಷಗಳನ್ನು ತಮ್ಮ ತಮ್ಮ ವಸ್ತ್ರಗಳನ್ನು ಮತ್ತು ದಾಳಿ ಮಾಡಿಬಿಡ್ತಾರೆ. ಆದರೆ ಇವರಿಬ್ಬರು ಕೂಡ ಹಾಗೆ ನಗ್ನವಾಗಿ ನಿಂತಿರ್ತಾರೆ. ನಾರದರಿಗೆ ನೀವು ಮದಾಂಧದಿಂದ ಮತ್ತರಾಗಿದ್ದೀರಾ, ಉನ್ಮತ್ತ ಸ್ಥಿತಿಯಲ್ಲಿದ್ದೀರಾ, ಆದ್ದರಿಂದ ಈ ವಿಧವಾಗಿ ಪ್ರವರ್ತನೆ ಮಾಡಿದಂತಹ ನೀವು ಇಬ್ಬರು ವೃಕ್ಷಗಳಾಗಿ ಬಿಡಿ ಅಂತ ಶಾಪ ಕೊಟ್ಟು, ಆದರೆ ನನ್ನ ಅನುಗ್ರಹ ನಿಮಗಿರುತ್ತೆ, ನೀವು ವೃಕ್ಷಗಳಾಗಿದ್ದರೂ ಕೂಡ ನಿಮಗೆ ಆ ಭಗವಂತನ ಜ್ಞಾನ ಇರುತ್ತೆ ನಿಮ್ಮ ಒಳಗೆ. ಅಷ್ಟೇ ಅಲ್ಲದೆ ನಿಮ್ಮ ಒಂದು 100 ದೇವತಾ ವರ್ಷಗಳಾದ ಮೇಲೆ ಶ್ರೀಕೃಷ್ಣನ ಅವತಾರವಾಗುತ್ತೆ, ಆವಾಗ ಶ್ರೀಕೃಷ್ಣ ಬಂದು ನಿಮ್ಮನ್ನು ಮೋಕ್ಷ ವಿಮೋಚನ ಕೊಡಿಸ್ತಾನೆ ಅಂತ ಹೇಳಿದಾಗ ಅವರು ಕಾದುಕೊಂಡಿರ್ತಾರೆ. ಇದೆಲ್ಲ ಶ್ರೀಕೃಷ್ಣ ಅರಿತವನಾದ್ದರಿಂದ ಅವನು ಹೀಗೆ ಬಂದು ಅವರಿಗೆ ವಿಮೋಚನವನ್ನು ಅವರ ಆ ವೃಕ್ಷರೂಪದಿಂದ ಅವರು ವಿಮುಕ್ತರಾಗುವಂತೆ ಮಾಡ್ತಾನೆ. ವೃಕ್ಷರೂಪದಿಂದ ವಿಮುಕ್ತರಾಗುವ ಮಾತ್ರವಲ್ಲದೆ ಸಂಸಾರ ಬಂಧನದಿಂದಲೂ ಅವರಿಗೆ ವಿಮುಕ್ತಿ ಕೊಡಿಸ್ತಾನೆ. ಈ ವಿಧವಾಗಿ ನಲಕೂಬರ ಮಣಿಗ್ರೀವರ ಉದ್ಧಾರ ಮಾಡ್ತಾನೆ ಶ್ರೀಕೃಷ್ಣ. ಅವರು ಬಂದು ಶ್ರೀಕೃಷ್ಣನ ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣ ಹೇಳ್ತಾನೆ, ನನಗೆ ಗೊತ್ತಾಗಿತ್ತು ನೀವು ಮಾಡಿದ ಅಪಚಾರಕ್ಕೆ ನಿಮಗೆ ಶಿಕ್ಷೆ ಕೊಡಬೇಕಂತ, ಆದರೆ ಆ ಅಪಚಾರ ತಾತ್ಕಾಲಿಕವಾಗಿ ಮಾಡಿದ್ದೀರಾ, ಆದರೆ ನಿಮಗೆ ನನ್ನ ಅನುಗ್ರಹ ಇದೆ, ಆದ್ದರಿಂದ ನಿಮಗೆ ನಾನು ಮುಕ್ತಿಯನ್ನು ಕೊಡ್ತಿದ್ದೀನಿ, ನಿಮಗೆ ಮೋಕ್ಷವನ್ನು ಕೊಡ್ತೀನಿ ಅಂಥೇಳಿ ಕೃಷ್ಣ ಅವರಿಗೆ ಅಭಯ ಪ್ರದಾನ ಮಾಡ್ತಾನೆ. ಅವರು ಈ ವಿಧವಾಗಿ ಹೋಗ್ತಾರೆ. ಇದಾದ ಮೇಲೆ
ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ, ಭಗವಂತ ನಾನಾ ವಿಧವಾದ ಕ್ರೀಡೆಗಳನ್ನು ಮಾಡ್ತಾ ಆಡ್ಕೊಳ್ತಾ ಇರ್ತಾರೆ ಮಕ್ಕಳ ಜೊತೆಯಲ್ಲಿ. ಒಂದು ಸಾರಿ ಒಬ್ಬ ಅಸುರ ಅವನು ಒಂದು ಗೋಪಾಲಕನ ರೂಪದಲ್ಲಿ ಬರ್ತಾನೆ. ಬಂದು ಆಟ ಆಡ್ಕೊಳ್ಳುವಾಗ ಒಬ್ಬರನ್ನೊಬ್ಬರು ಯಾರು ಸೋತಾರೋ ಆ ಸೋತವರು ಗೆದ್ದವರನ್ನು ಹೊತ್ತುಕೊಂಡು ಹೋಗಬೇಕು. ಈ ವಿಧವಾದಂತಹ ಒಂದು ಆಟೆಯನ್ನು ಆಡ್ತಾ ಇರ್ತಾರೆ. ಆ ಆಟೆಯನ್ನು ಆಡ್ತಾ ಇರುವಾಗ ಒಬ್ಬನು ಪ್ರಲಂಬಾಸುರ ಅನ್ನುವವನು ಗೋಪನಾಗಿ ಛದ್ಮವೇಷದಿಂದ ಮಾರುವೇಷದಿಂದ ಬಂದು ಇರ್ತಾನೆ. ಕೃಷ್ಣನಿಗೆ ಗೊತ್ತು ಅವನು ಅಂತೇಳಿ ಸರಿ ಕಾದ್ಕೊಂಡಿರ್ತಾನೆ. ಆ ಪ್ರಲಂಬಾಸುರ ಏನು ಮಾಡ್ತಾನೆ ಅಂತೇಳಿದ್ರೆ, ಆ ಗೋಪನಾಗಿ ಬಂದಾಗ ಅವನು ಕೃಷ್ಣನನ್ನು ಹೊತ್ತಲಾರೆ ಅಂತ ಅವನಿಗೆ ಗೊತ್ತಾಗತ್ತೆ. ಆದ್ದರಿಂದ ಬಲರಾಮನನ್ನು ಹೊತ್ತಬಹುದು ಅಂತೇಳಿ ಬಲರಾಮನನ್ನು ಹೊತ್ತುಕೊಂಡು ಹೋಗ್ತಾನೆ. ಬಲರಾಮನ ಹೊತ್ತುಕೊಂಡು ಹೋದಾಗ ಆ ಬಲರಾಮ ಭಾರ ಹೆಚ್ಚಾಗ್ತಾ ಹೋಗುತ್ತೆ, ಅವನು ಭರಿಸಲಾರದೆ ಹೋಗ್ತಾನೆ. ಆವಾಗ ಅವನು ತನ್ನ ನಿಜರೂಪ ರಾಕ್ಷಸ ರೂಪವನ್ನು ತಗೊಂಡು ಬಲರಾಮನನ್ನು ಆಕಾಶ ಮಾರ್ಗಕ್ಕೆ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡಾಗ ಒಂದು ಕ್ಷಣಕಾಲ ಬಲರಾಮನಿಗೆ ಸ್ವಲ್ಪ ಭಯ ಆಗತ್ತೆ, ಆದರೆ ಮತ್ತು ತನ್ನ ಮೂಲ ರೂಪವನ್ನು ಸ್ಮರಿಸಿಕೊಂಡು ಅಷ್ಟೇ ಅಲ್ಲದೆ ಬಲರಾಮನಲ್ಲಿ ಭಗವಂತನ ಶುಕ್ಲಕೇಶ ಆವೇಶ ಇರುವುದರಿಂದ ಮೇಲಕ್ಕೆ ಹೋದಾಗ ಬಲರಾಮ ತನ್ನ ಒಂದು ಹಿಡಿಯಿಂದ ಅವನಿಗೆ ತಲೆ ಮೇಲೆ ತಾಡನೆ ಮಾಡಿದಾಗ ಅವನು ರಕ್ತ ಕಾರಿಸ್ಕೊಳ್ತಾ ಅವನು ಬಿದ್ದೋಗ್ತಾನೆ ಪ್ರಲಂಬಾಸುರ. ಈ ವಿಧವಾಗಿ ಪ್ರಲಂಬಾಸುರ ವಧವನ್ನು ಮಾಡ್ತಾನೆ ಬಲರಾಮನ. ಅದೇ ವಿಧವಾಗಿ ವತ್ಸಾಸುರ ಅಂಥೇಳಿ ಒಬ್ಬ ಗೋವಿನ ರೂಪದಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ. ಆ ರಾಕ್ಷಸ ಬಂದು ಈ ಎಲ್ಲರಿಗೆ ಪೀಡೆ ಕೃಷ್ಣನ ಬಂದು ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಕೃಷ್ಣ ಅವನನ್ನು ಹಿಡ್ಕೊಂಡು ಆ ವತ್ಸಾಸುರ ವಧೆಯನ್ನು ಮಾಡಿಬಿಡ್ತಾನೆ ಕೃಷ್ಣ. ಈ ವಿಧವಾಗಿ ಒಬ್ಬೊಬ್ಬರ ವಧೆಯನ್ನು ಮಾಡ್ತಾ ಇರುವಾಗ ಅಲ್ಲಿ ಅವರೆಲ್ಲರೂ ಕೂಡ ಇಲ್ಲಿಂದ ನಾವು ಇನ್ನೊಂದು ಜಾಗಕ್ಕೆ ಹೋಗೋಣ, ಇದು ನಂದವ್ರಜ, ಅಲ್ಲಿಂದ ನಾವು ವೃಂದಾವನ ಅನ್ನುವ ಇನ್ನೊಂದು ಸ್ಥಳಕ್ಕೆ ಹೋಗೋಣ, ಆ ವೃಂದಾವನದ ಸುಂದರವಾಗಿರುತ್ತೆ ಅಂತೇಳಿ ಎಲ್ಲರೂ ಹೇಳಿಕೊಂಡಾಗ ಸರಿ ಅಂಥೇಳಿ ಆ ವೃಂದಾವನಕ್ಕೆ ಎಲ್ಲರೂ ಹೋಗ್ತಾರೆ. ಆ ವೃಂದಾವನಕ್ಕೆ ಹೋದಾಗ ಅಲ್ಲಿ ನಡೆದಂತಹ ವೃತ್ತಾಂತ ನಿಮಗೆ ಗೊತ್ತು. ಕಾಳಿಯ ಸರ್ಪ ಅವನು ಒಂದು ಸಾರಿ ಏನಾಗುತ್ತೆ, ರಮಣ ಪಕ್ಷದಲ್ಲಿರ್ತಾನೆ, ಅಲ್ಲಿ ಗರುಡನಿಂದ ಸ್ವಲ್ಪ ಪೀಡಿತನಾಗುತ್ತಾನೆ. ಆವಾಗ ಅವನು ಗರುಡನಿಗೆ ಹೆದರಿ, ಗರುಡನಿಗೆ ಸೌಬರಿಯ ಶಾಪ ಇರುತ್ತೆ, ಈ ಯಮುನಾ ತಟದಲ್ಲಿ ಕಾಳಿಯ ಮಡುಗು ಒಂದಿರುತ್ತೆ, ಅಲ್ಲಿ ಬಂದರೆ ಗರುಡನಿಗೆ ಗರುಡನಿಗೆ ಪೀಡೆ ಆಗುತ್ತೆ ಅಂತೇಳಿ. ಅಫ್ಕೋರ್ಸ್ ಅಂದರೆ ಗರುಡ ಅವನು ಉತ್ತಮ ದೇವತೆ, ಆದರೂ ಕೂಡ ಒಂದೊಂದು ಸಾರಿ ಈ ಭಗವಂತನ ಇಚ್ಛೆಯಂತೆ ಈ ಶಾಪಕ್ಕೆ ಅವರು ಒಪ್ಕೊಳ್ಳುತ್ತಾರೆ. ಆದ್ದರಿಂದ ಸೌಬರಿಯ ಶಾಪವನ್ನು ಸ್ವೀಕಾರ ಮಾಡ್ತಾನೆ ಗರುಡ. ಸ್ವೀಕಾರ ಮಾಡುವ ಕಾರಣದಿಂದ ಆ ಗರುಡನ ಪ್ರಭಾವವಿಲ್ಲದೇ ಇರುವಂತಹ ಈ ಮಡುಗಿನಲ್ಲಿ ಮಡುಗಿನಲ್ಲಿ ಅಲ್ಲಿ ಬಂದು ಕಾಳಿಯ ಸರ್ಪ ಅಲ್ಲಿ ಅಡಗಿರ್ತಾನೆ. ಇರುವಾಗ ಅವನಿಗೆ ದರ್ಪ ಅಹಂಕಾರ ಬರುತ್ತೆ, ಬಂದು ಆ ವಿಷವನ್ನು ಬೀಳ್ತಾ ಇರುವಾಗ ಅಲ್ಲಿ ಆ ವಿಷವನ್ನು ಕುಡಿದು ಬಿಟ್ಟು ಆಕಳುಗಳು ಕೆಲವು ಗೋಪರು ಅವರೆಲ್ಲ ಕೂಡ ಮರಣವನ್ನು ಹೊಂದುತ್ತಾರೆ. ಆವಾಗ ಕೃಷ್ಣ ಅದರಲ್ಲಿ ಆ ಮಡುಗಿನಲ್ಲಿ ತಾನು ಜಂಪ್ ಮಾಡಿ ಅಲ್ಲಿರುವ ಸರ್ಪದ ಮೇಲೆ ತಾನು ನರ್ತನೆ ಮಾಡುವ ಇದೆಲ್ಲ ನಿಮಗೆ ಗೊತ್ತಾದಂತಹ ಕಥೆ. ಸೊ ಎಲ್ಲೆಲ್ಲಿ ಗೊತ್ತಾಗಿದೆ ಅದನ್ನು ನಾನು ಸ್ವಲ್ಪ ಸಂಕ್ಷೇಪವಾಗಿ ಹೇಳಿಬಿಡ್ತೀನಿ. ಸೊ ಕೃಷ್ಣ ನರ್ತನೆ ಮಾಡಿದಾಗ ಅವನು ಪತ್ನಿಯರೆಲ್ಲ ಅವನು ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣ ನೀನು ಇಲ್ಲಿಂದ ಹೋಗಬೇಕು, ನಿನ್ನ ಜಾಗಕ್ಕೆ ನೀನು ಹುಟ್ಟೋಗು ಅಂತ ಹೇಳಿದ್ರೆ ಮತ್ತೆ ಗರುಡ ನನ್ನನ್ನು ಮತ್ತು ಪೀಡಿಸ್ತಾನಲ್ವಾ ಅಂದರೆ ನನ್ನ ಪಾದದ ಚಿಹ್ನೆಗಳು ನಿನ್ನಲ್ಲಿ ನಿನ್ನ ತಲೆ ಮೇಲೆ ಇರುವ ಕಾರಣದಿಂದ ಗರುಡ ನನ್ನನ್ನು ಏನು ಮಾಡೋದಿಲ್ಲ ಅಂತ ಹೇಳಿ ಅಭಯವನ್ನು ಕೊಡ್ತಾನೆ. ಸರಿ ಅವನು ಆ ಕಾರಣದಲ್ಲಿ ಹೊರಟೋಗ್ತಾನೆ. ಆವಾಗ ಅಲ್ಲಿ ಸತ್ತು ಬಿದ್ದವರೆಲ್ಲರನ್ನು ಕೂಡ ತನ್ನ ಅಮೃತ ದೃಷ್ಟಿಯಿಂದ ಕೃಷ್ಣ ಪುನರುಜ್ಜೀವಗೊಳಿಸುವಂತೆ ಮಾಡ್ತಾನೆ. ಅವರೆಲ್ಲರೂ ಕೂಡ ಪುನರ್ಜೀವನ ಪಡೆಯುತ್ತಾರೆ. ಆ ವಿಧವಾಗಿ ಕೃಷ್ಣ ಮಾಡ್ತಾನೆ. ಕೆಲವು ವಿಶೇಷ ಅಂಶಗಳನ್ನು ನೋಡೋಣ ಅಂತೇಳಿ, ನಿಮಗೆಲ್ಲರೂ ಗೊತ್ತಾದಂತೆ ಕೃಷ್ಣನನ್ನು ಮದುವೆ ಆಡಬೇಕಂಥೇಳಿ ಗೋಪಿಕಾ ಸ್ತ್ರೀಯರು ಕೆಲವು ಮಂದಿ ಕಾತ್ಯಾಯಿನಿ ವ್ರತವನ್ನು ಮಾಡ್ತಾರೆ. ಆ ಕಾತ್ಯಾಯಿನಿ ವ್ರತ ಮಾಡುವ ಸಂದರ್ಭದಲ್ಲಿ ಆ ಕೊನೆಯ ಸಮಯ ಬಂದಾಗ ಅವರು ಆ ನದಿಯಲ್ಲಿ ಸ್ನಾನ ಮಾಡಬೇಕಂಥೇಳಿ ಅವರು ಬಂದು ಬಟ್ಟೆಗಳನ್ನು ಪೂರ್ತಿಯಾಗಿ ಬಿಟ್ಟುಬಿಟ್ಟು ಹೋಗಿ ನದಿಯಲ್ಲಿ ಪ್ರವೇಶ ಮಾಡಿ ಅಲ್ಲಿ ಸ್ನಾನ ಮಾಡುವ ಪ್ರಸಂಗ. ಆವಾಗ ಕೃಷ್ಣ ವಸ್ತ್ರಾಪಹರಣ ಮಾಡ್ತಾನೆ ಅಂಥೇಳಿ, ಇದು ಬಹಳ ಮಂದಿ ತಪ್ಪುವಾಗಿ ಚಿತ್ರೀಕರಣೆ ಮಾಡ್ತಾರೆ, ಏನೋ ಕೃಷ್ಣ ಸುಮ್ಮನೆ ಒಂದು ಹುಡುಗಾಟದಲ್ಲಿ ಮಾಡಿದ ಅಂಥೇಳಿ. ಇಲ್ಲ, ಭಗವಂತ ಯಾವುದು ಸುಮ್ಮನೆ ಹುಡುಗಾಟದಲ್ಲಿ ಯಾವುದು ಮಾಡಿದಿಲ್ಲ. ಪ್ರತಿಯೊಂದು ಕೃಷ್ಣ ಮಾಡಿದ ವಿಷಯದಲ್ಲಿ ಕೂಡ ಕೃಷ್ಣ ಅತ್ಯಧಿಕವಾದಂತಹ ಒಂದು ಮೆಸೇಜ್ ಇಟ್ಕೊಂಡೇ ಮಾಡಿದ. ಯಾಕೆ ಅಂತ ಹೇಳಿದರೆ, ಅಲ್ಲಿ ಅವರು ಆ ವಿಧವಾಗಿ ಮಾಡಕೂಡದು, ನಿಷಿದ್ಧವಾದ ಕಾರ್ಯ. ಯಾಕಂದರೆ ಕೃಷ್ಣ ಹೇಳ್ತಾನೆ, ನೀವು ಯಾಕೆ, ಅವ್ರು ಕೇಳ್ತಾರೆ ವಸ್ತ್ರಗಳನ್ನು ಕೊಡು ಅಂತ ಹೇಳಿದಾಗ ಕೃಷ್ಣ ನಾನು ಕೊಡಿದ್ರೆ ತಪ್ಪು ಮಾಡಿದ್ರೆ ಯಾಕೆ ವ್ಯವಸ್ಥರಾಗಿ ಪ್ರವೇಶ ಮಾಡಿದ್ದೀರಾ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಯಾರೂ ಇಲ್ಲ ಇಲ್ಲಿ ಜಾಗದಲ್ಲಿ, ಅದಕ್ಕೆ ನಾವು ಬಂದ್ವಿ ಹೀಗೆ ಅಂತ ಹೇಳ್ತಾರೆ. ಕೃಷ್ಣ ನಾನಿದ್ದೀನಲ್ವಾ ಅಂತ,
ನೀನು ದೃಶ್ಯ ರೂಪದಲ್ಲಿ, ನಾನು ದೃಶ್ಯ ರೂಪದಲ್ಲಿ ಇದ್ದೀನಿ, ಅದೃಶ್ಯ ರೂಪದಲ್ಲಿ ಇದ್ದೀನಿ. ಅದರ ಮೂಲಕವಾಗಿ ಇನ್ನೊಂದು ಅಂಶವನ್ನು ಹೇಳ್ತಾನೆ ಕೃಷ್ಣ, ನಾನು ಅದೃಶ್ಯ ರೂಪದಲ್ಲಿ ಹೇಗಾದ್ರೆ ಇಲ್ಲಿದ್ದೀನೋ, ದೇವತೆಗಳು ಅದೃಶ್ಯ ರೂಪದಲ್ಲಿ ಅನೇಕ ಮಂದಿ ದೇವತೆಗಳೆಲ್ಲ ಬಂದು ಅವರಲ್ಲಿ ಇರ್ತಾರೆ. ಆದ್ದರಿಂದ ಯಾರೂ ಕೂಡ ಇದು ಲೋಕಕ್ಕೆ ಎಲ್ಲರಿಗೂ ಅನ್ವಯವಾಗುವಂತಹ ವಿಷಯ. ಲೋಕದಲ್ಲಿ ಯಾರೂ ಕೂಡ ನದಿಗಳಲ್ಲಿ ಸ್ನಾನ ಮಾಡುವಾಗ ಪೂರ್ತಿ ವಿವಸ್ತ್ರರಾಗಿ ಸ್ನಾನ ಮಾಡಬಾರದು. ಯಾಕಂತ ಹೇಳಿದರೆ ಅಲ್ಲಿ ಬರುವ ದೇವತೆಗಳಿಗೆ ಅದು ಅಪಮಾನ ಮಾಡಿದಂತಾಗುತ್ತೆ. ಅದೃಶ್ಯ ರೂಪದಲ್ಲಿರುವಂತಹ ದೇವತೆಗಳನ್ನು ತೃಣೀಕಾರ ಮಾಡಿ ಸೊ ಅವರಿಗೆ ಕಷ್ಟ ಉಂಟಾಗುತ್ತೆ. ಸೊ ಅವರಿಗೆ ಅಪಮಾನ ಮಾಡುವ ಕೆಲಸ ಮಾಡಬಾರದು. ಆದ್ದರಿಂದ ಯಾರು ಕೂಡ ಪೂರ್ತಿ ವ್ಯವಸ್ಥರಾಗಿ ಪ್ರವೇಶ ಮಾಡಬಾರದು. ಈ ತಪ್ಪು ಕೆಲಸ ನೀವು ಮಾಡುವ ಕಾರಣದಿಂದ ನಿಮ್ಮ ವ್ರತ ಪೂರ್ತಿ ಆಗೋದಿಲ್ಲ, ವ್ರತ ಸಮಾಪ್ತಿ ಆಗೋದಿಲ್ಲ. ನಿಮ್ಮ ವ್ರತ ಸಮಾಪ್ತಿ ಆಗದೇ ಇದ್ದರೆ ನೀವು ಯಾವ ಉದ್ದೇಶದಿಂದ ವ್ರತ ಮಾಡ್ತಾ ಇದ್ದೀರೋ ಆ ಕೆಲಸ ಆಗೋದಿಲ್ಲ, ನಾನು ನಿಮ್ಮನ್ನು ಒಲಿಯಲಾರೆ. ಆದ್ದರಿಂದ ನಿಮ್ಮ ವ್ರತ ಸಮಾಪ್ತಿ ಆಗಬೇಕು, ಆದ ಕಾರಣ ನಾನು ಹೀಗೆ ಮಾಡಿದೆ. ನೀವು ಪೂರ್ತಿ ಕ್ಷಮಾಪಣೆಯನ್ನು ಬೇಡು, ನಾ ಹೊರಗೆ ಬಂದು ನಮಸ್ಕಾರ ಮಾಡಿ ಅಪಾಲಜೈಸ್, ಕಂಪ್ಲೀಟ್ ಕ್ಷಮಾಪಣೆ ಮಾಡಬೇಕು, ಆವಾಗ ನಿಮ್ಮ ವ್ರತ ಸಮಾಪ್ತಿ ಆಗುತ್ತೆ, ನಿಮ್ಮನ್ನು ಅನುಗ್ರಹ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅವರು ಹಾಗೆ ಮಾಡ್ತಾರೆ, ಅವರಿಗೆ ವಸ್ತ್ರಗಳನ್ನು ಕೊಡ್ತಾನೆ. ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಪರಮಾತ್ಮ ಒಂದು ಸಂದೇಶವನ್ನು ಕೊಡ್ತಾನೆ. ಅದೇ ವಿಧವಾಗಿ ನಿಮಗೆ ಮುಂಚೆ ನಾನು ಮಿಸ್ ಮಾಡಿದ್ದು, ಈ ಮತ್ತು ಚಿಕ್ಕ ಮಗು ಇರುವಾಗ ಆಟ ಆಡಿಕೊಳ್ಳುವಾಗ ಎಲ್ಲರೂ ಬಂದು ಕೃಷ್ಣ ಮಣ್ಣು ತಿಂದಿದ್ದಾನೆ ಅಂತ ಹೇಳಿದಾಗ ಯಶೋಧ ಕೇಳ್ತಾರೆ, ಮಣ್ಣು ತಿಂದಿಯ ಬಾಯಿ ತೆರೆಯನ್ನು ಅಂತ ಹೇಳಿದೆ. ಇಲ್ಲಿಲ್ಲಮ್ಮ, ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಮಣ್ಣು ತಿಂದಿಲ್ಲ, ಬೇಕಂದ್ರೆ ಬಾಯಿ ನೋಡು ಅಂತೇಳಿ ತನ್ನ ಬಾಯಲ್ಲಿ ವಿಶ್ವರೂಪವನ್ನು ತೋರಿಸಿದ, ಎಲ್ಲ ಬ್ರಹ್ಮಾಂಡಗಳನ್ನು ಬಾಯಿಯೊಳಗೆ ತೋರಿಸ್ತಾನೆ. ಆ ಪ್ರಸಂಗ ನೀವು ಕೇಳಿದ್ದೀರಾ. ಅಲ್ಲಿ ಕೃಷ್ಣ ಒಂದು ಲೋಕಕ್ಕೆ ಅಂದರೆ ತಾನು ನಿಮಿತ್ತ ಕಾರಣ, ಅದೇ ಉಪಾದಾನ ಕಾರಣ, ಅಂದರೆ ಮೆಟೀರಿಯಲ್ ಕಾಸ್ ಎಫಿಷಿಯಂಟ್ ಕಾಸ್ ಅನ್ನುವಂತೆ. ಮೆಟೀರಿಯಲ್ ಕಾಸ್ ಅಂತ ಹೇಳಿದರೆ ಪ್ರಕೃತಿ, ಮೂಲ ಪ್ರಕೃತಿ. ತಾನು ಪ್ರತಿಯೊಂದನ್ನು ಕೂಡ ಸ್ವಯಂ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯದನಾಗಿದ್ದರೂ ಕೂಡ ಎಲ್ಲವನ್ನು ಉಪಾದಾನ ಕಾರಣ ಉಪಯೋಗಿಸಿಕೊಂಡೆ. ಅಂದರೆ ತಾನು ನಿಮಿತ್ತ ಕಾರಣ, ಎಫಿಷಿಯಂಟ್ ಕಾಸ್. ಅಂದರೆ ಕುಂಬಾರ ಹೇಗಾದರೆ ಮಣ್ಣಿನಿಂದ ಮಡಿಕೆ ಮಾಡ್ತಾನೆ, ಆದರೆ ಕುಂಬಾರ ಮಣ್ಣಿನ ಒಳಗೆ ತಾನು ಸ್ವಯಂ ಇಲ್ಲ, ಭಗವಂತ ಪ್ರಕೃತಿಯಿಂದ ಸೃಷ್ಟಿಯನ್ನು ಮಾಡ್ತಾನೆ ಮೂಲ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು. ಆದರೆ ಮೂಲ ಪ್ರಕೃತಿ ಒಳಗೂ ತಾನಿದ್ದಾನೆ, ಸರ್ವಾಂತರ್ಯಾಮಿಯಾಗಿದ್ದಾನೆ. ಮೂಲ ಪ್ರಕೃತಿಯನ್ನು ಉಪಯೋಗಿಸಿಕೊಂಡೇ ತಾನು ಸೃಷ್ಟಿಯನ್ನು ಮಾಡ್ತೀನಿ ಅನ್ನುವುದು ಲೋಕಕ್ಕೆ ತಿಳಿಸಿಕೊಡಬೇಕಂತ ಬೇಕಂತ ಆ ನಾಟಕ ಮಾಡ್ತಾನೆ. ತಾನು ತಿಂದ ಒಂದು ಇಷ್ಟು ಮಣ್ಣಿನಿಂದ ಅಷ್ಟು ಬ್ರಹ್ಮಾಂಡಗಳನ್ನು ಒಳಗೆ ಸೃಷ್ಟಿ ಮಾಡಿಬಿಟ್ಟ ಭಗವಂತ. ಹೀಗೆ ಮಾಡುವಂತಹ ಸಾಮರ್ಥ್ಯ ತನಗಿದೆ ಅನ್ನುವುದು ಲೋಕಕ್ಕೆ ತೋರಿಸಿಕೊಡ್ತಾನೆ. ಅಲ್ಲಿ ಯಶೋಧೆ ಆ ಬಾಯಲ್ಲಿ ಅದು ನೋಡಿಬಿಟ್ಟು, ಇವನು ಸಾಮಾನ್ಯನಲ್ಲ, ಇವನು ಮಹಾ ಸಾಕ್ಷಾತ್ ಭಗವಂತನಾಗಿದ್ದಾನೆ ಅಂತ ನಮಸ್ಕಾರ ಮಾಡಬೇಕಂತ ಅನಿಸ್ಬಿಡುತ್ತೆ ಯಶೋಧೆಗೆ. ಈ ವಿಧವಾಗಿ ಅನಿಸಿದಾಗ ಕೃಷ್ಣ ಮತ್ತು ಮೋಹವನ್ನು ತಂದಿಟ್ಟು ಬಿಡ್ತಾನೆ ಯಶೋಧೆಗೆ, ಇಲ್ಲ ನನ್ನ ಮಗುವೆ ಅಂತ ಅನಿಸುವಂತೆ ಮಾಡ್ತಾನೆ. ಹೀಗೆ ಪ್ರತಿಯೊಂದು ಕೆಲಸ ಭಗವಂತ ಮಾಡಿದಾಗ ಯಾವುದು ಹುಡುಗಾಟದಿಂದ ಮಾಡೋದಿಲ್ಲ, ಪ್ರತಿಯೊಂದು ಕೆಲಸವೂ ಕೂಡ ಲೋಕಕ್ಕೆ ಒಂದು ತತ್ವವನ್ನು ಉಪದೇಶ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಕೃಷ್ಣ ಎಲ್ಲವನ್ನೂ ಮಾಡ್ತಾ ಇದ್ದ. ಹೀಗೆ ಆ ಕಾರ್ಯವನ್ನು ಕೃಷ್ಣ ಹಾಗೆ ಮಾಡಿದ. ಅದಾದ ಮೇಲೆ ನಿಮಗೆ ಗೊತ್ತಾದಂತಹ ವಿಷಯ ಇನ್ನೊಂದು ಏನಂತ ಹೇಳಿದರೆ ಗೋವರ್ಧನ ಉದ್ಧಾರ. ಸೊ ಅಲ್ಲಿ ಎಲ್ಲರೂ ಕೂಡ ತಾವು ಗೋವರ್ಧನ ಉದ್ಧಾರ ಸಂದರ್ಭದಲ್ಲಿ ಅವ್ರಿಗೊಂದು ಪದ್ಧತಿ ಇತ್ತು. ಪ್ರತಿ ವರ್ಷವೂ ಕೂಡ ಇಂದ್ರನಿಗೆ ಎಲ್ಲ ಪೂಜೆಗಳನ್ನು ಸಲ್ಲಿಸುವುದು, ಸಲ್ಲಿಸಿಬಿಟ್ಟು ಇಂದ್ರನಿಗೆ ನೈವೇದ್ಯಾದಿಗಳನ್ನು ಮಾಡುವುದು. ಹಾಗೆ ಮಾಡಿದರೆ ಇಂದ್ರ ಸಂತೃಪ್ತನಾಗಿ ಒಳ್ಳೆ ಮಳೆ ಮುಂತಾದವುಗಳನ್ನು ಕೊಡ್ತಾನೆ, ವೃಷ್ಟಿ ಮಳೆ ಚೆನ್ನಾಗಿರುತ್ತೆ, ಒಳ್ಳೆ ಕ್ರಾಪ್ಸ್ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ ಮಾಡ್ತಾ ಇದ್ದರು. ಕೃಷ್ಣ ಆ ಇಂದ್ರನಿಗೆ ಇರುವಂತಹ ಆ ಅಹಂಕಾರವನ್ನು ಕಡಿಮೆ ಮಾಡಬೇಕಂತ ಹೇಳಿ, ತಾನು ಬೇಕಂತ ಎಲ್ಲರಿಗೂ ಹೀಗೆ ಮಾಡಬೇಡಿ ಅಂತ ಹೇಳುವ ಪ್ರಸಂಗ. ಅವರೆಲ್ಲರನ್ನು ಕೃಷ್ಣ ಹೇಳುವ ಪ್ರಕಾರ ಅವರೆಲ್ಲರೂ ಕೂಡ ಇಂದ್ರ ಪೂಜೆಯನ್ನು ನಿಲ್ಲಿಸಿಬಿಟ್ಟು ಆ ನೈವೇದ್ಯಾದಿಗಳನ್ನು ಮಾಡಿ ಗೋವರ್ಧನಗಿರಿಗೆ ನೈವೇದ್ಯ ಮಾಡು ಅಂತ ಹೇಳ್ತಾನೆ ಕೃಷ್ಣ. ಹಾಗೆ ಗೋವರ್ಧನಗಿರಿಗೆ ನೈವೇದ್ಯ ಮಾಡ್ತಾರೆ. ಗೋವರ್ಧನ ಪರ್ವತ ಒಳಗೆ ಅದೃಶ್ಯ ರೂಪದಿಂದ ಇದ್ದು ಕೃಷ್ಣ ಅವೆಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಮಾಡಿದಾಗ ಆ ಇಂದ್ರನಿಗೆ ಕೋಪ ಬಂದು ತಾನು ಮಳೆಯನ್ನು ಸುರಿಸುವುದು, ಭಯಂಕರವಾದ ಮಳೆಯನ್ನು ಸುರಿಸುವುದು, ಕೃಷ್ಣ ಗೋವರ್ಧನಗಿರಿಯನ್ನು ಎತ್ತುವುದು, ಅವರೆಲ್ಲರ ರಕ್ಷಣೆಯನ್ನು ಮಾಡುವುದು, 7 ದಿನ ಹೀಗೆ ತನ್ನ ಒಂದು ಕಿರು ಬೆರಳಿನಿಂದ ಗೋವರ್ಧನಗಿರಿಯನ್ನು ಎತ್ತುವುದು, ಇದೆಲ್ಲ ನಿಮ್ಗೆ ಗೊತ್ತಾದ ವಿಷಯಗಳು. ಸೊ ಹೀಗೆ ಕೃಷ್ಣ ಮಾಡಿದಾಗ ಇಂದ್ರನಿಗೆ ಗೊತ್ತಾಗುತ್ತೆ ಭಗವಂತ ಸಾಕ್ಷಾತ್ ಹೀಗೆ ಮಾಡಿದ್ದಾನೆ ಅಂತ ಹೇಳಿ ಬಂದು ಭಗವಂತನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಾ, ಕಾಮಧೇನುವಿನಿಂದ ಬಂದ ಕ್ಷೀರದಿಂದ ಭಗವಂತನಿಗೆ ಅಭಿಷೇಕ ಮಾಡಿ ಕ್ಷಮಾಪಣೆಯನ್ನು ಬೇಡ್ತಾನೆ. ಸೊ ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಕೃಷ್ಣ ಎಲ್ಲರಿಗೂ ಯಾರ್ಯಾರಿಗೆ ಏನೇನು
ಗರ್ವಾದಿಗಳು ಬಂದರೆ ಆ ಗರ್ವಗಳನ್ನು ಪರಿಹಾರ ಮಾಡುವ ಕೆಲಸವನ್ನು ಮಾಡ್ತಾ ಬರ್ತಾನೆ ಕೃಷ್ಣ. ಅದೇ ವಿಧವಾಗಿ ಇನ್ನೊಂದು ಪ್ರಸಂಗದಲ್ಲಿ ಅವರೆಲ್ಲರೂ ಹೊರಗೆ ಹೋಗ್ತಾರೆ. ಕೃಷ್ಣ ಅವರ ತನ್ನ ಮಿತ್ರರಿಂದೆಲ್ಲ ಗೋಪಾಲಕರಿಂದ ಕೂಡಿ ಹೋಗ್ತಾನೆ. ಹೋದಾಗ ಅವರೆಲ್ಲರಿಗೂ ಹಸಿವೆ ಆಗುತ್ತೆ. ಅವರೆಲ್ಲರೂ ಕೇಳ್ತಾರೆ, ನಮಗೆ ಹಸಿವೆ ಆಗ್ತಾ ಇದೆ, ಏನಾದರೂ ಮಾಡಬೇಕಂದ್ರೆ ಅಲ್ಲಿ ಎಲ್ಲರೂ ಮುನಿಗಳು ಕೂತ್ಕೊಂಡು ಯಜ್ಞವನ್ನು ಸತ್ರವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಆ ಮುನಿಯರಿಗೆ ಅಲ್ಲಿ ಹೋಗಿ ಕೇಳಿರಿ, ಆಹಾರ ಕೊಡ್ತಾರೆ ಅಂತ ಹೇಳಿದರೆ ಅವ್ರು ಹೋಗಿ ಅಲ್ಲಿ ಕೇಳ್ತಾರೆ. ಮುನಿಗಳನ್ನು ಮೊದಲು ಹೋಗಿ ಕೇಳಿದಾಗ ಮುನಿಗಳು ಇಲ್ಲ ಇಲ್ಲ, ಇನ್ನು ನಾವು ಯಜ್ಞ ಮುಗಿಸ್ಬೇಕು, ನೈವೇದ್ಯ ಮಾಡಬೇಕು, ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಆವಾಗ ಕೃಷ್ಣ ಮತ್ತು ಅವರನ್ನು ಮುನಿಪತ್ನಿಯರನ್ನು ಕೇಳು ಅಂತ ಹೇಳಿದಾಗ ಮುನಿಪತ್ನಿಯನ್ನು ಹೋಗಿ ಕೇಳುವ ಪ್ರಸಂಗ. ಮುನಿಪತ್ನಿಯರು ಬಂದು ಸರಿ ಕೃಷ್ಣನೇ ಕೇಳ್ತಾ ಇದ್ದಾನೆ ಅಂತ ಹೇಳಿ ಎಲ್ಲವನ್ನು ತಗೊಂಡು ಬಂದು ಕೃಷ್ಣನಿಗೆ ಕೊಡ್ತಾರೆ. ಆಹಾರಗಳು ಕೊಟ್ಟಾಗ ಕೃಷ್ಣ ಸರಿ ನೀವು ವಾಪಸ್ ಹೋಗ್ರಿ ಅಂತ ಹೇಳಿದರೆ, ಅಯ್ಯೋ ನಮ್ಮ ಪತಿಗಳು ನಮ್ಮನ್ನು ತೃಣೀಕಾರ ಮಾಡ್ತಾರೆ, ಅವರನ್ನು ನಾವು ಎದುರಿಸಿ ಬಂದಿದ್ದೀವಿ ಅಂತ ಹೇಳಿದರೆ, ಇಲ್ಲ ಇಲ್ಲ ಎಲ್ಲರೂ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾರೆ, ಹೋಗ್ರಿ ಅಂತ ಕೃಷ್ಣ ಕಳಿಸ್ತಾನೆ. ಅವ್ರು ಹೋದಾಗ ಎಲ್ಲರೂ ಮುನಿಗಳು ಕೂಡ ಅವರನ್ನು ಚೆನ್ನಾಗಿ ಪ್ರಶಂಸೆ ಮಾಡ್ತಾರೆ. ನಮ್ಗೆ ಗೊತ್ತಾಗಿಲ್ಲ ಭಗವಂತ, ನಾವು ಎಲ್ಲೋ ಕಾಣದೇ ಇರುವ ದೇವರಿಗೆ ನೈವೇದ್ಯ ಮಾಡ್ತೀವಿ, ದೇವರೇ ಸಾಕ್ಷಾತ್ ಬಂದರೆ ಆ ದೇವರಿಗೆ ನೈವೇದ್ಯ ಕೊಡುವ ಭಾಗ್ಯ ನಮಗೆ ಬಂದಿಲ್ಲ, ನಿಮಗೆ ಬಂತು ಈ ಭಾಗ್ಯ ಅಂಥೇಳಿ ಅವರೆಲ್ಲರೂ ಪಶ್ಚಾತ್ತಾಪ ಆಡ್ತಾರೆ ಮುನಿಗಳೆಲ್ಲ. ಹೀಗೆ ಪ್ರತಿಯೊಂದರಲ್ಲಿ ಕೂಡ ಕೃಷ್ಣ ತನ್ನ ಲೀಲೆಯನ್ನು ತನ್ನ ಮಹಾತ್ಮ್ಯವನ್ನು ತೋರಿಸುವಂತಹ ಪ್ರಸಂಗವನ್ನು ಮಾಡ್ತಾ ಇರ್ತಾನೆ. ಅದಾದ ಮೇಲೆ ಬಹಳ ವಿಷಯಗಳಿದೆ, ಅದಕ್ಕೆ ಎಷ್ಟೆಷ್ಟು ವಿಶೇಷವಾಗಿರುವಂತಹ ಪ್ರಸಂಗಗಳನ್ನು ಮಾತ್ರ ಹೇಳೋಣ ಅಂಥೇಳಿ ಸ್ವಲ್ಪ. ಅನೇಕ ಮಂದಿ ಕೇಶಿ ಅನ್ನುವ ಅಸುರ ಒಂದು ಅಶ್ವದ ರೂಪದಲ್ಲಿ ಬರ್ತಾನೆ, ಅವನ ಸಂಹಾರವನ್ನು ಮಾಡುವ ಪ್ರಸಂಗ. ಸೊ ಅನೇಕ ಮಂದಿ ಈ ದುಷ್ಟರ ಸಂಹಾರ ಆ ವಿಷಯಗಳೆಲ್ಲ ನಿಮ್ಗೆ ಗೊತ್ತಿದೆ, ಆದ್ದರಿಂದ ದುಷ್ಟ ರಾಕ್ಷಸ ಸಂಹಾರದ ವಿಷಯಗಳನ್ನು ನಾನು ಯಾವುದು ಹೇಳ್ತಾ ಇಲ್ಲ. ರಾಸೋತ್ಸವ ಭಗವಂತ ಮಾಡುವುದು, ಇವರೆಲ್ಲರೂ ಕೂಡ ಅಪ್ಸರ ಸ್ತ್ರೀಗಳು. ಅವರು ತಾವು ತಪಸ್ಸು ಮಾಡಿ ಕೃಷ್ಣನ ಅಂಗಸಂಗ ಬೇಕು ಅಂತ ತಪಸ್ಸು ಮಾಡಿರ್ತಾರೆ, ಆದ್ದರಿಂದ ಅವರಿಗೆ ಅನುಗ್ರಹ ಮಾಡ್ತೀನಿ ಅಂತ ಭಗವಂತ ವರ ಕೊಟ್ಟಿರ್ತಾನೆ. ಆದ್ದರಿಂದ ಅವರೆಲ್ಲರೂ ಹೀಗೆ ಗೋಪಸ್ತ್ರೀಯರಾಗಿ ಬಂದಿರ್ತಾರೆ. ಅವರ ಜೊತೆಯಲ್ಲಿ ಕೃಷ್ಣ ಅವರೆಲ್ಲರೊಳಗೆ ಕೂಡ ಲಕ್ಷ್ಮೀದೇವಿಯ ಆವೇಶವಿರುತ್ತೆ. ನಿಮಗೆಲ್ಲ ಗೊತ್ತಾದಂತೆ ಗೋಪಿ ಸ್ತುತಿ ಅನ್ನೋ ಒಂದು ಸ್ತುತಿ ಬರುತ್ತೆ. ಒಂದು ಸಾರಿ ಅವರಿಗೆ ಅಹಂಕಾರ ಬಂದಾಗ ಕೃಷ್ಣ ತಾನು ಅದೃಶ್ಯನಾಗಿಬಿಡ್ತಾನೆ, ಅವರೆಲ್ಲರೂ ಸ್ತೋತ್ರ ಮಾಡುವುದು. ಆವಾಗ ಗೋಪಿಯರೆಲ್ಲ ಗಾನ ಮಾಡ್ತಾರೆ. ಅದು ಮಾಡುವಾಗ ಒಂದು ವಿಷಯವನ್ನು ಹೇಳ್ತಾರೆ, ಶ್ರೈತ ಇಂದಿರಾ ಸಾಧು ತತ್ರ ಹಿ ಅಂತೇಳಿ. ಅಂದರೆ ಬಹಳ ದಿನಕ್ಕೆ ತಪ್ಪು ತಿಳುವಳಿಕೆ ಗೋಪಿಯರಿಗೆ, ಆ ಕೃಷ್ಣ ಸಾಮಾನ್ಯ ಒಂದು ಅಫ್ಕೋರ್ಸ್ ಸೂಪರ್ ಪರ್ಸನ್ ಅಂತ ಅನ್ಕೊಳ್ಬೋದು, ದೇವರನ್ನುವ ಜ್ಞಾನ ಇತ್ತಾ ಇಲ್ಲವಾ ಅಂಥೇಳಿ. ಸೊ ಆದರೆ ಅನೇಕ ಸಂದರ್ಭಗಳಲ್ಲಿ ಉದ್ಧವನ ಜೊತೆಯಲ್ಲಿ ಮೀಟ್ ಮಾಡಿದಾಗ ಆಗಲಿ, ಗೋಪಿಗೀತೆ ಎಲ್ಲದರಲ್ಲಿ ನೋಡಿದಾಗ ಅವರೆಲ್ಲರಿಗೂ ಅವನು ಸಾಕ್ಷಾತ್ ಪರಮಾತ್ಮ ಅನ್ನುವ ಜ್ಞಾನ ಇತ್ತು ಅವರಿಗೆ. ಅದು ಅಷ್ಟೇ ಅಲ್ಲದೆ ತಮ್ಮನ್ನು ಶ್ರೀಕೃಷ್ಣ ಸ್ವೀಕಾರ ಮಾಡಿದಕ್ಕೂ ಕಾರಣ ತಮ್ಮಲ್ಲಿ ಲಕ್ಷ್ಮೀದೇವಿಯ ಆವೇಶವಿದೆ, ಆದ್ದರಿಂದಲೇ ಮಾಡಿದ ಪರಮಾತ್ಮ ಸ್ವೀಕಾರ ಮಾಡಿದ ಅನ್ನುವ ತಿಳುವಳಿಕೆಯೂ ಅವರಿಗಿರುತ್ತೆ. ಆದ್ದರಿಂದ ಶ್ರೇತ ಇಂದಿರ ಸಾಧು ತತ್ರಹಿ ಅಂತೇಳಿ ವ್ರತದಲ್ಲಿರುವಂತಹ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಕಾರಣ ನಮ್ಮಲ್ಲಿ ಇಂದಿರಾ ಲಕ್ಷ್ಮೀದೇವಿ ಆವೇಶ ಇದೆ, ಆದ್ದರಿಂದ ನೀನು ನಮ್ಮನ್ನು ಕಾಪಾಡಿದ್ದೆ ಅಂಥೇಳಿ ಅವರು ಕೀರ್ತನೆ ಮಾಡ್ತಾರೆ. ಹೀಗೆ ಗೋಪಿಕಾ ಸ್ತ್ರೀಯರಿಗೆ ಭಗವಂತ ಮಾಡಿದ್ದಕ್ಕೆ ಕಾರಣವೂ ಅದೇ ಆಗಿದೆ ಅನ್ನುವ ಒಂದು ಅಂಶ. ಅದಾದ ಮೇಲೆ ಈ ವಿಧವಾಗಿ ಎಲ್ಲ ನಡೀತಾ ಇರುವಾಗ ಕೃಷ್ಣ ತನ್ನ ಅವತಾರ ವಿಶೇಷದ ಮುಖ್ಯ ಅಂಶ ಕಂಸವಧಾಗಿ ಬಂದಿದ್ದು. ಆದ್ದರಿಂದ ಶ್ರೀಕೃಷ್ಣ ಪ್ರೇರಣೆಯಂತೆ ಕಂಸ ಅಕ್ರೂರನ್ನು ಕಳಿಸ್ತಾನೆ. ಅಕ್ರೂರ ಬಂದು ನಂದವ್ರತಕ್ಕೆ ಆ ಗೋಕುಲಕ್ಕೆ ಬಂದಾಗ ಅದಕ್ಕೆ ಮುಂಚೆ ಕೃಷ್ಣ ಮಾಡಿದ ಇನ್ನೊಂದು ಅನೇಕ ಅಪೂರ್ವ ಘಟನೆಗಳಿದೆ. ಒಂದನ್ನು ಮಾತ್ರ ಮತ್ತು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಬೇಕಂತೇಳಿ, ಆ ಒಂದು ದುಷ್ಟರು ರಾಕ್ಷಸರು ಬಂದು ದಾವಾಗ್ನಿ ರೂಪದಲ್ಲಿ ಬಂದಾಗ ಅಗ್ನಿಯನ್ನು ಪಾನ ಮಾಡಿದ ಅನ್ನೋ ಪ್ರಸಂಗ ಬರುತ್ತೆ, ನೀವೆಲ್ಲರೂ ಕೇಳಿರ್ತೀರ. ಸೊ ಭಗವಂತ ಹೇಗೆ ಅಗ್ನಿಯನ್ನು ಪಾನ ಮಾಡಿದ? ಬೆಂಕಿ ಅನ್ನೋದು ಇರುತ್ತೆ, ಆ ಬೆಂಕಿ ಅನ್ನೋದು ಜ್ವಾಲೆ ಅಂತ ಇದ್ದರೆ ಆ ಬೆಂಕಿಯನ್ನು ಮಾತ್ರ ಹೀರಿ ಪಾನವನ್ನು ಮಾಡುವ ಕೆಲಸ ಒಂದು ಅತ್ಯದ್ಭುತವಾದಂತಹ ಕೆಲಸ. ಇದು ಹೇಗೆ ಮಾಡಿದ ಅಂಥೇಳಿ ಅಂದರೆ, ಭಗವಂತ ಅಗ್ನಿ ಒಳಗೆ ಭಗವಂತ ಇರುವ ರೂಪ ಏನು? ಅಗ್ನಿ ಅಂತರ್ಗತವಾದ ರೂಪ ಪರಶುರಾಮ ರೂಪ. ಸೊ ಪರಶುರಾಮ ಅಭಿನ್ನನಾದವನೇ ಕೃಷ್ಣ. ಆ ಅಗ್ನಿಯನ್ನು ಪಾನ ಮಾಡಿದ ಅಂತ ಹೇಳಿದರೆ ಆ ಅಗ್ನಿಯ ಪ್ರಭಾವವನ್ನು ಕಡಿಮೆ ಮಾಡಿದ, ಅವನು ಸರ್ವಾಂತರ್ಯಾಮಿ ಆದ ಕಾರಣದಿಂದ ಆ ಅಗ್ನಿಯನ್ನೇ ಮಾತ್ರ ಹೀರಿಕೊಂಡು ಪಾನ ಮಾಡುವುದು ಅವನಿಗೆ ಕಷ್ಟವಾದ ಕೆಲಸವೇನಲ್ಲ. ಅದು
ಅವನೇ ಅದರಲ್ಲಿರುವ ವ್ಯಾಪ್ತಿ ರೂಪ ಇದೆ, ಆದ್ದರಿಂದ ಅವನಿಗೆ ಅವನು ಅವಲೀಲೆಯಾಗಿ ಮಾಡಿದ. ಸೊ ಸರ್ವವ್ಯಾಪಕತ್ವ ಗುಣವನ್ನು ಲೋಕಕ್ಕೆ ತೋರಿಸಿಕೊಟ್ಟ. ಸೊ ಈ ಅಪೂರ್ವ ಶಕ್ತಿಯನ್ನು ಪ್ರದರ್ಶನ ಮಾಡುವಾಗಲೂ ಒಂದೊಂದು ವಿಶೇಷವಾದ ಅಂಶಗಳನ್ನು ಪರಮಾತ್ಮ ತೋರಿಸಿಕೊಟ್ಟ ಅನ್ನೋದು. ಸರಿ, ಈಗಾಗಿರುವಾಗ ಅಕ್ರೂರನನ್ನು ಕಳಿಸಿದಾಗ ಅಕ್ರೂರ ಬರ್ತಾನೆ. ಸೊ ಅಕ್ರೂರ ಬಂದಾಗ ಕೃಷ್ಣನ ಪಾದದ ಚಿಹ್ನನ ಮೊದಲನೇ ದಿನದ ಅದನ್ನು ಸುತ್ತೋದು ಸಂಕ್ಷೇಪವಾಗಿ. ಅಕ್ರೂರ ಬಂದಾಗ ಆ ಅಕ್ರೂರ ಕೃಷ್ಣನನ್ನು ಮಧುರೆಗೆ ಕರ್ಕೊಂಡು ಹೋಗಬೇಕಂತ ಬರ್ತಾನೆ. ಬಂದಾಗ ಆ ಕೃಷ್ಣನ ಪಾದ ಚಿಹ್ನೆಗಳು ಅಲ್ಲೆಲ್ಲ ಬಿದ್ದಿರತ್ತೆ. ನೋಡಿದಾಗ ಆನಂದ ಆಗತ್ತೆ ಅಕ್ರೂರನಿಗೆ. ಆಹಾ, ಇದು ಭಗವಂತನ ಪಾದ ಚಿಹ್ನೆಗಳು ಅಂಥೇಳಿ ಆ ಚಿಹ್ನೆಗಳಿಗೆ ನಮಸ್ಕಾರ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಆ ಮಣ್ಣಿನಲ್ಲಿ ಹೊರಳುತ್ತಾನೆ. ಯಾಕೆ ಅಂದರೆ ಆ ಪಾದ ಚಿಹ್ನೆಗಳು ನನಗೆ ನನ್ನ ಮೈಗೆ ತಾಕಬೇಕು ಅಂತೇಳಿ. ಅದಕ್ಕೆ ಆ ವಿಧವಾದಂತಹ ನಮಸ್ಕಾರ ಮಾಡುವ ವಿಶೇಷವಾದ ಕಾರ್ಯ ಮಾಡಿದ್ದರಿಂದ ಅಕ್ರೂರ ಸ್ತುಭವಂದನೆ ಅಂತ ಅಭಿವಂದನ ನಮಸ್ಕಾರ ಮಾಡುವುದರಲ್ಲಿ ಅಕ್ರೂರನ್ನು ನಾವು ನೆನೆಸ್ಕೊಳ್ತೀವಿ. ಸೊ ಅಂಥ ದೊಡ್ಡ ಭಕ್ತ ಅಕ್ರೂರನಾದವನು. ಸೊ ಈ ವಿಧವಾಗಿ ಅಕ್ರೂರ ನಮಸ್ಕಾರ ಮಾಡ್ತಾನೆ. ಆಮೇಲೆ ಬಂದು ಕೃಷ್ಣನನ್ನು ಕರ್ಕೊಂಡು ಹೋಗುವುದು ಮಧುರಾನಗರಿಗೆ. ಮಧುರಾನಗರಿಗೆ ಹೋದ ಮೇಲೆ ಅಲ್ಲಿ ನಡೆಯುವಂತಹ ಕೆಲವು ವೃತ್ತಾಂತಗಳು, ಅಲ್ಲಿ ರಜಕನ ವಧೆ ಮಾಡ್ತಾನೆ ಕೃಷ್ಣ, ಅವನು ದುಷ್ಟನಾಗಿರ್ತಾನೆ. ಅದೇ ವಿಧವಾಗಿ ಕುಬ್ಜ ರೂಪದಲ್ಲಿ ಬಂದಂತಹ ಸ್ತ್ರೀ, ಅವಳು ಒಂದು ಅಪ್ಸರಸೆ, ಅವಳ ಉದ್ಧಾರ ಮಾಡ್ತಾನೆ ಭಗವಂತ. ಅದಾದ ಮೇಲೆ ಕೋಲೆಯ ಪೀಡ, ಆನೆಯನ್ನು ಸಂಹಾರ ಮಾಡುವುದು, ಮುಷ್ಟಿಕಾ ಚಾಣುರ ಮುಂತಾದವರ ವಧೆಯನ್ನು ಮಾಡ್ತಾನೆ. ಅದಾದ ಮೇಲೆ ಕಂಸನ ವಧೆ. ಸೊ ಅದೆಲ್ಲ ಕಥೆ ಗೊತ್ತು, ಕಥಾ ವೃತ್ತ ಅಂತ ನಾನು ಡೀಟೇಲ್ಡ್ ಆಗಿ ಹೋಗೋದಿಲ್ಲ, ಯಾಕಂದ್ರೆ ನಿಮಗೆಲ್ಲರೂ ಗೊತ್ತಾದ ವಿಷಯ. ಆದ್ದರಿಂದ ಕಂಸನ ವಧೆನ ಮಾಡ್ತಾನೆ ಕೃಷ್ಣ. ಆ ಕಂಸನ ವಧೆ ಮಾಡಿದಾಗ ಆ ಕಂಸನಲ್ಲಿರುವಂತಹ ಎರಡು ಜೀವರು, ಒಂದು ಕಾಲನೇಮಿ ಅನ್ನುವನಿರ್ತಾನೆ ಅವನೊಳಗೆ, ಭೃಗು ಮಹರ್ಷಿಗಳ ಅಂಶವೂ ಇರುತ್ತೆ. ಸೊ ಕಾಲನೇಮಿ ಅನಂತ ಮನಸ್ಸಿಗೆ ಹೋಗ್ತಾನೆ, ಭೃಗು ಮೋಕ್ಷಕ್ಕೆ ಹೋಗ್ತಾನೆ. ಆದ್ದರಿಂದ ಅದು ಆ ಕೆಲಸವನ್ನು ಮಾಡಿಬಿಟ್ಟು ದೇವಕಿ ವಸುದೇವರನ್ನು ಕಾರಾಗೃಹದಿಂದ ಬಿಡಿಸಿ ಉಗ್ರಸೇನ ಅವನನ್ನು ಕಾರಾಗೃಹದಲ್ಲಾಗಿರ್ತಾ ಹಾಕಿರ್ತಾನೆ ಕಂಸ. ಉಗ್ರಸೇನನ್ನು ಬಿಡಿಸಿ ಉಗ್ರಸೇನಗೆ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟು ದೇವಕಿ ವಸುದೇವರಿಗೆ ಆನಂದವನ್ನು ಕೊಡ್ತಾನೆ ಕೃಷ್ಣ. ಅಲ್ಲಿಂದ ಕೃಷ್ಣ ಮರಳಿ ಬರುವಂತಹ ವೃತ್ತಾಂತ. ಅದಾದ ಮೇಲೆ ಕೃಷ್ಣ ಪಾಂಡವರ ಸಮಾಗಮ, ಅದು ಕೂಡ ನಾವು ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ. ಆ ಸಮಾಗಮ ಆದ ಮೇಲೆ ಜರಾಸಂಧ ವಧೆಯ ಸಂದರ್ಭವು ಬರುತ್ತೆ. ಕೃಷ್ಣ, ಅರ್ಜುನ, ಭೀಮರು, ಇದು ನಿಮಗೆ ಗೊತ್ತಾದ ಕಥೆ. ಅಲ್ಲಿ ಒಂದು ವಿಶೇಷವಾದ ಅಂಶ ಏನಂತ ಹೇಳಿದರೆ, ಭೀಮಸೇನ ದೇವರಿಗೆ ಕೀರ್ತಿ ಬರಬೇಕಂತ ಕೃಷ್ಣ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅರ್ಜುನನನ್ನು ಯಾಕೆ ಕರ್ಕೊಂಡು ಹೋಗ್ತಾನೆ? ಕೇವಲ ಭೀಮಸೇನ ದೇವರೊಬ್ಬರನ್ನೇ ಕರ್ಕೊಂಡು ಹೋದರೆ ಸಾಕಾಗಿತ್ತು. ಅರ್ಜುನನಿಗೆ ತಾನು ದೊಡ್ಡ ಶಕ್ತಿಮಂತ ಶಕ್ತಿಮಂತ ಅನ್ನೋ ಸ್ವಲ್ಪ ಅಹಂಕಾರ ಆವಾಗಿರುತ್ತೆ. ಅದರ ಗರ್ವವನ್ನು ಸ್ವಲ್ಪ ಪರಿಹಾರ ಮಾಡಬೇಕಂಥೇಳಿ ಕೃಷ್ಣ, ಅರ್ಜುನ, ಭೀಮ ಮೂರು ಜನನ್ನು ಕರ್ಕೊಂಡು ಹೋದಾಗ ಅಲ್ಲಿ ಪ್ರವೇಶ ಮಾಡುವುದು, ಆ ಪುರವನ್ನು ಪ್ರವೇಶ ಮಾಡುವಾಗ ಕೃಷ್ಣ ಹಿಂದಿನ ಬಾಗಿಲಿಂದ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಜರಾಸಂಧ ಕೇಳ್ತಾನೆ, ಯಾಕೆ ಹಿಂದಿನ ಬಾಗಿಲಿನಿಂದ ಬಂದಿದ್ದೀರಾ ನೀವು ಅಂತೇಳಿ. ಅಂತ ಹೇಳಿದರೆ ಮಿತ್ರರ ಮನೆಗೆ ನಾವು ಮುಂದಿನ ಭಾಗದಿಂದ ಬರಬಹುದು, ಶತ್ರುಗಳ ಮನೆಗೆ ಫ್ರಂಟ್ ಡೋರಿಂದ ಬರಲಿಕ್ಕಿಲ್ಲ. ಶತ್ರು ನೀನು ನಮಗೆ ಶತ್ರು ಆಗಿದ್ದ, ಆದ್ದರಿಂದ ಹಿಂದಿನ ಭಾಗಗಳಿಂದ ನಾನು ಬಂದಿದ್ದೀನಿ ಅಂತೇಳಿ. ನೀವು ನಮಗೆ ಯಾಕಂದರೆ ಬ್ರಾಹ್ಮಣರ ವೇಷದಲ್ಲಿ ಬರ್ತಾರೆ ಅವರು, ನೀವು ನಮಗೆ ಶತ್ರುಗಳು ಹೇಗೆ ಅಂತ ಹೇಳಿದ್ರೆ ಕೃಷ್ಣ ತಾನು ಕೃಷ್ಣ ಭೀಮಸೇನ ದೇವರು ಅರ್ಜುನ ಅಂತ ಹೇಳಿ ಹೇಳ್ತಾನೆ. ಸರಿ, ಆದರೆ ನೀವು ಬ್ರಾಹ್ಮಣ ವೇಷದಲ್ಲಿ ಇದ್ದೀರಾ, ಆದ್ದರಿಂದ ಸ್ಟಿಲ್ ನಾನು ನಿಮ್ಮ ಇಚ್ಛೆಯನ್ನು ಪೂರೈಸ್ತೀನಿ. ಏನು ನಿಮಗೆ ಇಚ್ಛೆ ಅಂತ ಹೇಳಿದರೆ, ನಮ್ಮ ಮೂರರಲ್ಲಿ ಒಬ್ಬರನ್ನು ಆಡಿಸಿಕೊಂಡು ಯುದ್ಧ ಮಾಡು ಅಂತ ಹೇಳಿದರೆ, ಆವಾಗ ಜರಾಸಂಧ ಭೀಮಸೇನ ದೇವನ್ನು ಆಡಿಸ್ಕೊಳ್ತಾರೆ. ಯಾಕೆ ಅಂತೇಳಿ ಹೇಳ್ತಾರೆ, ಅಯ್ಯೋ ಈ ಅರ್ಜುನ, ಆವಾಗ ಅರ್ಜುನನ ವಯಸ್ಸು ಸುಮಾರು 53-54, ಸೊ ಮೋರ್ ದೆನ್ 50 ಇಯರ್ಸ್, 53 ವರ್ಷ. ಭೀಮಸೇನ ದೇವರ ವಯಸ್ಸು 56, ಸೊ ಸ್ವಲ್ಪನೇ ವ್ಯತ್ಯಾಸ ಇರುತ್ತೆ. ಜರಾಸಂಧನಿಗೂ ಅಪ್ರಾಕ್ಸಿಮೇಟ್ಲಿ ಆ ಭೀಮಸೇನ ದೇವರ ವಯಸ್ಸೇ ಇರುತ್ತೆ. ಸೊ ಅರ್ಜುನನನ್ನು ಚಿಕ್ಕ ಹುಡುಗ, 53 ವರ್ಷ ಇದ್ದರೆ ಚಿಕ್ಕ ಹುಡುಗೇನಲ್ಲ, ಅದು ಚಿಕ್ಕ ಹುಡುಗ ಅಂಥೇಳಿ, ಇವನ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂಥೇಳಿ. ಅಂದರೆ ಅರ್ಜುನ ಹುಡುಗ ಅಂತ ಹೇಳಿದರೆ ವಯಸ್ಸಿನಲ್ಲಿ ಹುಡುಗ ಮಾತ್ರ ಅಂತಲ್ಲ, ಅವನು ಹುಡುಗನಂತೆ, ಅಂದರೆ ಅವನ ಜೊತೆಗೆ ನಾನು ಯುದ್ಧ ಮಾಡಲ್ಲ, ಹೀಸ್ ಟು ಸ್ಮಾಲ್ ಫಾರ್ ಮೀ ಅಂಥೇಳಿ. ಸೊ ಹೀಗೆ ಹೇಳುವುದರ ಮೂಲಕವಾಗಿ ಅರ್ಜುನನಿಗೆ ಒಂದು ವಿಧವಾದ ಗರ್ವ ಪರಿಹಾರವಾಗುತ್ತೆ. ಕೃಷ್ಣನ ಜೊತೆಗೆ ಯುದ್ಧ ಮಾಡಿ ನೀನು ನನ್ನ
ಕೃಷ್ಣನ ಶಕ್ತಿ ಗೊತ್ತಿತ್ತು. ಜರಾಸನ ಕೃಷ್ಣನ ಜೊತೆ ಯುದ್ಧ ಮಾಡಿದರೆ ಅಂತ ತನಗೆ ಚಾನ್ಸೇ ಇಲ್ಲ, ಆದ್ದರಿಂದ ಕೃಷ್ಣನ ಆರಿಸ್ಕೊಳ್ಳೋದಿಲ್ಲ. ಕೃಷ್ಣ ಎಷ್ಟೋ ಸಾರಿ ಜರಾಸನನ್ನು ಪರಾಜಿತ ಮಾಡಿದ, ಬಹಳ ಸಾರಿ ಯುದ್ಧ ಮಾಡಿ ಅವನ ಸೈನ್ಯವನ್ನೆಲ್ಲ ಕೂಡ ಕೃಷ್ಣ ಧ್ವಂಸ ಮಾಡಿದ ಪ್ರಸಂಗ ಇತ್ತು. ಆದ್ದರಿಂದ ಕೃಷ್ಣನ ಜೋಲಿಗೆ ಹೋಗಬಾರದು, ಕೃಷ್ಣನ ಆರಿಸ್ಕೊಳ್ಳೋದಿಲ್ಲ. ಸರಿ, ಭೀಮಸೇನ ದೇವರು, ಭೀಮಸೇನ ದೇವರಲ್ಲಿ ಸೋತುವ ಚಾನ್ಸ್ ಇದೆ, ಆದರೆ ಅವನಿಗೆ ಮನಸ್ಸಿನೇ ಒಂದು ಆಸೆ, ಭೀಮಸೇನ ದೇವರ ಮೇಲೆ ಜಯ ಬಂದರೆ ಕೀರ್ತಿ ಬರುತ್ತೆ, ಸೋತರೆ ಭೀಮಸೇನ ದೇವರ ಕೈಯಲ್ಲಿ ಸೋತೀನಿ, ಆದ್ದರಿಂದ ನನ್ನ ಕೀರ್ತಿಗೂ ಅಪಹಾನಿ ಇಲ್ಲ. ಆದ್ದರಿಂದ ಭೀಮಸೇನ ದೇವರ ಜೊತೆ ಯುದ್ಧ ಮಾಡ್ತೀನಿ ಅಂತ ಆರಿಸ್ಕೊಳ್ತಾನೆ ಕೃಷ್ಣ. ಐ ಮೀನ್ ಭೀಮಸೇನ ಯುದ್ಧ ಮಾಡ್ತೀನಿ, ಜರಾಸಂದ ಆರಿಸಿಕೊಳ್ತಾನೆ. ಹೀಗೆ ಜರಾಸಂದ ಭೀಮಸೇನ ದೇವರಿಗೆ ಒಂದು ಯುದ್ಧ ನಡೆಯುತ್ತೆ, ಅಲ್ಲಿ ಜರಾಸಂದನ ವಧೆ ಮಾಡ್ತಾನೆ. ಅದು ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತು. ಅವನ ದೇಹವನ್ನು ಜರಾ ಅನ್ನುವ ರಾಕ್ಷಸಿ ಅವನ ಎರಡು ದೇಹದ ಭಾಗಗಳನ್ನು ಜೋಡಿಸಿಡ್ತಾಳೆ, ಆದ್ದರಿಂದ ಅವುಗಳನ್ನು ಸಪರೇಟ್ ಮಾಡಿ ಆಯುಧವಾಗಿ ಅವನು ಸಂಹಾರ ಮಾಡಬೇಕಂತೇಳಿ ಕೃಷ್ಣನ ಮಾತುಗಳಂತೆ ಸಂಕೇತಗಳನ್ನು ಹಿಡಿದು ಭೀಮಸೇನ ವಧೆ ಮಾಡುವುದು ಇದೆಲ್ಲ ನಿಮ್ಗೆ ಗೊತ್ತು. ಆದ್ದರಿಂದ ಆಯುಧವಾಗಿ ಸಂಹಾರ ಮಾಡಿದ ಮೇಲೆ ಆ ಪ್ರತಿಯೊಂದು ದುಷ್ಟ ಸಂಹಾರ ಮಾಡಿದಾಗ ಭೀಮಸೇನ ದೇವರು ಅದನ್ನು ಒಂದು ಯಜ್ಞ ಪಶುವಿನಂತೆ ಅವನು ಸಂಹಾರ ಮಾಡಿದಂತೇಳಿ ಆ ಯಜ್ಞ ಭಕ್ತ ಪರಮಾತ್ಮ ಅಂತೇಳಿ ಕೃಷ್ಣನಿಗೆ ಸ್ವಯಂ ಅಲ್ಲಿ ಎದುರುಗೆ ನಿಂತಿದ್ದರೆ ಎದುರಿಗೆ ಆವಾಗಲೇ ಸಮರ್ಪಣೆ ಮಾಡಿದ್ರು. ಎದುರಿಗೆ ಆ ರೂಪದಲ್ಲಿ ನಿಲ್ಲದೇ ಇದ್ರೂ ಮನಸ್ಸಿನಲ್ಲಿ ಆ ಭಗವಂತ ಸರ್ವಾಂತರ್ಯಾಮಿ ಆದ್ದರಿಂದ ಅವನ ರೂಪವನ್ನು ಚಿಂತನೆ ಮಾಡಿ ಸಮರ್ಪಣೆ ಮಾಡ್ತಾ ಇದ್ದೆ. ಹೀಗೆ ಪ್ರತಿಯೊಂದು ದುಷ್ಟರ ಸಂಹಾರವನ್ನು ಯಜ್ಞ ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಂತೆ ಯಜ್ಞ ಭೋಕ್ತೃತ್ವ ಭಗವಂತನಿಗಿದೆ ಅನ್ನುವ ಜ್ಞಾನದಿಂದ ಭೀಮಸೇನ ದೇವರು ಮಾಡ್ತಾ ಇದ್ದರು. ವಿಧವಾದಂತಹ ತತ್ವ ಆ ಭೀಮಸೇನ ದೇವರ ಆ ಭಗವಂತನ ಅರಿವು ಹೇಗಿತ್ತು ಅಂತ ಹೇಳಿದರೆ ಇನ್ನೊಂದು ಉದಾಹರಣೆಯನ್ನು ಕೂಡ ಹೇಳ್ತಾರೆ. ಭೀಮಸೇನ ದೇವರು ಬಲರಾಮ ದೇವರ ಹತ್ರ ಯುದ್ಧ ಪ್ರಾಕ್ಟೀಸ್ ಮಾಡ್ತಾ ಇದ್ದರಂತೆ, ಅವರ ಹತ್ರ ಯುದ್ಧ ಕಲಿತಿದ್ದರು. ಕಲಿತಿರುವಾಗ ಬಲರಾಮದ ಜೊತೆಲಿ ಯುದ್ಧ ಮಾಡಬೇಕು, ಮಾಡುವಾಗ ಬಲರಾಮನಲ್ಲಿ ಶುಕ್ಲಕೇಶ ಆವೇಶ ಇತ್ತು. ಸೊ ಫ್ರೆಂಡ್ಲಿಯಾಗಿ ಸಹ ಯುದ್ಧ ಮಾಡುವಾಗ ಸಹಿತ ಭಗವಂತ ರೂಪ ಕಾಣಿಸಿಕೊಟ್ರೆ ಅದರ ಮೇಲೆ ಗದಾಪ್ರಹಾರ ಮಾಡುತ್ತಾ ಇದ್ದಿಲ್ಲ. ಆದ್ದರಿಂದ ಭೀಮಸೇನ ದೇವರಿಗೆ ಗೊತ್ತಾಗ್ತಾ ಇತ್ತು, ಅವರು ಅಂತಹ ಒಂದು ಜ್ಞಾನದೃಷ್ಟಿ ಇತ್ತಾದ್ದರಿಂದ ಯಾವಾಗ ಬಲರಾಮನ ಮೇಲೆ ಒಳಗೆ ಶುಕ್ಲಕೇಶ ಆವೇಶ ಬರುತ್ತೆ ಯಾವಾಗ ಬರೋದಿಲ್ಲ ಅಂತ ಗೊತ್ತಾಗ್ತಾ ಇತ್ತು. ಶುಕ್ಲಕೇಶ ಆವೇಶ ಬಂದಾಗ ಅವರು ಗದಾಪ್ರಹಾರ ಮಾಡ್ತಾ ಇದ್ದಿಲ್ಲಂತೆ, ಶುಕ್ಲಕೇಶ ಆವೇಶ ಇಲ್ಲದೇ ಇರುವಾಗ ಗದಾಪ್ರಹಾರ ಮಾಡ್ತಾ ಇದ್ದರಂತೆ. ಅಷ್ಟು ಒಂದು ಭಗವಂತನ ಚಿಂತನೆಯಿಂದ ಕೂಡಿದವನಾಗಿದ್ದ ಭೀಮಸೇನ ದೇವರು. ಸೊ ಈ ವಿಧವಾಗಿ ಶ್ರೀಕೃಷ್ಣನ ಉಪಾಸನೆ ಮಾಡಿದಂಥವರು ಭೀಮಸೇನ ದೇವರು ಅನ್ನೋದು. ಅದಾದ ಮೇಲೆ ಕೆಲವು ವೃತ್ತಾಂತಗಳು ನಿಮಗೆ, ಇನ್ನೊಂದು ಮುಚ್ಚುಕುಂದನ ವೃತ್ತಾಂತ. ಈ ಕಥೆ ನಿಮಗೆ ಗೊತ್ತು, ಮುಚ್ಚುಕುಂದ ದೇವತೆಗಳಿಗೆ ಸಹಾಯ ಮಾಡಿದ್ದರೆ ಸಹಾಯ ಮಾಡಿದಾಗ ದೇವತೆಗಳು ಬರಬೇಡ್ತಾನೆ. ಏನು ದೇವತೆಗಳು ಏನು ಬರಬೇಕು ಅಂತ ಹೇಳಿದಾಗ ನನಗೆ ಸುದೀರ್ಘವಾದ ನಿದ್ದೆ ಬೇಕು ಅಂತ ಹೇಳಿ ನಿದ್ದೆಯನ್ನು ಬೇಡಿ ಗುಹೆಯಲ್ಲಿ ಮಲಗಿರುವ ಸಮಾಚಾರ, ಆ ಸಮಯದಲ್ಲಿ ಮುಚ್ಚುಕುಂದ ಬರುವುದು, ಶ್ರೀಕೃಷ್ಣ ಮುಚ್ಚುಕುಂದನನ್ನು ಆ ಗುಹೆಯ ಒಳಗೆ ಕರ್ಕೊಂಡು ಹೋಗುವುದು, ಬೇಕಂತ ಕೃಷ್ಣ ಒಂದು ಕಡೆ ಅಡಗಿರ್ತಾನೆ, ಕತ್ತಲಾಗಿರುತ್ತೆ, ಮುಚ್ಚುಕುಂದ ಅದರೊಳಗೆ ಪ್ರವೇಶ ಮಾಡಿ ಅವನನ್ನು ಎಬ್ಬಿಸುವುದು, ಯವನ ಕಾಲಯವನ ಆ ಮುಚ್ಚುಕುಂದನನ್ನು ಬಂದು ಎಬ್ಬಿಸುವುದು, ಆ ಕಾಲಯವನ ಸಂಹಾರಕ್ಕಾಗಿ ಭಗವಂತ ಈ ನಾಟಕವನ್ನು ಆಡ್ತಾನೆ. ಅಷ್ಟೇ ಅಲ್ಲದೆ ಮುಚ್ಚುಕುಂದನ ಉದ್ಧಾರ ಮಾಡಬೇಕು. ಸೊ ಪ್ರತಿಯೊಂದರಲ್ಲಿ ಕೂಡ ಮಲ್ಟಿಪರ್ಪಸ್, ಕೃಷ್ಣ ದುಷ್ಟ ಸಂಹಾರ ಮಾಡಬೇಕು, ಶಿಷ್ಟ ರಕ್ಷಣೆ ಮಾಡಬೇಕು, ಈ ವಿಧವಾದ ಎರಡೆರಡು ಕಾರ್ಯಗಳು, ಕಾಲಯವನ್ ದುಷ್ಟ ಅವನ ಸಂಹಾರವಾಗಬೇಕು, ಮುಚ್ಚುಕುಂದ ಬಹಳ ಉತ್ತಮವಾದ ಜೀವ ಅವನ ಉದ್ಧಾರವಾಗಬೇಕು, ಎರಡು ಕೆಲಸಗಳನ್ನು ಮಾಡಬೇಕಂಥೇಳಿ ಅಲ್ಲಿ ಒಂದೊಂದು ಕೂಡ ಕಾಲಯವನ ಅವನು ಕೃಷ್ಣನ ಸಂಹಾರ ಮಾಡಬೇಕನ್ನೋ ಒಂದು ವರ ಬೇಡಿರ್ತಾನೆ, ಕೃಷ್ಣ ಸಂಹಾರ ಅಂಥೇಳಿ. ಸರಿ, ಕೃಷ್ಣ ಸಂಹಾರ ಅಂತ ಹೇಳಿದರೆ ಕೃಷ್ಣ ಅಂತಿದ್ದ ಕಪ್ಪೋಗಿರುವ ಕೃಷ್ಣ ಅಂತ ಎರಡರ್ಥ, ಶ್ರೀಕೃಷ್ಣನೂ ಕೃಷ್ಣನೇ, ಆದರೆ ಒಂದು ಬ್ಲ್ಯಾಕ್ ಸ್ನೇಕ್ ಅಂತ ಕಾಲ ಸರ್ಪ ಅದಕ್ಕೂ ಕೃಷ್ಣ ಅಂತ ಹೆಸರು, ಅವನು ಕೃಷ್ಣ ಸಂಹಾರ ಮಾಡಬೇಕು ಅಂತ ಸರಿ ಅಂತ ಆಯಿತು ಅಂತ ಹೇಳ್ತಾರೆ. ಆವಾಗ ಕೃಷ್ಣ ಅಲ್ಲಿ ಕಾಲಯವನ ದೊಡ್ಡ ಸೈನ್ಯದ ಜೊತೆಗೆ ಕೂತಿರ್ತಾನೆ. ಕೂತಿರುವಾಗ ಒಂದು ಕಡೆ ಜಾಗದಲ್ಲಿರುವಾಗ ಕೃಷ್ಣ ಒಂದು ರಾಯಭಾರವನ್ನು ಕಳಿಸ್ತಾನೆ, ಒಬ್ಬನನ್ನು ಕಳಿಸ್ತಾನೆ, ಒಂದು ಮಡಿಕೆಯಲ್ಲಿ ಕಾಲಸರ್ಪವನ್ನು ಹಾಕಿ ಅದನ್ನು ಕಳಿಸ್ತಾನೆ. ಏನು ಅಂತ ಹೇಳಿ ಸಂದೇಶ ಕೊಡ್ತಾ ಇದ್ದೀನಿ ಅಂಥೇಳಿ, ನಾನು ಕಾಲಸರ್ಪದ, ನಾನು ಕೃಷ್ಣ, ಕೃಷ್ಣ ಅಂದರೆ ಕಾಲಸರ್ಪ, ನಾನು ನೀನು ದೊಡ್ಡ ಸೈನ್ಯದ ಜೊತೆಲಿ ಇದ್ದಿ ಅಂತ ನೀನು ಅನ್ಕೊಂಡಿದ್ದಿ, ಆದರೆ ನಾನು ಕಾಲಸರ್ಪದಂತೆ ಇರುವವನು, ನಾನು ಬಂದು ನಿನ್ನ ಸಂಹಾರ ಮಾಡಬಲ್ಲೆ ಮಾಡ್ತೀನಿ ಅಂತ ಕೃಷ್ಣ ಒಂದು ಸಂದೇಶ ಕಳಿಸಿದ್ದಾನೆ ಅಂತ ಕಾಲಯವನನಿಗೆ ತೋರುತ್ತೆ. ಅವನೇನು ಮಾಡ್ತಾನೆ, ಆ ಮಡಿಕೆಯಲ್ಲಿ ತುಂಬ ಇರುವುಗಳನ್ನು ಆ್ಯಂಡ್ಸ್
ತುಂಬಾ ಇರುವುಗಳನ್ನು ಆ ಮಡಿಕೆಯಲ್ಲಿ ಹಾಕ್ತಾನೆ. ಆ ಇರುವುಗಳೆಲ್ಲ ಕಚ್ಚಿ 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 ಆ ಹಾವು ಸತ್ತೋಗುತ್ತೆ. ಸೊ ಅವನು ಆ ಮಡಿಕೆಯನ್ನು ವಾಪಸ್ ಕಳಿಸ್ತಾನೆ ದೂತದಲ್ಲಿ. ಅವನು ಖುಷಿ ಆಗುತ್ತೆ, ನೋಡು ನೀನು ಕಾಲಸರ್ಪದಂತೆ ಅಷ್ಟು ನಿನಗೆ ಶಕ್ತಿ ಇದ್ದರೂ, ನಾವೆಲ್ಲ ಇರುವುಗಳಂತಿರಬಹುದು, ಆದರೆ ಎಲ್ಲ ಇರುವುಗಳು ಒಟ್ಟಿಗೆ ಸೇರಿದರೆ ಕಾಲಸರ್ಪವನ್ನು ಕೊಂದು ಹಾಕಿಬಿಡತ್ತೆ. ಆದ್ದರಿಂದ ನಾವು ನಾನಿಷ್ಟು ದೊಡ್ಡ ಸೈನ್ಯ ಇಟ್ಕೊಂಡಿದ್ದೀನಿ, ನಿನ್ನ ನಾನು ಈ ಕಾಲಸರ್ಪದಂತೆ ನಾನು ನಿನ್ನ ಸಂಹಾರ ಮಾಡ್ತೀನಿ ಅಂತ ಅವನು ಕಳಿಸಿದ್ದೀನಿ. ಸರ್ ಅವನು ಖುಷಿ ಆಗುತ್ತೆ, ಕೃಷ್ಣನ ಅಂತಾನೆ ಕೊಳತ್ತೆ. ಅವನು ಕೃಷ್ಣನನ್ನು ಕೊಲ್ಲಬೇಕಂತ ಕೊಂದುಬಿಟ್ಟ, ಕಾಲಸರ್ಪವನ್ನು ಕೊಂದುಬಿಟ್ಟ. ಸೊ ಅವನು ವರ್ಕ್ ಪೂರ್ತಿ ಆಯಿತು, ಈಗ ನಾನು ಅವನ ಸಂಹಾರವನ್ನು ಮಾಡ್ಕೋಸ್. ಆ ಕೃಷ್ಣನಿಗೆ ಯಾವುದೂ ಬೈಂಡ್ ಮಾಡೋದಿಲ್ಲ, ಆದರೆ ಕೃಷ್ಣನ ಮಾಡುವ ಒಂದೊಂದು ನಾಟಕಗಳು ಹೇಗಿರುತ್ತೆ ಅಂತ ಹೇಳುವುದಕ್ಕಾಗಿ ಆ ವಿಧವಾಗಿ ಶ್ರೀಕೃಷ್ಣ ದೇವರು ಅವನ ಸಂಹಾರ ಮಾಡೋಕ್ಕಾಗಿ ಆ ವಿಧವಾಗಿ ಅವನು ಬಂದು ಕೃಷ್ಣ ಬರ್ತಾನೆ, ಅವನನ್ನು ಹಿಂಬಾಲಿಸ್ತಾನೆ. ಕೃಷ್ಣ ಓಡಿ ಹೋದಂತೆ ನಾಟಕ ಮಾಡ್ತಾನೆ ಅವನು. ಓಹೋ, ಕೃಷ್ಣ ಹೆದರ್ಕೊಂಡು ಓಡ್ತಾ ಇದ್ದಾನೆ, ಹೆದರ್ಕೊಂಡು ಓಡ್ತಾ ಇದ್ದಾನೆ ಅಂತ ಅವನು ಅನ್ಕೊಳ್ತಾನೆ. ಕೃಷ್ಣ ಗುಹೆಗಳಿಗೆ ಪ್ರವೇಶ ಮಾಡಿ ಮುಚ್ಚುಕುಂದನ ಹತ್ತಿರ ಬರುವಂತೆ ಮಾಡ್ತಾನೆ. ಅವನು ಮುಚ್ಚುಕುಂದನ ಓದಿತಾನೆ. ಅವನೇ ಕೃಷ್ಣ ಮಲಗಿದ್ದಾನೆ. ಏ, ನಾಟಕ ಆಡ್ತಾ ಇದ್ದೀಯಾ ನೀನು, ಬಂದು ಒಳಗೆ ಮಲಗಿದಂತೆ ನಾಟಕ ಮಾಡ್ತಾ ಇದ್ದೀಯಾ ಅಂಥೇಳಿ ಅವನನ್ನು ಓದಿತಾನೆ. ಅವನು ಎದ್ದು ಬಿಟ್ಟು ಕಾಲಯವನ ನೋಡಿದಾಗ ಅವನು ಯುದ್ಧ ಬರದಂತೆ ಆ ಕಾಲಯವನ ಭಸ್ಮ ಆಗೋಗುತ್ತಾನೆ. ಆವಾಗ ಕೃಷ್ಣ ಮುಂಚೆ ಬರ್ತಾನೆ. ಬಂದಾಗ ಮುಚ್ಚುಕುಂದ ನೋಡಿ ಅವನಿಗೆ ಜ್ಞಾನೋದಯವಾಗುತ್ತೆ. ಅಯ್ಯೋ, ಎಂಥ ವರವನ್ನು ಬೇಡಿದೆ, ಎಲ್ಲರೂ ಅದು ಬೇಕು ಇದು ಬೇಕು, ಮೋಕ್ಷ ಬೇಕಂದರೆ ಇದು, ನಾನು ನಿದ್ದೆ ಬೇಕು, ದೀರ್ಘಕಾಲ ನಿದ್ದೆ ಬೇಕು ಅಂತ ಇಂಥ ವರ ಕೇಳಿದ್ದೀನಲ್ವಾ, ಎಂಥ ಮೂರ್ಖನಾಗಿದ್ದೆ ನಾನು ಅಂಥೇಳಿ ಪಶ್ಚಾತ್ತಾಪ ಬರುತ್ತೆ. ಸೊ ಈ ಪ್ರತಿಯೊಂದರಲ್ಲಿ ಕೂಡ ಕೃಷ್ಣ ಒಂದು ಸಂದೇಶ ಕೊಡಬೇಕಂತೆ. ಸೊ ಕೃಷ್ಣ ಕಥೆಯನ್ನು ನಾವು ಕೇಳುವಾಗ ಬರೇ ಕಥೆಯನ್ನು ಮಾತ್ರ ನೋಡಬಾರದು, ಆ ಕಥೆಯ ಹಿನ್ನೆಲೆ ಇರುವಂತಹ ಭಗವನ್ ಮಹಿಮೆಯನ್ನು ನೋಡಬೇಕನ್ನುವುದೇ ಮುಖ್ಯವಾದ ಅಂಶ. ಹೀಗೆ ಅವನಿಗೆ ಅನುಗ್ರಹ ಮಾಡಿ, ಆಯಿತು ನೀನು ಏನೋ ಪ್ರಾರ್ಥನೆಯಿತ್ತು ಹೀಗೆ ನಿದ್ದೆ ಮಾಡಿದ್ವಿ ಅಷ್ಟೇ, ಬಟ್ ನಿನಗೆ ಇರೋ ಭಕ್ತಿಯ ಕಾರಣದಿಂದ ನಿನಗೆ ಮೋಕ್ಷವನ್ನು ಕೊಡ್ತೀನಂತೆ. ಮುಚ್ಚುಕುಂದ ಮೋಕ್ಷಪ್ರದಾಯಕನಾಗ ಆದ ಭಗವಂತ ಆ ವಿಧವಾಗಿ ಕೀರ್ತನಾಗ್ತಾನೆ. ಈ ವಿಧವಾಗಿರುವಂತಹ ಆಮೇಲೆ ಶಿಶುಪಾಲ ವಧ, ಅದು ನಿಮಗೆ ಕಥೆ ಗೊತ್ತು. ಸೊ ಆ ಕಥೆಯ ವಿಸ್ತಾರಕ್ಕೆ ನಾನು ಹೋಗೋದಿಲ್ಲ. ಅದೇ ಶಿಶುಪಾಲ ವಧ ಮಾಡಿದಾಗಲೂ ಕೂಡ ಶಿಶುಪಾಲನಲ್ಲಿ ಎರಡು ಜೀವರಿರುವ ಪ್ರಸಂಗ, ರಾಕ್ಷಸ ಜೀವನಿ ಇರ್ತಾನೆ, ಅದೇ ವಿಧವಾಗಿ ಶಿಶುಪಾಲನ ಒಳಗೆ ಜಯ ಅನ್ನುವ ಜೀವ ಇರ್ತಾನೆ. ಸೊ ಇಬ್ಬರಿಗೂ ಭಗವಂತ ಅವರವರ ಗತಿಗೆ ಕಳಿಸಬೇಕಾದ್ದರಿಂದ ಆ ಶಿಶುಪಾಲನಿಗೆ ತಾಯಿಗೆ ಕೊಟ್ಟ ಮಾತಿನಂತೆ ಅವನ 100 ಅಪರಾಧಗಳನ್ನು ಕ್ಷಮಿಸ್ತೀನಿ ಅಂಥೇಳಿ ಆ ರಾಸುಯಜ್ಞದಲ್ಲಿ ಅಗ್ರಪೂಜೆ ತನಗೆ ಸಲ್ಲಿಸಿದಾಗ ಶಿಶುಪಾಲ ವಧೆ ಕೃಷ್ಣ ಮಾಡುವ ಸಂದರ್ಭ. ಸೊ ಆ ಸಂದರ್ಭದಲ್ಲಿ ಶಿಶುಪಾಲನ ಸಂಹಾರ ಮಾಡಿದಾಗ ಶಿಶುಪಾಲಿಗೆ ಮೋಕ್ಷ ಬಂತು. ಎಲ್ಲರೂ ಟಿವಿ ವಿಡಿಯೋ, ಸೊ ಶಿಶುಪಾಲನ ಯಾರ್ಯಾರು ಕೃಷ್ಣ ಸಂಹಾರ ಮಾಡಿದ್ದಾನೋ ಅವರೆಲ್ಲರಿಗೂ ಮೋಕ್ಷ ಬಂದುಬಿಡ್ತು ಅಂತೇಳಿ. ಕೃಷ್ಣನ ಕೈಲಿಸತ್ರೆ ಮೋಕ್ಷ ಬಂದುಬಿಡುತ್ತೆ ಅಂತೇಳಿ. ಹಾಗೆ ಅಲ್ಲ, ಅವರವರ ಯೋಗ್ಯತೆಗೆ ತಂದೆ ಕೃಷ್ಣನ ಕೈಯಲ್ಲಿ ಸತ್ತರೂ ಕೂಡ ಶಿಶುಪಾಲನಲ್ಲಿರುವಂತಹ ಒಳ್ಳೆ ಜೀವ ಜೈನಿಗೆ ಮಾತ್ರ ಮೋಕ್ಷ ಬರುತ್ತೆ. ಶಿಶುಪಾಲನಲ್ಲಿರುವಂತಹ ರಾಕ್ಷಸ ಜೀವನಿಗೆ ಅನ್ನತಮಸ್ಸಿಗೆ ಕಳಿಸ್ತಾನೆ ಕೃಷ್ಣ. ಆದ್ದರಿಂದ ಅಲ್ಲಿ ಒಂದು ಪ್ರಸಂಗ ಬರುತ್ತೆ, ದ್ವೇಷ ಛೇದ್ಯಾದಯೋ ಅಂತೇಳಿ. ದ್ವೇಷದಿಂದ ನಾನು ಸಂಕ್ಷಿಪ್ತವಾಗಿ ಮುಂಚೆ ಹೇಳಿದ್ದೆ, ಅದನ್ನು ಮತ್ತು ಜಸ್ಟ್ ರಿಪೀಟ್ ಮಾಡ್ತೀನಿ ಇವತ್ತು ಬಂದವರಿಗಾಗಿ. ಸೊ ದ್ವೇಷದಿಂದ ಶಿಶುಪಾಲಾದಿಗಳಿಗೆ ಮೋಕ್ಷ ಬಂತು, ಭಯದಿಂದ ಕಂಸಾದಿಗಳಿಗೆ ಮೋಕ್ಷ ಬಂತು ಅಂತ ಹೇಳಿದಾಗ ನಮಗೆ ಓಹೋ, ಭಗವಂತನನ್ನು ನಿತ್ಯ ಸ್ಮರಣೆ ಮಾಡುವುದು ಮುಖ್ಯ, ಹೇಗೆ ಮಾಡಿದರೂ ಪರವಾಗಿಲ್ಲ, ದ್ವೇಷದಿಂದ ಭಗವಂತನ ನಿತ್ಯ ಸ್ಮರಣೆ ಮಾಡಿದರೂ ಮೋಕ್ಷ ಬರುತ್ತೆ, ಭಯದಿಂದ ಭಗವಂತನ ನಿತ್ಯ ಸ್ಮರಣೆ ಮಾಡಿದರೂ ಮೋಕ್ಷ ಬರುತ್ತೆ ಅನ್ನುವ ತಪ್ಪು ತಿಳುವಳಿಕೆ ಬರಬಹುದು. ಅದಕ್ಕೆ ಆಚಾರ್ಯರು ಬಂದು ವಿಸ್ತಾರ ಮಾಡ್ತಾರೆ, ಯಾವಾಗಲೂ ಕೂಡ ಜ್ಞಾನ ಭಕ್ತಿಗಳಿಂದಲೇ ಮೋಕ್ಷ ಬರುತ್ತೆ ಹೊರತು ದ್ವೇಷಾದಿಗಳಿಂದ ಮೋಕ್ಷ ಬರುವುದಿಲ್ಲ. ಆದರೆ ಇಲ್ಲಿ ದ್ವೇಷದಿಂದ ಶಿಶುಪಾಲನಿಗೆ ಮೋಕ್ಷ ಬಂತು ಅಂತ ಮಾತಿದೆ, ಭಯದಿಂದ ಕಂಸನಿಗೆ ಮೋಕ್ಷ ಬಂತು ಅಂತ ಮಾತಿದೆಲ್ಲವಾ, ಇದರ ಅರ್ಥ ಏನು ಅಂತ ಹೇಳಿದರೆ, ಯಾವಾಗ ಯಾವಾಗ ಇಂತಹ ನಮಗೆ ಶಾಸ್ತ್ರಕ್ಕೆ ತತ್ವಕ್ಕೆ ವಿರೋಧವಾದ ಮಾತುಗಳು ಬಂದರೆ ಅದರ ಒಳಗೆ ಒಂದು ಗೂಢಾರ್ಥ ಇದೆ. ಏನು ಅಂತ ಹೇಳಿದರೆ, ಇಂತಹ ಪ್ರಸಂಗದಲ್ಲಿ ಎರಡು ಜೀವ ದ್ವಿಜೀವ ಸಂದರ್ಭವಿರುವಾಗ ಈ ಪ್ರಸಂಗ ನಡೆಯುತ್ತೆ. ಆ ಶಿಶುಪಾಲನು ಅವನ ಒಳಗಿರುವಂತಹ ಒಂದು ದುಷ್ಟಜೀವ ನಿತ್ಯ ದ್ವೇಷದಿಂದ ಭಗವಂತನನ್ನು ಯಾವಾಗಲೂ ದೇವರ ಮೇಲೆ ದ್ವೇಷದಿಂದಲೇ ಪ್ರತಿ ಕ್ಷಣವೂ ದೇವರ ಚಿಂತನೆಯಾಗಿ ಇತ್ತು. ಅದೇ ದೇಹದಲ್ಲಿ ಇರುವಂತಹ ಜಯ ಅದೇ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಅವನು ನಿತ್ಯ ಸ್ಮರಣೆ ಮಾಡ್ತಾ ಇದ್ದ. ಈ ದ್ವೇಷದಿಂದ ಇವನು ಹೋಗಿ ಆ ಭಗವಂತನ ಕೈಲಿ ಸತ್ತರೆ ನನಗೆ ಈ ದೇಹದಿಂದ ಇವನ ಜೊತೆಗೆ ಇರುವ ಸ್ಥಿತಿ ತಪ್ಪತ್ತೆ, ನನಗೆ ಮೋಕ್ಷ ಬರುತ್ತೆ, ನನಗೆ ಈ ದೇಹದಿಂದಲೂ ಮುಕ್ತಿ ಬರುತ್ತೆ, ಭಗವಂತನ
ಕೈಯಿಂದ ಈ ದೇಹ ಬಿದ್ದ ಕಾರಣದಿಂದ ನನಗೆ ಮೋಕ್ಷ ಬರುತ್ತೆ ಅಂಥೇಳಿ ಅವರು ಭಗವಂತನ ಸ್ಮರಣೆಯನ್ನು ಆ ದ್ವೇಷದಿಂದ ಮಾಡುವ ರಾಕ್ಷಸ ಜೊತೆ ಜೊತೆಯಲ್ಲಿ ಭಕ್ತಿಯಿಂದ ಮಾಡ್ತಾ ಇದ್ದ. ಆದ್ದರಿಂದ ಅವನಿಗೆ ಆ ದ್ವೇಷದಿಂದ ಮಾಡುವ ದೇಹದಲ್ಲಿ ಇರುವ ಭಕ್ತಿಯಿಂದ ಕೂಡಿದ ಜೀವನಿಗೆ ಆ ಭಕ್ತಿಯಿಂದ ಮೋಕ್ಷ ಬರ್ತಾ ಹೊರತು ಆ ದ್ವೇಷದಿಂದ ಮೋಕ್ಷ ಇಲ್ಲ. ಅದೇ ವಿಧವಾಗಿ ಭಯ ಕೂಡ ಭಯದಿಂದ ಕಂಸ ನಿತ್ಯ ಗಾಲನೀಯ ನಿತ್ಯ ಸ್ಮರಣೆ ಮಾಡ್ತಾ ಇದ್ದರೆ, ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದರೆ, ಅದೇ ದೇಹದಲ್ಲಿರುವಂತಹ ಭೃಗು ಋಷಿಗಳು ಅವರು ಭಗವಂತನ ಸ್ಮರಣೆಯನ್ನು ಭಕ್ತಿಯಿಂದ ಮಾಡ್ತಾ ಇದ್ದರು. ಆದ್ದರಿಂದ ಅದೇ ದೇಹದಲ್ಲಿ ಭಯದಿಂದ ಕಂಸ ಕಾಲನಿಮಿರುವ ಆ ದೇಹದ ಕಂಸನ ದೇಹದಲ್ಲಿಯೇ ಭಕ್ತಿಯಿಂದ ಕೂಡಿದ ಭೃಗು ಇದ್ದ. ಆದ್ದರಿಂದ ಇವತ್ತು ಕಾಕತಾಳೀಯಕವಾಗಿ ಇವತ್ತು ಯಾದೃಚ್ಛಿಕವಾಗಿ ಆ ಭೃಗು ಅಂಶರಾದಂತಹ ವಿಜಯದಾಸರ ಸ್ಮರಣೆ ನಡೀತಾ ಇದೆ. ಸೊ ಅಂತಹ ಭೃಗು ಋಷಿಗಳು ಅವರು ಮೋಕ್ಷಕ್ಕೆ ಹೋದರು. ಸೊ ಮೋಕ್ಷ ದುಷ್ಟನಾದ ಕಾಲನೇಮಿಗೆ ಇಲ್ಲವೇ ಇಲ್ಲ. ಭಗವಂತನ ಕೈಲಿ ಸತ್ತರೂ ಕೂಡ ಕಾಲನೇಮಿಗೆ ಮೋಕ್ಷ ಇಲ್ಲ. ಅವನು ಯಾಕಂದರೆ ತಮಯೋಗ್ಯ ಜೀವಿ, ಅವನು ತಮಸ್ಸಿಗೆ ಮಾತ್ರ ಯೋಗ್ಯನಾಗಿದ್ದಾನೆ ಅಂಥೇಳಿ ಈ ವಿಧವಾದಂತಹ ಗೂಢವಾದ ಅಂಶಗಳನ್ನು, ಬಹಳ ಅಂಶಗಳನ್ನು ಆಚಾರ್ಯರು ತಮ್ಮ ತಾತ್ಪರ್ಯದಲ್ಲಿ ನಮ್ಮಂತಹ ಅವರಿಗಾಗಿ ತಿಳಿಸಿಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಕೋಬೇಕು ಅನ್ನೋದು ಒಂದು ಮುಖ್ಯವಾದ ಅಂಶ. ಅದಾದ ಮೇಲೆ ಶಿಶುಪಾಲ ವಧೆ ಆದ ಮೇಲೆ ಇನ್ನೊಂದು ವಿಷಯ ರುಕ್ಮಿಣಿಯ ಕಲ್ಯಾಣ. ಸೊ ಆ ಕಥೆ ನಿಮಗೆ, ಸೊ ಕಥೆಗಳು ಯಾವುದಾದ್ರು ಅದನ್ನು ನಾನು ವಿಶೇಷವಾದ ಏನಾದರೂ ಅಂಶಗಳಿದ್ದರೆ ಮಾತ್ರ ಹೇಳಿದ್ದೀನಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅದಾದ ಮೇಲೆ ಪಾಂಡವರ ಜೊತೆಯಲ್ಲಿ ಸಮಾಗಮ. ಪಾಂಡವರನ್ನು ಶ್ರೀಕೃಷ್ಣ ಅತ್ಯಂತ, ಅವರೆಲ್ಲರೂ ಭಕ್ತರಾಗಿದ್ದರು, ಸ್ನೇಹದಿಂದ ಪಾಂಡವರಿಗೆ ಅವರ ಉದ್ಧಾರ ಸ್ನೇಹದಿಂದ ಆಯಿತು. ಅದರಲ್ಲಿ ಕೂಡ ಮುಖ್ಯವಾಗಿ ಅರ್ಜುನನಿಗೆ ಸಖ್ಯೇ ಅರ್ಜುನ ಅಂತೇಳಿ ಸಖ್ಯದ ಮೂಲಕವಾಗಿ, ಸ್ನೇಹದ ಮೂಲಕವಾಗಿ ಅದನ್ನೇ ನಾಡ್ತೇವೆ. ಸ್ನೇಹಾದಿಯಂ ಮುಖ್ಯಾವಯಂ ಅಂತ ನಾಡ್ದಾದಿಗಳು ಹೇಳ್ತಾರೆ. ಪಾಂಡವರೇ, ನೀವೆಲ್ಲ ಸ್ನೇಹದಿಂದ ಭಗವಂತನನ್ನು ಒಲಿಸ್ಕೊಂಡಿದ್ದೀರಾ, ನಾವೆಲ್ಲ ಭಕ್ತಿಯಿಂದ ಅಂತೇಳಿ ನಾಡ್ದಾದಿಗಳು ಹೇಳ್ತಾರೆ ಪಾಂಡವರಿಗೆ. ಈ ವಿಧವಾಗಿ ಆ ಪಾಂಡವರನ್ನು ಭಗವಂತ ನಿತ್ಯವೂ ರಕ್ಷಣೆ ಮಾಡ್ತಾ ಬಂದಿದ್ದ. ಸೊ ಆ ಪಾಂಡವರು ಕಾಲಾನುಗುಣವಾಗಿ, ಯಾಕಂದರೆ ಭಗವಂತ ಉದ್ಧ ಅವತಾರ ಮಾಡಿ, ಕೃಷ್ಣಾವತಾರದ ಮುಖ್ಯವಾದ ಉದ್ದೇಶ ಅಂದರೆ ಭೂಭಾರ ಉತ್ತರಣಾಯಸ ಅಂಥೇಳಿ, ಭೂಭಾರವನ್ನು ಕಡಿಮೆ ಮಾಡಬೇಕು ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಪಾಂಡವರನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಕೌರವ ಪಾಂಡವರ ದ್ವೇಷ, ಅವರಿಬ್ಬರ ಮಧ್ಯೆ ಎಸ್ಪೆಷಲಿ ಕೌರವರಿಗೆ ಪಾಂಡವರ ಮೇಲಿರುವಂತಹ ದ್ವೇಷವನ್ನು ಬೆಳೆಸ್ತಾ ಬಂದು ಆ ವಿಧವಾಗಿ ಮಾಯಾದ್ಯುತವನ್ನು ಆಡುವ ಪ್ರಸಂಗ ಇತ್ಯಾದಿಗಳೆಲ್ಲ ನಡೆಯುತ್ತೆ. ಅದೆಲ್ಲ ಆದ ಮೇಲೆ ಮಹಾಭಾರತ ಯುದ್ಧವು ನಡೆಯುತ್ತೆ. ಮಹಾಭಾರತ ಯುದ್ಧದಲ್ಲಿ ಭಗವಂತ ತಾನು ನಿರಾಯುಧನಾಗಿರ್ತೀನಿ ಅಂಥೇಳಿ, ಪ್ರತಿಯೊಂದು ಕಡೆ ಕೂಡ ಭಗವಂತ ಮಾತು ಬಂದಾಗ ಭಕ್ತರ ಮಾತಿಗೆ ಬೆಲೆಯನ್ನು ಜಾಸ್ತಿ ಕೊಟ್ಟು ತನ್ನ ಮಾತಿಗೆ ಬೆಲೆಯನ್ನು ಕಮ್ಮಿ ಕೊಡ್ತಾ ಇದ್ದಾರೆ. ಕೃಷ್ಣ ನಾನು ಯಾವತ್ತೂ ಆಯುಧವನ್ನು ಹಿಡಿಯುವುದಿಲ್ಲ ಅಂತ ಹೇಳ್ತಾನೆ, ಪ್ರತಿಜ್ಞೆ ಮಾಡಿರ್ತಾನೆ. ಭೀಷ್ಮಾಚಾರ್ಯರು ಕೃಷ್ಣ ಜೊತೆ ನಾನು ಆಯುಧವನ್ನು ಹಿಡಿಸ್ತೀನಿ ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಆ ವಿಧವಾಗಿ ಹೇಳಿದಾಗ ಭೀಷ್ಮಾಚಾರ್ಯರ ಮಾತವನ್ನು ನಿಜ ಮಾಡಬೇಕಂತ ಹೇಳಿ ಶ್ರೀಕೃಷ್ಣ ಚಕ್ರಾಯುಧವನ್ನು ಹಿಡಿತಾನೆ ಸುಮ್ಮನೆ. ಆದರೆ ಮತ್ತೆ ಕೃಷ್ಣ ಸುಳ್ಳು ಹಿಡಿದಂತಾಯ್ತು ಅಂದ, ಕೃಷ್ಣ ಆಯುಧವನ್ನು ಪ್ರಯೋಗಿಸಲ್ಲ ಅಂತ ಹೇಳಿದ, ಪ್ರಯೋಗಿಸಲಿಲ್ಲ. ಆಯುಧ ಭೀಷ್ಮಾಚಾರ್ಯರು ಹೇಳಿದ್ದು ಕೃಷ್ಣನನ್ನು ಆಯುಧ ಹಿಡಿಸ್ತೀನಿ ಅಂತ ಹೇಳಿದರು. ಆದ್ದರಿಂದ ಕೃಷ್ಣ ಆಯುಧ ಪ್ರಯೋಗ ಮಾಡಲಿಲ್ಲ, ಆದರೆ ಭೀಷ್ಮಾಚಾರ್ಯರಿಂದ ಆಯುಧವನ್ನು ಹಿಡಿದರು, ಚಕ್ರಾಯುಧವನ್ನು ಹಿಡಿದಿದ್ದಾರೆ ಆದರೆ ಪ್ರಯೋಗ ಮಾಡಲಿಲ್ಲ. ಆದ್ದರಿಂದ ಒಂದು ವಿಧವಾಗಿ ಇಬ್ಬರು ಮಾತ್ರ ನಿಜವೇ ಆಯಿತು, ಕೃಷ್ಣ ಪ್ರಯೋಗ ಮಾಡಿಲ್ಲ ಆಯುಧ ಪ್ರಯೋಗ, ಭೀಷ್ಮಾಚಾರ್ಯರಿಂದ ಆಯುಧವನ್ನು ಹಿಡಿದರು. ಹೀಗೆ ಕೃಷ್ಣ ಅಲ್ಲಿ ಯುದ್ಧವನ್ನು, ಮಹಾಭಾರತ ಯುದ್ಧವನ್ನು ನಡೆಸುವ ಪ್ರಸಂಗ. ಆ ಮಹಾಭಾರತ ಯುದ್ಧ ನಡೀಲಕ್ಕೆ ಮುಂಚೆನೇ ಕೃಷ್ಣ ನಿಮಗೆಲ್ಲ ಗೀತೋಪದೇಶದ ವಿಷಯ ಎಲ್ಲ ಗೊತ್ತಿತ್ತು, ಗೊತ್ತಿದೆ. ಸೊ ಆ ಭಗವದ್ಗೀತೆ ಪ್ರಸಂಗ ಒಂದು ಮುಖ್ಯವಾದ ಅಲ್ಲಿ ಒಂದು ಅಂಶ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಅರ್ಜುನ ಕೃಷ್ಣನನ್ನು ಕೇಳುವ ಪ್ರಸಂಗ. ಭಗವದ್ಗೀತೆಯ ಮುಂಚೆ ಕೃಷ್ಣ ಅರ್ಜುನನ ರಥವನ್ನು ತಗೊಂಡು ಹೋಗಿ ದುರ್ಯೋಧನಾದಿಗಳ ಮುಂಚೆ ನಿಲ್ಲಿಸಿದ್ದರೆ ಆವಾಗ ಅರ್ಜುನನಿಗೆ ಯುದ್ಧ ಮಾಡೇ ಮಾಡ್ತಾ ಇದ್ದ. ಯಾಕಂದರೆ ಕೌರವರ ಮೇಲೆ ಯಾವ ವಿಧವಾದ ಪ್ರೀತಿ ಇದ್ದಿಲ್ಲ ಅರ್ಜುನನಿಗೆ. ಆದರೆ ಕೃಷ್ಣ ಬೇಕಂತ ಅರ್ಜುನನ ರಥವನ್ನು ತಗೊಂಡು ಹೋಗಿ ಭೀಷ್ಮ ದ್ರೋಣಾದಿಗಳ ಮುಂಚೆನೇ ನಿಲ್ಲಿಸ್ತ. ಯಾಕೆ ಅಂದರೆ ಗೀತೋಪದೇಶ ನಡೀಬೇಕು. ಅರ್ಜುನ ಆ ಭೀಷ್ಮ ದ್ರೋಣರನ್ನು ನೋಡಿದಾಗ ಆ ಕೈಯಿಂದ ಶಂಸತೆ ಹಸ್ತವ ಅಂಥೇಳಿ ಆ ಬಾಣ ಚಾಪಗಳೆಲ್ಲ ಅವನ ಕೈಯಿಂದ ಜಾರಿ ಹೋಗುತ್ತೆ. ಅವನು ಕಾತರಿಯನ್ನು ಪ್ರದರ್ಶನ ಮಾಡುವುದು, ಕೃಷ್ಣನ ಗೀತೋಪದೇಶ ಇದೆಲ್ಲ ನಡೆಯುತ್ತೆ. ಆವಾಗ ನಮಗೆ
ಒಂದು ಚಿಹ್ನೆ ಮಾಡಬೇಕು. ಒಂದು ವೇಳೆ ಕೃಷ್ಣ ಗೀತೆಯನ್ನು ಉಪದೇಶ ಮಾಡದೇ ಇದ್ದರೆ, ಅರ್ಜುನ ಯುದ್ಧ ಮಾಡ್ತಾ ಇದ್ದಿಲ್ಲ ಅಂದ್ರೆ ಮೇ ಬಿ ಒಂದಿನ ಮಾಡ್ತಾ ಇದ್ದಿಲ್ಲ, ಎರಡನೇ ಆದ್ರೆ ಮೂರನೇ ದಿನ ಎರಡನೇ ದಿನ ಇವುಡ ಕಮ್ ಟು ಫೈಟ್ ಎನಿವೇ. ಆದರೆ ಲೋಕಕ್ಕೂ ಒಂದು ಜ್ಞಾನೋಪದೇಶವಾಗಬೇಕು, ಅರ್ಜುನನಿಗೂ ಜ್ಞಾನೋಪದೇಶವಾಗಬೇಕು. ಅದಕ್ಕೆ ನಿಮಿತ್ತ ಮಾಡಿಕೊಂಡು ಈ ವಿಧವಾಗಿ ಗೀತಾ ಉಪದೇಶ ಮಾಡುವ ಒಂದು ಪ್ರಸಂಗ ತಗೊಂಡು ಬಂದು ನಮ್ಮ ಈ ಎಲ್ಲ ಜನರಿಗೂ ಕೂಡ ಬಹಳ ಉಪಯೋಗಕರವಾದಂತಹ ಗೀತಾ ನಮಗೆ ಲೋಕಕ್ಕೆ ಪ್ರದಾನ ಮಾಡಿದ ಶ್ರೀಕೃಷ್ಣ. ಅದನ್ನು ವೇದವ್ಯಾಸ ದೇವರು ನಮಗೆ ಬರೆದುಕೊಟ್ಟು ನಮಗೆ ಉದ್ಧಾರ ಮಾಡಿದ್ದಾರೆ. ಅದಾದ ಮೇಲೆ ನಮಗೆ ಸರಿ ಎಲ್ಲ ಆಗಿಬಿಡ್ತು, ಯುದ್ಧ ಆಯಿತು, ಭೂಭಾರ ಕಡಿಮೆ ಆಯಿತು, ಆದರೆ ಪೂರ್ತಿ ಕೆಲಸ ಆಗಲಿಲ್ಲ. ಭೂಭಾರ ಕಡಿಮೆ ಆಯಿತು, ಯಾದವರು ಇನ್ನೂ ಇದ್ದಾರೆ. ಆ ಯಾದವರೆಲ್ಲ ದೇವತಾ ಅಂಶಗಳಿಂದ ಹುಟ್ಟಿದವರು. ಅವರು ಈ ಕಾರ್ಯ ಮುಗಿದ ಮೇಲೆ ಅವರು ಹೋಗಬೇಕು, ಅವರು ನಿರ್ಯಾಣ ಆಗಬೇಕು. ಹೇಗೆ? ಅದಕ್ಕೂ ಕೃಷ್ಣ ಒಂದು ನಾಟಕವನ್ನು ಮಾಡ್ತಾನೆ. ಅವರೆಲ್ಲರೂ ಒಂದು ಕಡೆ ಹೋಗಿ ವನಭೋಜನಕ್ಕಂತ ಹೋದಾಗ ಕೃಷ್ಣ ಅವರಿಗೆ ಬುದ್ಧಿ ಪ್ರೇರಕ, ಸರ್ವ ಬುದ್ಧಿ ಪ್ರೇರಕನಾದಂತಹ ಪರಮಾತ್ಮೆಯನ್ನು ಮಾಡಿದ. ಅವರಲ್ಲಿ ಒಂದು ಬುದ್ಧಿ ಪ್ರೇರಣೆ, ಅವರೆಲ್ಲರೂ ಕುಡಿದುಬಿಟ್ಟು ವಿಹಾರ ಮಾಡ್ತಾ ಸಾಂಬನಿಗೆ ಒಂದು ಸ್ತ್ರೀ ವೇಷವನ್ನು ಹಾಕಿಬಿಟ್ಟು, ಗರ್ಭಿಣಿ ಸ್ತ್ರೀಯಂತೆ ವೇಷವನ್ನು ಹಾಕಿಬಿಟ್ಟು ಆ ಋಷಿಗಳೆಲ್ಲ ಅವರಿಗೆ ತ್ರಿಕಾಲ ಜ್ಞಾನ ಇದೆ ಅದು ಇದೆ ಅಂತ ಹೇಳ್ತಾರೆ. ಅವನು ಪರೀಕ್ಷೆ ಮಾಡೋಣ, ಲೆಟ್ಸ್ ಟೆಸ್ಟ್ ಅಂಥೇಳಿ ಚಿಕ್ಕ ಚಿಕ್ಕ ಈ ಕಾಲದ ಮಕ್ಕಳಿಗೆ ಜನಕ್ಕೆ ಇದ್ದಂತೆ ಅವ್ರಿಗಂತಹ ಒಂದು ಬುದ್ಧಿ ಬರುತ್ತೆ. ತಗೊಂಡೋಗಿ ಆ ಋಷಿಗಳನ್ನು ಕೇಳ್ತಾರೆ, ಈ ಸ್ತ್ರೀಗೆ ಹುಟ್ಟುವ ಮಗು ಹೆಣ್ಣು ಮಗುವ ಗಂಡು ಮಗುವ ಅಂತೇಳಿ. ಋಷಿಗಳು ದಿವ್ಯ ದೃಷ್ಟಿಯಿಂದ ಅವ್ರು ನೋಡಿದವರಾಗಿ, ಇವನಿಗೆ ನೀವು ಇಂತಹ ಒಂದು ತುಂಟುತನ ಮಾಡಿದ್ದೀರಾ, ನಿಮಗೆ ಶಿಕ್ಷೆ ಆಗತ್ತೆ, ಮದಾಂಧದಿಂದ ಮಾಡಿದ್ದ ಕಾರಣದಿಂದ ಇವನಿಗೆ ಮುಸಲ ಹುಟ್ಟ. ಮುಸಲ ಅಂದರೆ ಒಂದು ವಿಧವಾದಂಥ ಆಯುಧ, ಗದೆ ಅಂತ ಇರತ್ತೆ, ಮೆಟಲ್ ಲೋಹದಿಂದ ಮಾಡಲ್ಪಟ್ಟಂಥ ಆಯುಧ. ಇವನಿಗೆ ಮುಸಲ ಹುಟ್ಟತ್ತೆ, ಆ ಮುಸಲದಿಂದಲೇ ನಿಮ್ಮೆಲ್ಲರ ನಾಶವೂ ಆಗತ್ತೆ ಅಂತೇಳಿ ಶಾಪ ಕೊಡ್ತಾರೆ. ಕೊಟ್ಟಾಗ ಅವರು ಹೆದರ್ಕೊಂಡು ಬಿಡ್ತಾರೆ. ಆವಾಗ ಆ ಮುಸಲವನ್ನೇ ಪ್ರಸವ ಮಾಡ್ತಾನೆ, ಮುಸಲದ ಪ್ರಸವ ಆಗತ್ತೆ. ಆವಾಗ ಅವರು ಹೆದರ್ಕೊಂಡು ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಆ ಮುಸಲವನ್ನು ಚೂರು 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 ಮಾಡಿಬಿಟ್ಟು, ಪೌಡರ್ ಮಾಡಿಬಿಟ್ಟು ಅದನ್ನು ನದಿಯಲ್ಲಿ ಎಸೆಬಿಡ್ತಾರೆ. ಆವಾಗ ಎಲ್ಲಿ ಆ ಚೂರುಗಳೆಲ್ಲ ಹೋಗಿ ಎಲ್ಲಿ ಬಿತ್ತೋ ಅಲ್ಲಿ ಒಂದು ವಿಧವಾದಂಥ ಶರ, ಒಂದು ವಿಧವಾದ ಗ್ರಾಸ್ ಥರ ಇರುವಂಥ ಪ್ಲ್ಯಾಂಟ್ಸ್ ಎಲ್ಲ ಅಲ್ಲಿ ಬರುತ್ತೆ. ಆಮೇಲೆ ಅದರಲ್ಲಿ ಒಂದು ತುಂಡು ಮಾತ್ರ, ಒಂದು ಮೀನು ನುಂಗಿಬಿಡುತ್ತೆ. ಆ ಮೀನನ್ನು ನುಂಗಿದಾಗ ಒಬ್ಬ ಬೇಟಗಾರ ವ್ಯಾಧ ಅವನ ಆ ಮೀನನ್ನು ನುಂಗಿದಂತಹ ಮೀನು ಒಳಗಿರುವಂತಹ ಅದನ್ನು ನೋಡಿ, ಶಾರ್ಪ್ ಆಗಿರುವ ಅದನ್ನು ನೋಡಿ, ಇದು ತನ್ನ ಬಾಣಕ್ಕೆ ಟಿಪ್ನಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಆ ಬಾಣಕ್ಕೆ ಅದನ್ನು ಜೋಡಿಸ್ತಾನೆ. ಈ ವಿಧವಾಗಿ ಆ ಬಾಣವನ್ನೇ ಆ ವ್ಯಾಧ ಕೃಷ್ಣ ಮೇಲೆ ಆಮೇಲೆ ಪ್ರಯೋಗ ಮಾಡ್ತಾನೆ. ಸೊ ಈ ವಿಧವಾಗಿ ಆಮೇಲೆ ಇವರೆಲ್ಲರೂ ಕೂಡ ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ವನಭೋಜನಕ್ಕೆ ಹೋಗ್ತಾರೆ. ಹೋದಾಗ ಯಾದವರೆಲ್ಲ ಕೂಡ ಚೆನ್ನಾಗಿ ಕುಡಿದು ಬಿಟ್ಟು ಮಾಂಸ ಆಹಾರ ಎಲ್ಲ ಸ್ವೀಕಾರ ಮಾಡಿಬಿಟ್ಟು ಒಬ್ಬರ ಮೇಲೆ ಒಬ್ಬರು ನಿಂದಾವಾಕ್ಯಗಳನ್ನು ಮಾಡಿಕೊಂಡು ಜಗಳಾಡಿಕೊಂಡು ಅಲ್ಲಿರುವಂತಹ ಗ್ರಾಸ್ ಹುಲ್ಲು ಯಾವುದು ಆ ಹುಲ್ಲಿನಂತಿರುವಂತಹ ಶರವನ್ನು ಅದನ್ನು ತಗೊಂಡು ಒಬ್ಬರು ಹುಡ್ಕೊಳ್ಳಕ್ಕೆ ಅವರು ಅದನ್ನು ತಗೊಂಡು ಹೊಡಿಲಕ್ಕೆ ಹೋದರೆ ಅದು ಒಂದೊಂದು ಒಂದು ಮುಸಲದಂತೆ ಆಗುತ್ತೆ. ಹೀಗೆ ಅವರು ಒಬ್ಬರನ್ನೊಬ್ಬರು ಹುಡ್ಕೊಂಡು ಎಲ್ಲರೂ ಸಾಯುವ ಪ್ರಸಂಗ ಬರುತ್ತೆ. ಇದೆಲ್ಲವೂ ಕೃಷ್ಣನಿಗೆ ಗೊತ್ತಾಗಿತ್ತು. ಅವನ್ನೆಲ್ಲವನ್ನು ಇದೆಲ್ಲ ನಡೀಲಕ್ಕೆ ಮುಂಚೆನೆ ಉದ್ಧವನನ್ನು ಹೇಳಿ, ನೀನು ಬದ್ರಿಕಾಶ್ರಮಕ್ಕೆ ಹೋಗು, ಅಲ್ಲಿ ನಾನು ನಾರಾಯಣ ರೂಪದಲ್ಲಿ ನಿಂತಿದ್ದೀನಿ, ನಾನು ನಿನ್ನನ್ನು ಅಲ್ಲಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಉದ್ಧವನಿಗೆ ಅಲ್ಲಿ ಕಳಿಸಿಬಿಟ್ಟು ಅದು ಹೋಗಲಿಕ್ಕೆ ಮುಂಚೆ ಉದ್ಧವ ಗೀತಿ ಅಂತ ಹೇಳಿ ಉದ್ಧವನಿಗೆ ಜ್ಞಾನೋಪದೇಶವನ್ನು ಮಾಡ್ತಾನೆ ಶ್ರೀಕೃಷ್ಣ. ಸೊ ಅಲ್ಲಿ ಕಳಿಸಿಬಿಡ್ತಾನೆ ಶ್ರೀಕೃಷ್ಣ. ಅದಾದ ಮೇಲೆ ಶ್ರೀಕೃಷ್ಣ ಬಲರಾಮನ್ನು ಕೂಡ ಇವರಿಬ್ಬರು ಕೂಡ ತಮ್ಮ ಅವತಾರವನ್ನು ಮುಗಿಸ್ಬೇಕಂತೇಳಿ ಆವಾಗ ಬಲರಾಮ ದೇವರ ಬಾಯಿಯಿಂದ ಹಾವು ರೂಪದಲ್ಲಿ ಹೊರಗೆ ಬರುತ್ತೆ ತಾನು ಶೇಷ. ಸೊ ಈ ವಿಧವಾಗಿ ತಾನು ಆ ದೇಹವನ್ನು ತ್ಯಾಗ ಮಾಡಿ ಬಲರಾಮ ಆ ಶೇಷ ರೂಪವನ್ನು ತಾಳಿ ಸಮುದ್ರ ಪ್ರವೇಶ ಮಾಡಿಬಿಟ್ಟು ತನ್ನ ಅವತಾರವನ್ನು ಮುಗಿಸ್ತಾನೆ. ಶ್ರೀಕೃಷ್ಣ ತಾನು ಒಂದು ಮರದ ಕೆಳಗೆ ಮಳೆಗಿರುವ ವಿಷಯ ಪ್ರಸಂಗ, ಯಾದ ಬಾಣವನ್ನು ಬಿಡುವ ಪ್ರಸಂಗ ಇದೆಲ್ಲ ಕೇಳಿದ್ದೀರಾ. ಸೊ ಅಲ್ಲಿ ಒಂದು ವಿಶೇಷವಾದ ಅಂಶ ಅಂದರೆ ಶ್ರೀಕೃಷ್ಣನಿಗೆ ಕೂಡ ಮತ್ತೆ ಆವಾಗ ಹಾಗಾದರೆ ದೇಹ ಅನ್ನೋದಿಲ್ಲ, ಅವನಿಗೆ ದೇಹ ಆತ್ಮ ಎಲ್ಲ ಒಂದೇ. ಸೊ ಮತ್ತೆ ಶ್ರೀಕೃಷ್ಣನ ದೇಹ ಅಲ್ಲಿ ಬಿದ್ದಿರತ್ತೆ, ಆ ದೇಹವನ್ನು ಎಲ್ಲರೂ ಅಂತ್ಯಕ್ರಿಯೆಗಳು ಮಾಡ್ತಾರೆ. ಸೊ ಶ್ರೀಕೃಷ್ಣನಿಗೆ ದೇಹ ಇದ ಅಂಥೇಳಿ ಅಲ್ಲಿ ಆಚಾರ್ಯರು ಬಂದು ಸಪ್ರಮಾಣಿಕವಾಗಿ ತೋರಿಸಿಕೊಡ್ತಾರೆ. ಶ್ರೀಕೃಷ್ಣನಿಗೆ
ತನ್ನದೇ ಆದ ರೂಪದಿಂದ ಮೇಲೆತ್ತಿ ಹೋಗ್ತಾನೆ, ದೇವತೆಗಳು ಆಹ್ವಾನ ಮಾಡ್ತಾರೆ ಪರಮಾತ್ಮನನ್ನು ಅಂತ ಸ್ಪಷ್ಟವಾಗಿದೆ ವಾಸನ. ಅಂದರೆ ಶ್ರೀಕೃಷ್ಣ ಅಲ್ಲಿ ಆ ದೇಹವನ್ನು ತನ್ನ ದೇಹದಂತೆ ಇರುವ ಒಂದು ದೇಹವನ್ನು ಸೃಷ್ಟಿ ಮಾಡ್ತಾನಷ್ಟೇ, ಸೃಷ್ಟಿ ಮಾಡಿ ಕೃಷ್ಣನಂತೆ ಇರುವ ಒಂದು ದೇಹವನ್ನಲ್ಲಿ ಸೃಷ್ಟಿ ಮಾಡ್ತಾನೆ. ಆ ದೇಹವನ್ನು ಮಾತ್ರ ಎಲ್ಲರೂ ಸಂಸ್ಕಾರ ಮಾಡ್ತಾರೆ ಹೊತ್ತು ಕೃಷ್ಣನಿಗೆ ಸಾವು ಅನ್ನೋದಿಲ್ಲ, ಅವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ. ಅವನು ಜರಾಮರಣ ವರ್ಜಿತ, ಜನ್ಮವರ್ಜಿತ, ಅದಕ್ಕೆ ಅಜನಾಮಕನಾಗಿದ್ದಾನೆ. ಜನಾರ್ದನ ಅಂತ ಕರಿತೀವಿ, ಅವನಿಗೆ ಜನ್ಮವಿಲ್ಲ, ಜನ್ಮ ಮೃತ್ಯುಗಳಿರುವಂತಹ ಎಲ್ಲರನ್ನು ಉದ್ಧಾರ ಮಾಡುವಂತಹ ಅವನು, ಅವನು ಸಂಸಾರ ತಾರಕನೇವನಾಗಿದ್ದಾನೆ. ಅವನಿಗೆ ದೇಹ ಸ್ವಗತ ಭೇದ ವಿಭಜಿತ, ಅಂದರೆ ಅವನಿಗೂ ಅವನ ದೇಹಕ್ಕೂ ಅವನ ಆತ್ಮಗೂ ಅವನ ಅವಯವಗಳಿಗೂ ಅವನ ಎಲ್ಲ ಯಾವುದಕ್ಕೂ ಭೇದ ಇಲ್ಲ, ಅವನಿಗೂ ಅವನ ಗುಣಗಳಿಗೂ ಭೇದ ಇಲ್ಲ. ಆದ್ದರಿಂದ ಅಂತಹ ಶ್ರೀಕೃಷ್ಣನಿಗೆ ದೇಹ ಹಾನಿ ಅನ್ನೋದು ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಅಲ್ಲಿ ಅಡಗಿರುವಂತಹ ಅಂಶ ಆ ಶ್ರೀಕೃಷ್ಣನೇ ಮತ್ತು ಶ್ರೀನಿವಾಸ ರೂಪದಲ್ಲಿ ಬಂದು ವೆಂಕಟರಮಣನಾಗಿ ತಿರುಪತಿ ಕ್ಷೇತ್ರದಲ್ಲಿ ತಿರುಮಲದಲ್ಲಿ ನೆಲೆಸಿದ್ದಾನೆ ಅನ್ನೋದು ಪ್ರಸಂಗ ಬರುತ್ತೆ. ಆದ್ದರಿಂದ ಅಲ್ಲಿ ರುಕ್ಮಿಣಿ ದೇವಿ ಮದುವೆ ಆಗುತ್ತೆ ಸತ್ಯಭಾಮ ಇತ್ಯಾದಿ ಭಗವಂತ 16,108 ಜನ ಮದುವೆ ಮಾಡಿಕೊಂಡು ಕೂಡ ಶ್ರೀಕೃಷ್ಣ ತಾಯಿಯಾದಂತಹ ಯಶೋಧ ದೇವಿ ಒಂದು ಮದುವೆಯೂ ನೋಡಿರೋಲ್ಲ. ಅಯ್ಯೋ ಕೃಷ್ಣ ಇಷ್ಟು ಮದುವೆ ಮಾಡಿಕೊಂಡು ನಾನು ಒಂದು ಮದುವೆಯೂ ನೋಡಲಿಲ್ಲವಲ್ಲ ಅಂತ ಹೇಳಿದರೆ ಶ್ರೀಕೃಷ್ಣ, ಸರಿ ಅಮ್ಮ ಚಿಂತೆ ಮಾಡಬೇಡ, ನಾನು ಮತ್ತು ಶ್ರೀನಿವಾಸ ರೂಪದಲ್ಲೇ ಬರ್ತೀನಿ. ನಾನು ಬಂದಾಗ ನೀನು ಮದುವೆ ನೋಡೋದು ಮಾತ್ರ ಅಲ್ಲ, ನೀನೇ ನನ್ನ ಮದುವೆಯನ್ನು ಮಾಡಿಸ್ತಿ, ಕಂಪ್ಲೀಟಾಗಿ ನಿನ್ನ ಚಾರ್ಜ್ನಲ್ಲೆಲ್ಲ ಆಗುತ್ತೆ ಅಂತ ವರ ಕೊಡ್ತಾನೆ. ಆದ್ದರಿಂದ ಒಕುಳಾದೇವಿಯಾಗಿ ಬಂದು ಶ್ರೀನಿವಾಸ ದೇವರ ಮದುವೆಯನ್ನು ಮಾಡುವಂತಹ ಪ್ರಸಂಗವೂ ಬರುತ್ತೆ. ಹೀಗೆ ಶ್ರೀಕೃಷ್ಣ ಯಶೋಧ ದೇವಿಯನ್ನು ಉದ್ಧಾರ ಮಾಡ್ತಾನೆ. ಹೀಗೆ ಶ್ರೀಕೃಷ್ಣ ಅವತಾರದಲ್ಲಿ ನಡೆದಂತಹ ಅನೇಕ ವೃತ್ತಾಂತಗಳು ಅವನ ಮಹಾ ಮಹಿಮೆಯನ್ನು ತೋರಿಸುವಂತಹದ್ದಾಗಿದೆ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಟಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಂ ಯುಗೇಗೆ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ಕದಾತ್ಮಾನ ಶ್ರಾಮ್ಯ ಅಂತೇಳಿ ಕೃಷ್ಣ ಹೇಳಿದಂತೆ ತನ್ನ ಮಹಿಮೆಗಳನ್ನೆಲ್ಲ ಎಲ್ಲ ಅವತಾರಗಳಲ್ಲಿ ತೋರಿಸಿದ ರಾಮಾವತಾರದ ಜೊತೆ, ಆದರೆ ಕೃಷ್ಣಾವತಾರದಲ್ಲಿ ಬಲು ವಿಧವಾದ ಚೇಷ್ಟೆಗಳಿಂದ, ನಾನಾ ವಿಧವಾದ ಆಕರ್ಷಣಕರವಾದಂತಹ ಚೇಷ್ಟೆಗಳಿಂದ ಎಲ್ಲರ ಮನಸ್ಸನ್ನು ಕದಿಯುವಂತಹ ರೀತಿಯಲ್ಲಿ ಭಗವಂತ ನಮ್ಮೆಲ್ಲರನ್ನು ಸಂತೋಷಗೊಳಿಸಿದ. ಅವನ ಕಥೆಗಳನ್ನು ಕೇಳಲಿಕ್ಕೆ ಎಲ್ಲರೂ ಬಹಳ, ಅದಕ್ಕೆ ಎಲ್ಲ ವಿಧವಾದ ಶ್ರವಣಾದಿಗಳಲ್ಲಿ ಕೂಡ ಭಾಗವತ ಸಪ್ತಾಹ ಅನ್ನೋದು ಬಹಳ ಪ್ರಖ್ಯಾತಿ. ಯಾಕಂದರೆ ಭಗವಂತನ ಕಥೆಗಳು ಎಲ್ಲರಿಗೂ ಗೊತ್ತಿದೆ, ಗೊತ್ತಿದ ಕಥೆಗಳನ್ನೇ ಮತ್ತು ಕೇಳಬೇಕನ್ನುವ ಆಸೆ ಬರುತ್ತೆ. ಆದ್ದರಿಂದ ಅಂತಹ ಆಸೆಯನ್ನು ಹುಟ್ಟಿಸುವಂತಹ ಲೀಲೆಗಳನ್ನು ಶ್ರೀಕೃಷ್ಣ ತುಂಬ ತನ್ನ ಅವತಾರದಲ್ಲಿ ತೋರಿಸಿದ್ದ. ಆದ್ದರಿಂದ ಅವುಗಳನ್ನು ಸಂಕ್ಷೇಪವಾಗಿ ನಾವು ಒಂದು ಎರಡು ಏನಂತಾರೆ ಸ್ಥಾಲಿಪುಲಾಕ ನ್ಯಾಯ ಅಂಥೇಳಿ, ಅನ್ನ ಎಲ್ಲ ಬೆಂದಿದೆ ಅಂತ ಹೇಳಿದರೆ ಅಷ್ಟೇ ಅನ್ನ ಬೆಂದ ಇಲ್ಲ ಅನ್ನೋಕ್ಕೆ ಒಂದು ಎರಡು ಅಗಳನ್ನು ತಗೊಳ್ತೀವಿ. ಹಾಗೆ ಸುಮ್ಮನೆ ಒಂದು ಎರಡು ಅಗಳನ್ನು ಮಾತ್ರ ನಾವು ತಿನ್ನಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ ಅಷ್ಟೇ. ಆದರೆ ಇದು ಕೂಡ ಬಹಳ ಸಂತೋಷದಾಯಕ ಅಂತ ನಾವು ಅನುಭವ ಆಗಿರುತ್ತೆ ನಮಗೆ. ಸೊ ಅಂತಹ ಶ್ರೀಕೃಷ್ಣನ ಕಥೆಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ನೋಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆ ಶ್ರೀಕೃಷ್ಣನ ಮಹಿಮೆಯನ್ನು ಅದಕ್ಕೆ ಶೋಭಾನೆ ಹಾಡಿನಲ್ಲಿ ಕೂಡ ವಾದಿರಾಜ ಸ್ವಾಮಿಗಳು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಆ ಶ್ರೀಕೃಷ್ಣನ ಶೋಭಾನೆ ಹಾಡಿಯಲ್ಲಿರುವ ಕಥೆಗಳ ವರ್ಣನೆ ಭಾಗವತದಲ್ಲಿ ಕೂಡ ನಾವು ವಿಸ್ತಾರವಾಗಿ ನೋಡಲಿಕ್ಕೆ ಆಗದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ನೋಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ಶ್ರೀಕೃಷ್ಣ ಕಥಾಶ್ರವಣೆಯಿಂದ ನಿಮಗೆಲ್ಲರಿಗೂ ಮಂಗಳವಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕಾಯನವಾದ ಮನಸ್ಸಿಗೆ ಇರುವ ವಿದ್ಯಾಧರ್ಮನಾವ ಮನಸ್ಸು.